ನಮಸ್ಕಾರ. ದಿನಾಂಕ 30 ಜನವರಿ 2021, ದಿನ ಶನಿವಾರ. ನಾವಿಂದು ಕನ್ನಡದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡೋಣ. ನಿಮಗೆ ಚರ್ಚೆಗೆ ಸ್ವಾಗತ. ನಾನು ಶ್ರೇಯಾಂಕ ಎಸ್ ರಾನಡೆ. ಪ್ರಾರಂಭದಲ್ಲಿ 30 ಜನವರಿ ಅಂದ ತಕ್ಷಣ ನಮಗೆಲ್ಲ ನೆನಪಾಗುವಂಥದ್ದು ಹುತಾತ್ಮರ ದಿನ ಅಂತ ಭಾರತದಲ್ಲಿ ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿಯಲ್ಲಿ ಕುಷ್ಠರೋಗದ ದಿನವನ್ನಾಗಿಯೂ ಕೂಡ ಆಚರಣೆ ಮಾಡಲಾಗುತ್ತದೆ. ಇಂದಿನ ಬಹಳ ಪ್ರಮುಖವಾದಂಥ ಸುದ್ದಿಗಳಲ್ಲಿ ಎಕನಾಮಿಕ್ ಸರ್ವೆ ಆರ್ಥಿಕ ಒಂದು ವರದಿ ಏನು ನಿನ್ನೆ ಅಷ್ಟೇ ರಿಲೀಸ್ ಆಗಿದೆ, ಅದರ ಕುರಿತಾಗಿ ಮತ್ತು ಇನ್ನಿತರ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಪ್ರಾರಂಭದಲ್ಲಿ 30 ಜನವರಿ, ಈ ಒಂದು 30 ಜನವರಿ ಅನ್ನುವಂಥದ್ದು ದೇಶದಲ್ಲಿ ವಿಶೇಷವಾಗಿ ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನಮಗೆಲ್ಲ ಗೊತ್ತು, ಮಹಾತ್ಮ ಗಾಂಧಿಯನ್ನು ಒಂದು ಫಾದರ್ ಆಫ್ ದಿ ನೇಷನ್ ಅನ್ನುವಂಥ ಉಪಾಧಿಯಲ್ಲಿ ನೋಡಲಾಗುತ್ತದೆ. ಅಧಿಕೃತವಾಗಿ ಸರ್ಕಾರದಲ್ಲಿ ಅದಕ್ಕೆ ಯಾವುದೇ ದಾಖಲೆಗಳಿಲ್ಲದಿದ್ದರೂ ಕೂಡ ಅದನ್ನು ಗೌರವಯುತವಾಗಿ ಕಾಣುವಂಥದ್ದು. ಮಹಾತ್ಮ ಗಾಂಧಿ 1915 ತಮ್ಮ ಆಫ್ರಿಕಾದಲ್ಲಿ ವಿವಿಧ ಸತ್ಯಾಗ್ರಹಗಳನ್ನು ನಡೆಸಿದ ನಂತರದಲ್ಲಿ ಭಾರತಕ್ಕೆ ಬರ್ತಾರೆ. ಭಾರತದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಗೋಪಾಲಕೃಷ್ಣ ಗೋಖಲೆ ಅವರು ಅವರಿಗೆ ಸಜೆಸ್ಟ್ ಮಾಡ್ತಾರೆ, ಒಂದು ವರ್ಷ ನೀವು ದೇಶ ಸುತ್ತಿ ಬಾ ಅಂತೇಳಿ. ಈ ಪ್ರಾಸೆಸ್ನಲ್ಲಿದ್ದಂಥ ಗಾಂಧೀಜಿ ತಮ್ಮ ಕೋಟನ್ನು ಬಿಟ್ಟು ಒಂದು ವಸ್ತ್ರವನ್ನೇ ಮತ್ತು ಒಂದು ದಂಡವನ್ನು ಅಂದರೆ ಕೋಲನ್ನು ಅವರ ಒಂದು ಒಟ್ಟಾರೆ ವಸ್ತ್ರಭೂಷಣ ವೇಷಭೂಷಣವಾಗಿ ಅವರು ಆ ಒಂದು ಟ್ರಾನ್ಸ್ಫಾರ್ಮೇಷನನ್ನು ಹೊಂದುತ್ತಾರೆ. ಸೂಟು ಬೂಟು ತೊಟ್ಟವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇರುವ ಹಾಗೆ. 1915 ನಂತರದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಗಾಂಧಿ ಯುಗ ಅನ್ನುವಂಥದ್ದು ಪ್ರಾರಂಭ ಆಗುತ್ತದೆ. ನಮಗೆಲ್ಲ ಗೊತ್ತಿದೆ, 1919 ನಾನ್ ಕೋಆಪರೇಷನ್ ಮೂಮೆಂಟ್ ಆಗಿರ್ಬೋದು, ಅದೇ ಹೊತ್ತಿನಲ್ಲಿ ನಡೆದಂಥ ಖಿಲಾಫತ್ ಚಳವಳಿ ಆಗಿರ್ಬೋದು, ಆ ಬಗ್ಗೆ ಸಾಕಷ್ಟು ಜನ ಹೇಳುತ್ತಾರೆ. ಏನು ಅಂತ ಹೇಳಿದ್ರೆ, ಒಂದು ರಾಜಕಾರಣದಲ್ಲಿ ಧರ್ಮವನ್ನು ಬೆಸೆಯುವಂಥ ಒಂದು ಪ್ರಯತ್ನದಿಂದ ದೇಶ ವಿಭಜನೆಯ ತನಕದ ಪ್ರತೀತಿ ಅದು ಮುಂದುವರಿತು ಅಂಥೇಳಿ. ಅದೇನೇ ಇರಲಿ, 1930 ನಡೆದಂಥ ದಂಡಿ ಸತ್ಯಾಗ್ರಹ, ದಟ್ ಈಸ್ ಕಾಲ್ಡ್ ಅ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್, ಅಸಹಕಾರ ಚಳವಳಿ ಅಂತಲೂ ಕೂಡ ಕರೆಯಲಾಗುತ್ತದೆ. ಆ್ಯಂಡ್ ಸಾರಿ, ಕಾನೂನು ಭಂಗ ಅಂಥೇಳಿ ಅಸಹಕಾರವನ್ನು 1919-20 ಒಂದು ಚೌರಿ ಚೌರ ಇನ್ಸ್ಟೆನ್ಸ್ ತನಕದ್ದ ಅದರಲ್ಲಿ ನೋಡಲಾಗುತ್ತದೆ. ಆ್ಯಂಡ್ ಬಹಳ ಪ್ರಮುಖವಾಗಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಮತ್ತೆ ಬರ್ತಕ್ಕಂಥದ್ದು. ಈ ಮಧ್ಯದಲ್ಲಿ ಇಂಡಿವಿಜುವಲ್ ಸತ್ಯಾಗ್ರಹ ಆಗಿರ್ಬೋದು, ಬೇರೆ ಬೇರೆ ಸತ್ಯಾಗ್ರಹಗಳನ್ನು ನಡೆಸುವಂಥದ್ದು, ವಿವಿಧ ಸಂದರ್ಭದಲ್ಲಿ ಈ ಒಂದು ಸ್ವದೇಶಿ ಒಂದೊಂದು ಚೌಕಟ್ಟನ್ನು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಒದಗಿಸಿಕೊಡುವಂಥದ್ದು, ಮತ್ತು ಸತ್ಯದ ಆಗ್ರಹದ ಒಂದು ಫಿಲಾಸಫಿಕಲ್ ಮತ್ತು ಮಾರಲ್ ಥಾಟ್ ಪ್ರಾಸೆಸ್ಸನ್ನು ಇಡೀ ಪಬ್ಲಿಕ್ ಲೈಫಿಗೆ ಮತ್ತು ಫ್ರೀಡಮ್ ಮೂಮೆಂಟಿಗೆ ಒದಗಿಸಿಕೊಡುವಂಥದ್ದು, ಈ ರೀತಿಯ ಬೇರೆ ಬೇರೆ ಆಯಾಮಗಳಿಂದ ಕೊನೆಗೆ 1942 ಕ್ವಿಟ್ ಇಂಡಿಯಾ ಮೂಮೆಂಟ್ ತನಕ ಇಡೀ ಗಾಂಧೀಜಿಯನ್ನು ಈ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಭಿನ್ನ ಭಿನ್ನ ಆಯಾಮಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ಒಬ್ಬ ಪತ್ರಕರ್ತನಾಗಿ, ಅದು ಹರಿಜನ್ ಅನ್ನುವಂಥದ್ದು ಪತ್ರಿಕೆ ಇರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಒಬ್ಬ ಪತ್ರಕರ್ತನಾಗಿ ಸಮಾಜ ಸುಧಾರಣೆಗೋಸ್ಕರ ಮಾಡುವಂಥ ಕಾರ್ಯಗಳಾಗಿರ್ಬೋದು. 1931 ಸುಮಾರಿಗೆ ವಿಶೇಷವಾಗಿ ಆ ಸಂದರ್ಭದಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಸಂದರ್ಭದಲ್ಲಿ ನಡೆಯುವಂಥದ್ದು, ಅಂಬೇಡ್ಕರ್ ಜೊತೆಗೆ ಪೂನಃ ಪ್ಯಾಕ್ಟಿಗೆ ಸೈನ್ ಹಾಕುವಂಥದ್ದಾಗಿರ್ಬೋದು, ಬೇರೆ ಬೇರೆ ಆಯಾಮಗಳಲ್ಲಿ ಒಂದು ಹಂತದಲ್ಲಿ 1915 ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಗಾಂಧಿಯನ್ನು ಹೊರತುಪಡಿಸಿ ನೋಡುವುದು ಬಹಳ ಕಷ್ಟ ಆಗುತ್ತದೆ. ನಮಗೆಲ್ಲ ಗೊತ್ತು, 1869 ಅಕ್ಟೋಬರ್ 2 ಪೋರಬಂದರ್ನಲ್ಲಿ ಜನಿಸಿದ್ದು, 1948 ಜನವರಿ 3 ಈ ಒಂದು ಬಿರ್ಲಾ ಹೌಸ್ ಅಂತ ಏನು ಕರೀತೇವೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾಥೂರಾಮ್ ಗೋಡ್ಸೆ ಅವರಿಗೆ ಗುಂಡು ಏಟನ್ನು ಹೊಡೆಯಲಾಗುತ್ತದೆ. ಆ ಮೂಲಕ ಹೇ ರಾಮ್ ಅಂತ ಪ್ರಾಣ ಬಿಡುವಂಥ ಗಾಂಧೀಜಿಯ ಆ ದಿನವನ್ನು ದೇಶಾದ್ಯಂತ ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಹಿಂಸೆ, ಸತ್ಯ ಇದೆಲ್ಲವೂ ಕೂಡ ಬದುಕಿನ ಭಾಗವಾಗಿದ್ದುಕೊಂಡು, ಸಾಮಾಜಿಕ ಬದುಕಿನ ಭಾಗವಾಗಿದ್ದುಕೊಂಡು, ಅಧಿಕಾರ ಅನ್ನೋದನ್ನು ಕೂಡ ಇಡೀ ಸ್ವಾತಂತ್ರ್ಯ ಚಳುವಳಿಯನ್ನೇ ಮುಂದಾಳತ್ವ ವಹಿಸಿದರೂ ಕೂಡ ಬಹುಶಃ ಎಲ್ಲರೂ ಏನು ಪರಿಭಾವಿಸಿಕೊಂಡು ಬಿಟ್ಟಿರುತ್ತಾರೆ ಅಥವಾ ಬೇರೆ ಕಡೆಗಳಲ್ಲಿ ಇಲ್ಲ ಏನು ಪ್ರತೀತಿ ಅಂತ ಹೇಳಿದರೆ, ಯಾರು ಆ ಒಂದೊಂದು ಮೂಮೆಂಟನ್ನು ಲೀಡ್ ಮಾಡ್ತಾರೆ ಅವರೇ ನಾಯಕತ್ವವನ್ನು ವಹಿಸಿಕೊಳ್ಳುವಂಥದ್ದು. ಆದರೆ ಅಧಿಕಾರದ ಒಂದೊಂದು ಲವಲ್ ದೇಶವು ಹತ್ತಿರಕ್ಕೆ ಸುಳಿಯದಂತೆ ಒಂದು ರೀತಿಯ ಯೋಗಿಯ ತ್ಯಾಗಿಯ ಹಾಗೆ ಬದುಕಿ ಬಿಟ್ಟಿದ್ರು ಅನ್ನೋದು ಅನೇಕ ಸಂದರ್ಭಗಳಲ್ಲಿ ಇವರನ್ನು ವಿವರಿಸುವಂಥ ಸಂದರ್ಭದಲ್ಲಿ ನೋಡಲಾಗುತ್ತದೆ. ಗಾಂಧಿವಾದ ಅನ್ನುವಂಥದ್ದು ಕಾಲದಿಂದ ಕಾಲಕ್ಕೆ ಅದು ತನ್ನ ಇರುವಿಕೆ ಮತ್ತು ಪ್ರಸ್ತುತತೆಯನ್ನು ಅದಕ್ಕೆ ಇಟ್ ಈಸ್ ಡಿಬೇಟೇಬಲ್, ಬಟ್ ಅದರ ಪ್ರಸ್ತುತತೆ ಅದು ರೆಲೆವೆನ್ಸನ್ನು ಅದು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಈಗ ಖಾದಿ, ಚರಕ ಈ ಥರದ್ದಕ್ಕೆ ಓಶೋದಂತರದವರು ಅಥವಾ ಕ್ಯಾಪಿಟಲಿಸ್ಟ್ಗಳು ಟೀಕೆ ಮಾಡ್ಬೋದು. ಈಸ್ ಇಟ್ ಪಾಸಿಬಲ್ ದಟ್ ಪ್ರೊಡಕ್ಷನ್ ಬೈ ದಿ ಮಾಸಸ್ ಅಂತ ಹೇಳುವಂಥದ್ದು ಎಗೇನ್ಸ್ಟ್ ದಿ ಮಾಸ್ ಪ್ರೊಡಕ್ಷನ್ ಅಂಥೇಳಿ, ಬಹುಶಃ ಒಂದೊಂದು ಕಾಲದಲ್ಲಿ ಅದು ಅಪ್ರಸ್ತುತ ಅಂತ ಅನ್ನಿಸಬಹುದು. ಆದರೆ ಅಗೇನ್ ಪ್ಯಾಂಡಮಿಕ್ನಂಥ ಸಂದರ್ಭದಲ್ಲಿ ಬಂದಾಗ
ಹೀಗೆ ನಮ್ಮ ದೇಶವನ್ನು ನಾವು ನೋಡಿಕೊಳ್ಳುವಂಥ ಇವತ್ತು ಆತ್ಮನಿರ್ಭರದ ಆಲೋಚನೆ ಅಂತ ಬಂದಾಗ, ಗ್ರಾಮ ಸ್ವರಾಜ್ಯದ ಆಲೋಚನೆ ಅಂತ ಬಂದಾಗ, ಇವುಗಳೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತದೆ. ನಮಗೆಲ್ಲ ಗೊತ್ತು ದಿ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅನ್ನುವಂಥವರ ಆಟೋಬಯೋಗ್ರಫಿ ಏನಿದೆ ಅದು ಕನ್ನಡಕ್ಕೂ ಕೂಡ ಅನುವಾದ ಆಗಿದೆ. ಗುರು ರಾಮಸ್ವಾಮಿ ಅಯ್ಯಂಗಾರ ಅನುವಾದ ಮಾಡಿದ್ದಾರೆ. ನನ್ನ ಸತ್ಯಾನ್ವೇಷಣೆ ಅನ್ನುವಂಥದ್ದು ಸತ್ಯದ ಹಾದಿಯಲ್ಲಿ ಸಾಗುವಂಥದ್ದು. ಅನೇಕರು ಹೇಳ್ತಾರೆ ಭೋಗದ ಒಂದು ಬಾಪು ಆಗಿದ್ದಾತ, ಆತ ನಿಧಾನವಾಗಿ ತ್ಯಾಗದ ಯೋಗಿಯ ಒಂದೊಂದು ಬದುಕನ್ನು ಕಾಣಿಕೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಆ ಒಂದು ಗಾಂಧೀಜಿಯ ಪಥವೇ ಆತನ ಜೀವನವೇ ಅದು ಕೊಡುವಂಥ ಮೆಸೇಜ್ ಅನ್ನುವಷ್ಟರ ಮಟ್ಟಿಗೆ. ಬಹುಶಃ ವಿವೇಕಾನಂದರು ಒಂದು ಕಡೆ ಹೇಳಿದರು, ನಾನು ಏನು ಅಂತ ಅರ್ಥ ಆಗಬೇಕಾದ್ರೆ ಮತ್ತೊಬ್ಬ ವಿವೇಕಾನಂದನಿಂದ ಮಾತ್ರ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂಥೇಳಿ. ಗಾಂಧೀಜಿಗೂ ಬಹುಶಃ ಇದು ಅನ್ವಯವಾಗುತ್ತದೆ. ಐನ್ಸ್ಟೀನ್ ಅಂಥವರು ಕೂಡ ಅವರ ಜೊತೆಗೆ ಆ ಸಮಕಾಲೀನ ಸಂದರ್ಭದಲ್ಲಿ ವಾಗ್ವಾದ ಮಾಡ್ತಾ ಇದ್ದದ್ದಾಗಿರ್ಬೋದು, ಅಥವಾ ಈ ಸೆಕೆಂಡ್ ವರ್ಲ್ಡ್ ವಾರು ಜಿನೋಸೈಡ್ ಎಲ್ಲ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ ಹಿಟ್ಲರಿಗೆ ಪತ್ರ ಬರೆಯುವಂಥದ್ದಾಗಿರ್ಬೋದು ಅಥವಾ ಬ್ರಿಟಿಷರಿಗೆ ಪತ್ರ ಬರೆದಂತಾಗಿರ್ಬೋದು. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಒಂದು ಹೋಲಿಸ್ಟಿಕ್ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಿಕ್ಕೆ, ಅಗೇನ್ ಗಾಂಧೀಜಿ ಅನ್ನುವಂಥದ್ದು ಅದು ಭಾರತದ ಕೊಡುಗೆ, ಭಾರತದ ಒಟ್ಟು ಮೌಲ್ಯ ವ್ಯವಸ್ಥೆ. ಯಾಕಂದರೆ ಭಗವದ್ಗೀತೆಯನ್ನು ಕೈಯಲ್ಲಿ ಹಿಡಿದು ಭಗವದ್ಗೀತೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳುವಂಥ ಒಂದು ಪಬ್ಲಿಕ್ ಲೈಫಲ್ಲಿ ಹರಿಜನರ ಉದ್ಧಾರಕ್ಕೋಸ್ಕರ ಹರಿಜನರ ಒಂದು ರಿಫಾರ್ಮೇಷನನ್ನು ಮಾಡುವಂಥದ್ದು, ಯಾವುದೋ ಒಂದು ಪ್ರದೇಶದಲ್ಲಿ ಕೆಟ್ಟ ಪ್ರಾಕ್ಟೀಸಸ್ ಇದೆ ಅಂತ ಹೇಳಿದರೆ ಅದಕ್ಕೂ ಕೂಡ ಉತ್ತಮವಾದಂಥ ಒಂದು ಸಮಾಜ ಸುಧಾರಣೆ ಮಾಡುವಂಥದ್ದು. ಹಾಗೆ ಗಾಂಧೀಜಿ ಬಗ್ಗೆ ಹೇಳ್ತಾ ಹೋದರೆ ಮುಗಿಯದಷ್ಟು ಕಥನಗಳು, ಮುಗಿಯದಷ್ಟು ಕಥೆಗಳು, ಮುಗಿಯದಷ್ಟು ನೆನಪುಗಳು ಮುಗಿದು ಬರುವ ರೀತಿಯಲ್ಲಿ ಇರುತ್ತದೆ. ಹಾಗಾಗಿ ಅನಂತಮೂರ್ತಿಯವರ ಒಂದು ಸಾಲು ನನಗೆ ಈ ಸಂದರ್ಭದಲ್ಲಿ ನೆನಪಾಗುತ್ತದೆ. ಪ್ರತಿ ಬಾರಿ ಗಾಂಧಿ ಜಯಂತಿಯೋ ಅಥವಾ ಹುತಾತ್ಮರ ದಿನ ಅಂತ ಆಚರಣೆ ಮಾಡುವಾಗ ಬೇಸಿಕಲಿ ಅಲ್ಲಿ ಒಂದು ಎರಡೆರಡು ಸಾಲು ಬರುವಂಥದ್ದು, ಗಾಂಧಿಯ ಮೆಟ್ಟುಗಳು ಗಾಂಧಿ ನಡೆದಂತೆ ಗಾಂಧಿಯ ಮೆಟ್ಟುಗಳು ಕೂಡ ಸವೆದವು ಅಂಥೇಳಿ. ಬಹುಶಃ ಈ ಸವೆಯುಕೆ ಗಾಂಧಿವಾದದ ಗಾಂಧಿವಾದಿಗಳ ಸವೆಯುಕೆಯ ರೀತಿಯಲ್ಲಿ ಕಾಣಬೇಕು. ಬಹುಶಃ ಗಾಂಧೀಜಿಯನ್ನು ನಾವೆಲ್ಲರೂ ಕೂಡ ಹೋಲಿಸ್ಟಿಕ್ ಆಗಿ ನೋಡುವಂಥ, ಮತ್ತು ಗಾಂಧೀಜಿ ಇಸ್ ದಿ ಲಾರ್ಜೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಟು ದಿ ವರ್ಲ್ಡ್, ದ ಬೆಸ್ಟ್ ಕಾಂಟ್ರಿಬ್ಯೂಷನ್ ಟು ದಿ ವರ್ಲ್ಡ್ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಅಮೇರಿಕಾ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಗೂ ಕೂಡ ಕಾಲಾತೀತವಾಗಿ ಅವರು ಇವತ್ತಿಗೂ ಇನ್ಸ್ಪೈರ್ ಮಾಡ್ತಾರೆ ಅಂತ ಹೇಳಿದರೆ ಅದು ಭಾರತದ ಹೆಮ್ಮೆಯೇ ಅಂತ. ಆ್ಯಂಡ್ ಬಹಳ ಪ್ರಮುಖವಾಗಿ ಇಂದು ಅವರ ಹುತಾತ್ಮರ ದಿನಾಚರಣೆ, ಬೇರೆ ಬೇರೆ ಸಂಗತಿಗಳು ನಾವು ಓದ್ಕೊಳ್ತಾನೆ ಇರ್ತವೆ. ಆ್ಯಂಡ್ ಗಾಂಧೀಜಿಯ ಕುರಿತಾಗಿ ಸಾಕಷ್ಟು ಸಂಗತಿಗಳು ಮತ್ತೆ ಮತ್ತೆ ವಾಗ್ವಾದದಲ್ಲಿ ಇರ್ತಕ್ಕಂಥದ್ದು, ಇತಿಹಾಸದ ಒಂದೊಂದು ವಾಲ್ಟ್ಗಳಿಂದ ಮತ್ತೆ ಮತ್ತೆ ಬೇರೆ ಬೇರೆ ಇನ್ಸ್ಟೆನ್ಸ್ಗಳು ಬಂದಾಗ ಮತ್ತೆ ಮತ್ತೆ ಡಿಬೇಟ್ ಆಗುವಂಥದ್ದು. ಎಸ್, ಕಮಿಂಗ್ ಬ್ಯಾಕ್ ಟು ದಿಸ್, ವೈಷ್ಣವ ಜನತೋ, ನಮಗೆಲ್ಲ ಗೊತ್ತು ವೈಷ್ಣವ ಜನತೋ ಪೀರುಪರಾಯಿ ಅನ್ನುವಂಥ ಒಂದು ಆ ಒಂದು ಪ್ರಾರ್ಥನೆ ಅಥವಾ ಗೀತೆಯನ್ನು ಗಾಂಧೀಜಿ ದಿನನಿತ್ಯ ಕೇಳುತ್ತಿದ್ದರು, ಹಾಡ್ತಾ ಇದ್ದರು ಬೇರೆ ಬೇರೆ ಸಂದರ್ಭದಲ್ಲಿ. ಅದನ್ನು ಬರೆದದ್ದು 15ನೇ ಶತಮಾನದ ಸಂತ ಕವಿ ನರಸಿಂಹ ಮೆಹ್ತ ಅವರ ಒಂದು ನೆನಪು. ಮತ್ತು ಈ ಹಾಡಿನಲ್ಲಿ ಏನನ್ನು ಹೇಳಲಾಗಿದೆ, ಸಾತ್ವಿಕ ಗುಣಗಳನ್ನು ಹೊಂದಿರುವಂಥ ವೈಷ್ಣವ ಇಂತಹವರ ದರ್ಶನಕ್ಕೆ ನಾನು ನಾರಸಿ ಕಾದಿರುತ್ತೇನೆ, ಈ ಸಾತ್ವಿಕ ಗುಣವು ಕುಲವನ್ನೇ ಉದ್ಧರಿಸುತ್ತದೆ, ಹೀಗೆಲ್ಲ ಇರತಕ್ಕಂಥ ಆಲೋಚನೆ ಮನುಷ್ಯನನ್ನು ಮಾಧವನನ್ನಾಗಿಸುವಂಥ ಪ್ರಕ್ರಿಯೆ. ಇದೇ ಗಾಂಧೀಜಿಯನ್ನು ತಾನು ಭೋಗದ ಜೀವನದಿಂದ ಅಥವಾ ಬಹುಶಃ ಒಂದು ಸತ್ಯದ ಹಾದಿಯಲ್ಲಿ, ಸತ್ಯ ಮತ್ತು ಅಹಿಂಸೆ ಸತ್ಯಾಗ್ರಹದ ಮೂಲಭೂತ ಉದ್ದೇಶ, ಅಪರಿಗ್ರಹ ಆಗಿರ್ಬೋದು, ಆಸ್ತೆಯಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಫಾಲೋ ಮಾಡುವಂಥ ರೀತಿ ಇದೆಯಲ್ಲ, ಇದರಲ್ಲೇ ಗಾಂಧೀಜಿ ನಮಗೆ ವಿಶೇಷ ಅನ್ನಿಸ್ತಾರೆ. ಮತ್ತು ಈ ಒಂದು ವೈಷ್ಣವ ಜನತೋ ಹಾಡಿನ ಒಂದು ಇಂಪಾರ್ಟೆನ್ಸನ್ನು ಇಲ್ಲಿ ಹೇಳಲಾಗಿದೆ. ಇನ್ನೊಂದು, ಜನವರಿ 31 ತಕ್ಷಣ ವಿಶ್ವದ ಕುಷ್ಠರೋಗ ದಿನದ ಬಗ್ಗೆ ನಮಗೆಲ್ಲ ನೆನಪಾಗುತ್ತದೆ. ಲೆಪ್ರಸಿ ಅಂತ ನಾವೆಲ್ಲ ಕೇಳೇ ಇರ್ತೀವಿ. ಕುಷ್ಠರೋಗ ಅಂದ ತಕ್ಷಣ ಅದು ಅವರ ಒಂದು ಸುಧಾರಣೆಗೋಸ್ಕರ ಒಂದು ಹೋರಾಡಿದಂಥ ಬಾಬಾ ಅಂಬಟೆ ಅವರು ಕೂಡ ನೆನಪಾಗ್ತಾರೆ. ಆ್ಯಂಡ್ ಅಗೇನ್ ಲೆಪ್ರಸಿ ಅನ್ನುವಂಥದ್ದು ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರೈಸ್ ಅನ್ನುವಂಥ ಲೆಪ್ರೆ ಅನ್ನುವಂಥ ಒಂದು ಈ ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಇಟ್ ಈಸ್ ನಾಟ್ ಅ ವೈರಲ್ ಥಿಂಗ್. ಈಗಾಗಲೇ ನಮ್ಗೆ ಗೊತ್ತಿದೆ ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ, MDT ಅಂತ ಹೇಳ್ತೇವೆ. ವಿ ಕಾಲ್ ಇಟ್ ವಾಟ್ ಯು ಸೇ ಮಲ್ಟಿ ಮೆಡಿಸಿನಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು, ಅಥವಾ ಈ ರೀತಿಯಲ್ಲಿ ಒಂದು MDT ಅಂತ ಒಂದೊಂದು ನಾಲ್ಕು ರೀತಿಯಲ್ಲಿ ಇದನ್ನು ನೋಡಲಾಗುತ್ತದೆ. ಹಾಗಾಗಿ ಕುಷ್ಠರೋಗ ಹರಡುತ್ತದೆ ಅನ್ನುವಂಥದ್ದು ಸತ್ಯ, ಆದರೆ ಕುಷ್ಠರೋಗಿಗಳನ್ನು ನಾವು ಸಮಾಜದಿಂದ ಹೊರತಾಗಿ ನೋಡುವುದಲ್ಲ, ಸರಿಯಾದ ಟ್ರೀಟ್ಮೆಂಟಿನ ಮೂಲಕ ಅದು ಹರಡದಂತೆ ಮಾಡಬಹುದು. ಯಾಕಂದರೆ ಇದು ಇಡೀ ನರಮಂಡಲವನ್ನು ಬಾಧಿಸುವಂಥ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕಾಣ್ಬೋದು. ಆ್ಯಂಡ್ ಬಹಳ ಪ್ರಮುಖವಾಗಿ ಸಕಾಲದಲ್ಲಿ ಇದಕ್ಕೆ ಒಂದು ಚಿಕಿತ್ಸೆ ನೀಡಬೇಕು. ಅದಕ್ಕೂ ಕೂಡ ಗೌರ್ಮೆಂಟ್ ಬೇರೆ ಬೇರೆ ರೀತಿಯಲ್ಲಿ ಫಂಡಿಂಗ್ ಮಾಡುತ್ತೆ. WHO ಕೂಡ ಹೇಳುತ್ತೆ ಜಾಗತಿಕವಾಗಿ ಸುಮಾರು 2.12 ಲಕ್ಷ ಮಂದಿ ಇದರಿಂದ ಬಳಲ್ತಾ ಇದ್ದಾರೆ ಅಂಥೇಳಿ. ಬೇಸಿಕಲಿ ನಮಗೆ WHO 2016 2020 ಹೊತ್ತಿಗೆ ಸಂಪೂರ್ಣವಾಗಿ, ಅಟ್ಲೀಸ್ಟ್ ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ನಿವಾರಣೆಯ ಹಂತದಲ್ಲಿ ಒಂದು ಜಾಗತಿಕವಾಗಿ ಕುಷ್ಠರೋಗ ಈ ಲೆಪ್ರಸಿಯ ಒಂದು ಓಡಿಯುಸೆ ಎಲಿಮಿನೇಷನ್ ಆಗಬೇಕು ಅನ್ನುವಂಥ ಒಂದು ಕಾರ್ಯತಂತ್ರವನ್ನು ಹಾಕಿಕೊಳ್ಳಲಾಗಿದೆ. ಅದರ ಆರಂಭಿಕ ಹಂತದಲ್ಲಿ ಒಂದು ಅಂಗಹೀನತೆಯಿಂದ ರಕ್ಷಿಸುವಂಥದ್ದು, ಜನರಿಗೆ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ
ಮನೆಯಲ್ಲಿ ಇದಕ್ಕೆ ಒಂದು ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಹೋಗುವಂಥದ್ದು. ಎರಡನೇದು ಏನು ಅಂತ ಹೇಳಿದರೆ ಮಕ್ಕಳಿಗೆ, ಸಿ ಮನೆಯಲ್ಲಿ ಯಾರಿಗಾದ್ರೂ ಆಗಿದ್ದರೆ ಅದರಿಂದ ಮಕ್ಕಳಿಗೆ ಹರಡದಂತೆ, ಬಿಕಾಸ್ ಇಟ್ ಮೈ ಬಿಕಮ್ ಫ್ಯಾಟ್ ಅಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಎರಡು ಸಂಗತಿಗಳಿಂದ ಇರತಕ್ಕಂಥ ಮೆಡಿಸಿನಲ್ ಪ್ರಾಕ್ಟೀಸಸ್ ಮತ್ತು ಮೆಡಿಸಿನ್ಸ್ಗಳಿಂದ ಇದನ್ನು ಟ್ಯಾಕಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಆ್ಯಂಡ್ ವಿ ಹ್ಯಾವ್ ಟು ಬಿ ವೆರಿ ಮಚ್ ಕಾಷಿಯಸ್ ಅಬೌಟ್ ದಿಸ್ ಕುಷ್ಠರೋಗ. ದೆನ್ ಬೇರೆ ಬೇರೆ ಬಜೆಟ್ನಲ್ಲಿ ಏನಿದೆ, ಮೈಸೂರು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುವುದಕ್ಕಿಂತಲೂ ಮುಂಚೆ ಹಿಂದೆ ಬಂದಾಗ ಪ್ಯಾರಿಸ್ ರೀತಿಯಲ್ಲಿ ಮೈಸೂರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದರು. ಯಾಕಂದರೆ ಅಷ್ಟು ಪ್ರವಾಸೋದ್ಯಮ, ಅಷ್ಟು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಪ್ರದೇಶ. ಅಟ್ ದ ಸೇಮ್ ಟೈಮ್ ಎರಡು ಬಾರಿ ಈಗ ನಂಬರ್ ಒನ್ ಸ್ಥಾನ ಯಾವುದರಲ್ಲಿ, ಸ್ವಚ್ಛತೆ ಇದರಲ್ಲಿಯೂ ಕೂಡ ಬಂದಿತ್ತು. ಹಾಗಾಗಿ ಮೈಸೂರಿನ ಪ್ರವಾಸೋದ್ಯಮ ಹಬ್ ಆಗಿ ಹೇಗೆ ಬೆಳೆಸ್ಬೋದು, ಬಜೆಟ್ನಲ್ಲಿ ಏನೆಲ್ಲ ನಿರೀಕ್ಷೆ ಇದೆ ಅನ್ನೋದನ್ನು ಇಲ್ಲಿ ವಿವರಿಸಲಾಗಿದೆ. ಉದ್ಯಮಿಯಾಗಲು ಯಾವ ಮನಸ್ಥಿತಿ ಬೇಕು, ಇಲ್ಲಿ ನಾವು ಕುನಾಲ್ ಶಾ ಕ್ರೆಡ್ ಅನ್ನುವಂಥದ್ದು ಇತ್ತೀಚೆಗೆ ಬಹಳ ಪಾಪ್ಯುಲರ್ ಆ್ಯಂಡ್ ಫ್ರೀ ಚಾರ್ಜ್ ಅನ್ನುವಂಥದ್ದು ಕೂಡ ಪಾಪ್ಯುಲರ್ ಆಗಿತ್ತು. ಅವರು ಹೇಳ್ತಾ ಹೋಗ್ತಾರೆ, ಒಂದು ನಮ್ಮ ಎಜುಕೇಷನ್ ಸಿಸ್ಟಮು ಸುಮಾರು 90ರ ದಶಕದಲ್ಲೇ ನಿಂತು ಬಿಟ್ಟಿದೆ, ಹಾಗಾಗಿ ಆ ಪ್ರಿಸಮಿಂದ ನೋಡಿದರೆ ನಾವು ಅಪ್ಡೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಬದುಕನ್ನು ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳದ ಹೊರತು ಇವತ್ತು ಯಾರೂ ಕೂಡ ಯಶಸ್ವಿಯಾದಂಥ ಉದ್ಯಮಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಯಶಸ್ವಿ ಉದ್ಯಮಿಗಳು ಅವರೆಲ್ಲ ತಮ್ಮ ಒಂದೊಂದು ಬದುಕನ್ನು ನೋಡುವಂಥದ್ದು ಎಕ್ಸ್ಪೀರಿಯನ್ಸು ಆ್ಯಂಡ್ ಪ್ರಾಕ್ಟಿಕಲ್ ಅಪ್ರೋಚ್ಗಳ ಮೂಲಕನೇ, ಸಹಜ ತತ್ವಗಳ ಮೂಲಕನೇ ಈ ಮಟ್ಟಕ್ಕೆ ಏರಿರುತ್ತಾರೆ ಅಂತ ಅವರೇನು ಹೇಳ್ತಾ ಹೋಗ್ತಾರೆ. ಯೂಟ್ಯೂಬ್ನಂಥ ಒಂದು ಪ್ಲಾಟ್ಫಾರ್ಮ್ ಇದೆ ಇವತ್ತು, ಈಸಿ ಅವೈಲೇಬಲ್ ಆಕ್ಸೆಸ್ ಇದೆ ನಾಲೆಡ್ಜ್ ಅನ್ನುವಂಥದ್ದು, ಅದರಲ್ಲಿ ನೀವು ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ಕೊಂಡು ಬಿಟ್ಟರೆ ಟೈಮ್ ಪಾಸ್ ಮಾಡೋದೇ ಬದುಕಾಗಿ ಬಿಡುತ್ತೆ. ಹಾಗಾಗಿ ಆ ಅಪಾಯವನ್ನು ಹೊರತುಪಡಿಸಿ ನೀವು ಕನಸನ್ನು ಮಾತ್ರ ಕಾಣುವುದಲ್ಲ, ಬಟ್ ನಮ್ಮ ಒಂದು ಹೋಲ್ ಸಿಸ್ಟಮ್ ಏನಿದೆಯಲ್ಲ, ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನುವಂಥದ್ದು, ಒಂದು ಕಡೆ ಜ್ಞಾನ ಇದೆ, ಅದನ್ನು ಹೇಗೆ ಈ ಒಂದು ಪ್ರಯೋಗಾತ್ಮಕವಾಗಿ ಅಥವಾ ಈ ವಾಸ್ತವಿಕವಾಗಿ ಹೇಗೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಅನ್ನುವಂಥದ್ದು ಸಮಸ್ಯೆ ಇರುತ್ತೆ. ಹಾಗಾಗಿ ಜನರಿಗೆ ಏನು ಬೇಕು ಅನ್ನೋದು ಗೊತ್ತಿರಬೇಕು. ಮತ್ತು ಯಾವುದೇ ಒಬ್ಬ ಆಂಟ್ರಪ್ರಿನರ್ ಹೊಸದಾಗಿ ಬರ್ತಾನೆ, ಸ್ಟಾರ್ಟಪ್ ಮಾಡ್ತಾನೆ, ಯಾಕೆ ಕೆಲವು ಫೇಲ್ ಆಗುತ್ತೆ ಕೆಲವು ಸಕ್ಸಸ್ ಆಗುತ್ತೆ ಅಂದರೆ ಅನೇಕರಿಗೆ ಗೊತ್ತು ಏನು ಬೇಕು ಅಂಥೇಳಿ. ಆದರೆ ವೆದರ್ ಪೀಪಲ್ ಆರ್ ರೆಡಿ ಟು ಬೈ, ಅಂದರೆ ಜನ ಇದಕ್ಕೆ ಹೂಡಲಿಕ್ಕೆ ದುಡ್ಡು ತಗೊಂಡು ಐ ಮೀನ್ ದುಡ್ಡು ಕೊಟ್ಟು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಇಂಥ ಆಸ್ಪೆಕ್ಟ್ಸು ಗೊತ್ತಿರಬೇಕು. ಬೇಸಿಕಲಿ ಒಬ್ಬ ಸಕ್ಸಸ್ಫುಲ್ ಆಂಟ್ರಪ್ರಿನರ್ ಆಗಲಿಕ್ಕೆ ಅದರ ಒಂದು ಡಿಮ್ಯಾಂಡ್ ಸಪ್ಲೈ ಜೊತೆ ಜೊತೆಗೆ ಪ್ರಾಕ್ಟಿಕಲ್ ಅಪ್ರೋಚ್ ಇಸ್ ಅ ನೆಸೆಸಿಟಿ. ನಾಲೆಡ್ಜ್ ಹೇಗಿದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಮುಖ್ಯ ಅನ್ನೋದನ್ನು ಕುನಾಲ್ ಶಾ ಇಲ್ಲಿ ಬರೆದಿದ್ದಾರೆ. ದೆನ್ ಅಫ್ಕೋರ್ಸ್ ಇತ್ತೀಚೆಗೆ ಒಂದು ಪೋಸ್ಕೋ ಆ್ಯಕ್ಟ್ ಬಗ್ಗೆ ಕೇಳೇ ಇರ್ತೀರಿ, ದಟ್ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಅಸಾಲ್ಟ್ ಅಥವಾ ಸೆಕ್ಷುವಲ್ ಯಾವುದೇ ರೀತಿಯ ಒಂದು ಹರಾಸ್ಮೆಂಟ್ ಅಗೇನ್ಸ್ಟ್ ದಿ ಚಿಲ್ಡ್ರನ್ಸ್ ಅನ್ನುವಂಥದ್ದು ಇತ್ತೀಚೆಗೆ ಬಾಂಬೆ ಹೈಕೋರ್ಟಿನ ನಾಗ್ಪುರ ಪೀಠದಲ್ಲಿ ಒಂದು ವರ್ಡಿಕ್ಟು ಬಹಳ ಕಾಂಟ್ರವರ್ಷಿಯಲ್ ಆಗಿತ್ತು. ಆ್ಯಂಡ್ ಅದರ ಬಗ್ಗೆ ಇನ್ನೊಮ್ಮೆ ಸಮಗ್ರವಾಗಿ ವಿಡಿಯೋ ಮಾಡೋಣ. ಅಲ್ಲಿ ಏನು ಅಂತ ಹೇಳಿದ್ರೆ, ಸಿ ಪೆನೆಟ್ರೇಟಿವ್ ಆಗಿಲ್ಲದ ಹೊರತು ಅಥವಾ ಈ ರೀತಿಯಲ್ಲಿ ಒಂದು ಆಲೋಚನೆಯನ್ನು ವ್ಯಕ್ತಪಡಿಸಲಾಗಿತ್ತು, ಡ್ರೆಸ್ ಇದ್ದಾಗ ಅಥವಾ ಒಂದು ಸಂಪರ್ಕ ಆಗದೇ ಇದ್ದರೆ ದಟ್ ಕ್ಯಾನ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಸೆಕ್ಷುವಲ್ ಅಸಾಲ್ಟ್ ಅನ್ನುವಂಥದ್ದು. ಅದು ಸುಪ್ರೀಂ ಕೋರ್ಟು ಕೂಡ ಅದಕ್ಕೆ ಆ ಒಂದೊಂದು ತೀರ್ಪಿಗೆ ತಡೆಯನ್ನು ಕೂಡ ಒಡ್ಡಿತ್ತು. ಈ ರೀತಿಯ ತೀರ್ಪುಗಳು ಏನು ಮಾಡುತ್ತೆ ಅಂದರೆ, ರೆಗ್ರೆಸಿವ್ ಆದಂಥ ಒಂದು ಮೆಂಟಾಲಿಟಿಯನ್ನು ಫಿಕ್ಸ್ ಮಾಡಿಬಿಡುತ್ತೆ. ಸಿ ಬಿಕಾಸ್ ಸೆಕ್ಷುವಲ್ ಅಸಾಲ್ಟ್ ಆಗಿರ್ಬೋದು ಅಥವಾ ಈ ಸೆಕ್ಷುವಲ್ ಮೈಂಡ್ ಸೆಟ್ಟಿನಿಂದ ಮಾಡುವಂಥ ಯಾವುದೇ ರೀತಿಯ ಟ್ರೊಮ್ಯಾಟಿಕ್ ಆದಂತಹ ಅಥವಾ ಒಂದೊಂದು ಲೈಂಗಿಕವಾಗಿ ಮಾಡುವಂತಹ ದಾಳಿಗಳು ಅಥವಾ ಆ ರೀತಿಯ ಒಂದೊಂದು ನೇರವಾಗಿ ನಾವು ಇದೇ ಮಾದರಿ ಹೀಗೆ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ. ಆ್ಯಂಡ್ ಎವ್ರಿ ಟೈಮ್ ವಿ ಕೆನ್ ನಾಟ್ ಜನರಲೈಸ್ ದ ಥಿಂಗ್ಸ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳಾಗಬೇಕು. ಆಲ್ರೆಡಿ ಪೋಸ್ಕೋ ಆ್ಯಕ್ಟ್ ಅನ್ನುವಂಥದ್ದಿದೆ ಆ್ಯಂಡ್ ಅವರು ನ್ಯಾಯಾಧೀಶರ ಬಗ್ಗೆ ಇಲ್ಲಿ ಬರೆಯಲಾಗಿದೆ. ಬಟ್ ಬೇಸಿಕಲಿ ನನಗೆ ಇಲ್ಲಿ ಏನು ಬೇಕಿತ್ತು ಅಂದರೆ, ಈ ಜಡ್ಜ್ಮೆಂಟಿನ ಹಿನ್ನೆಲೆ ಮುಂದೆ ಹೇಳಬೇಕಿತ್ತು. ದೇಶದ ಮೊದಲ ಬ್ಯಾಂಕಿಂಗ್ ರೋಬೋ, ನಮಗೆಲ್ಲ ಗೊತ್ತು, ಹುಬ್ಬಳ್ಳಿಯ ಒಂದು BVB ಕಾಲೇಜ್ನ ವಿದ್ಯಾರ್ಥಿಗಳಿಂದ ಒಂದು ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ ಕೇಳಿತ್ತಂತೆ, ಒಂದು ರೋಬೋವನ್ನು ಕೊಡ್ಬೋದಾ, ಏನು ಮಾಡುತ್ತೆ ಅದು, ಅದು ಮಾಹಿತಿಯನ್ನು ಕೊಡುತ್ತೆ ಜನರಿಗೆ. ಬೇಸಿಕಲಿ ಸ್ಟಾರ್ಟಿಂಗ್ ಹಂತದಲ್ಲಿ ಇದು ಮಾಹಿತಿ ಕೊಡ್ತಾ ಇದೆ, ದಾಖಲೆ, ಬಡ್ಡಿದರ ಏನಿದೆ, ಇನ್ನೊಂದು ಕಂಪ್ಯೂಟರೈಸ್ಡ್ ಆದಂಥ ಮೆಕಾನಿಸಮ್, ಕಂಪ್ಯೂಟರ್ ಕನೆಕ್ಟ್, ಕೋಬೋಟ್ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇರ್ತೇವೆ, ಅದೇ ರೀತಿಯ ರೋಬೋಟ್ ಇದು. ಸೊ ಇದು ಏನು ಮಾಡುತ್ತೆ, ಜನರು ಹೋಗಿ ಕೊಡ್ತಾಗ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸು, ಏಕಗವಾಕ್ಷಿ ಸಿಸ್ಟಮ್ ಅನ್ನೋಂಥದ್ದು ಈಗಾಗಲೇ ಇದೆ. ಅದೇ ರೀತಿಯಲ್ಲಿ ನಿಮ್ಗೆ ಏನೇನು ಬೇಕು ಎಲ್ಲವನ್ನು ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಬಹುಶಃ ಅಲ್ಲೇ ಪ್ರಿಂಟಿಂಗನ್ನು ಕೂಡ ಅಟ್ಯಾಚ್ ಮಾಡಿಬಿಟ್ರೆ, ಅದು ಪಾಸ್ಬುಕ್ಕನ್ನು ಪ್ರಿಂಟ್ ಮಾಡುವಂಥದ್ದು ಅಥವಾ ಪ್ರಿಂಟೆಡ್ ಡಾಕ್ಯುಮೆಂಟ್ಸನ್ನು ಏನಾದರೂ ಕೊಡೋದಿದ್ರು ಕೂಡ ಪ್ರೊವೈಡ್ ಮಾಡುತ್ತೆ. ಇಲ್ಲಿ ಎರಡು ಮೂರು ಸಂಗತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು, ಹೊಸದಾಗಿ ಆವಿಷ್ಕಾರಗಳು, ತಂತ್ರಜ್ಞಾನಗಳು ಬರ್ತಾ ಇದೆ. ಏಜ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅನ್ನುವಂಥದ್ದು ಬರ್ತಾ ಇದೆ, ರೋಬೋಟಿಕ್ಸ್ ಅನ್ನುವಂಥದ್ದು ಬರ್ತಾ ಇದೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನುವಂಥದ್ದು ಬರ್ತಾ ಇದೆ. ಇದೆಲ್ಲ ಗುಡ್, ಯಾವುದೇ ಟೆಕ್ನಾಲಜಿಯನ್ನು ನಾವು ಸ್ಟಾಪ್ ಮಾಡಲಿಕ್ಕಾಗಲ್ಲ, ಎವ್ರಿ ಟ್ರಾನ್ಸ್ಫಾರ್ಮೇಷನ್ ಇಸ್ ಗುಡ್. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಅಫ್ಕೋರ್ಸ್ ಇವೆಲ್ಲವೂ ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಬ್ಯಾಂಕ್ಗಳಿಗೆ ಕಾಣಿಸುತ್ತೆ. ಆದರೆ ಇವುಗಳಿಂದ ಆಗಬಹುದಾದಂಥ ಜಾಬ್ ಲಾಸಸ್ಗಳು ಏನು, ಹ್ಯೂಮನ್ ಟಚ್ ಅನ್ನುವಂಥದ್ದು ಹೊರಟು ಹೋಗಿಬಿಡುವಂಥ ಸಾಧ್ಯತೆ ಇರುತ್ತೆ. ಬ್ಯಾಂಕ್ಗಳಿಗೂ ಸುಲಭ, ಯಾಕಂದರೆ ಒಂದು ಸತಿ ಮಾಡಿಬಿಟ್ರೆ ಮೇಂಟೆನೆನ್ಸ್ ಕಾಸ್ಟ್ ಮಾತ್ರ, ಇದಕ್ಕೆ ಪ್ರತಿ ತಿಂಗಳು ಸಂಬಳ ಕೊಡಬೇಕಾಗಿಲ್ಲ, ಬೇರೆ ಬೇರೆ ಈ ಎಂಥದ್ದು DA TA ಇನ್ನೊಂದು ಮತ್ತೊಂದು ಅಂತ ಕೊಟ್ಕೊಂಡು ಇದು ಮಾಡಬೇಕಾಗಿಲ್ಲ. ಆ ಕಾರಣದಿಂದ ಬಹುಶಃ
ಇವುಗಳು ಮ್ಯಾನ್ಯುವಲ್ ಆಗಿರ್ತಕ್ಕಂಥ ಅಥವಾ ಮೆಕ್ಯಾನಿಕಲ್ ಆಗಿರ್ತಕ್ಕಂಥ ಟೆಕ್ನಿಕಲ್ ಜಾಬನ್ನು ಮಾಡಲಿಕ್ಕೆ ಇವು ಸೂಕ್ತ. ಬಟ್ ಭಾರತದಲ್ಲಿ ದೊಡ್ಡ ಒಂದೊಂದು ಕೊಟ್ಯೂಸೆ ನಮ್ಮಲ್ಲಿರ್ತಕ್ಕಂಥದ್ದು ದೊಡ್ಡ ಮಟ್ಟಿನ ಜಾಬ್ ಅನ್ನುವಂಥದ್ದು ಅಥವಾ ನಿರುದ್ಯೋಗ ಸಮಸ್ಯೆ, ಆಲ್ರೆಡಿ ವರ್ಕ್ ಫೋರ್ಸ್ ಅನ್ನುವಂಥದ್ದು ಏನಿದೆ, ಇವರೆಲ್ಲರೂ ಕೂಡ ಜಾಬ್ ಕಳೆದುಕೊಳ್ಳುವಂಥ ಒಂದೊಂದು ಭೀತಿ ಇದ್ದದ್ದೆ. ಈ ಭೀತಿಯಿಂದ ನಾವು ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಇವು ಒಂದು ಟೆಕ್ನಾಲಜಿಯ ಸಮಾನ ಜೊತೆ ಜೊತೆಗೆ ಜಾಬನ್ನು ಕೂಡ ನಾವು ಕಳೆದುಕೊಳ್ಳಬಾರ್ದು. ಬ್ಯಾಂಕುಗಳು ಬಹಳ ಕಾಷಿಯಸ್ ಆಗಿರಬೇಕು. ಇಂಥ ಟೆಕ್ನಾಲಜಿ ಇಸ್ ಗುಡ್ ಬಟ್ ನಿಮ್ಮ ಕಾಸ್ಟ್ ಸೇವಿಂಗ್ ಕಾಸ್ಟ್ ಕಟ್ಟಿಂಗ್ ಅಂಥೇಳಿ ಇರ್ತಕ್ಕಂಥ ಜಾಬ್ಗಳನ್ನೆಲ್ಲ ಮಾಡಿಬಿಟ್ರೆ, ಐ ಮೀನ್ ಕಟ್ ಮಾಡಿಬಿಟ್ರೆ ಎಲ್ಲರೂ ಕೂಡ ಈ ಟೆಕ್ನಾಲಜಿಯ ದಾಸ್ಯರಾಗ್ತಾರೆ. ಅಗೇನ್ ಇದರಲ್ಲಿಯೂ ಕೂಡ ಕೆಲವಷ್ಟು ಅನಾಲಿಟಿಕಲ್ ಪಾರ್ಟು ಈ ಹಂತದಲ್ಲಿ ಇನ್ನೂ ಕೂಡ ಇದು ಸ್ಟಾರ್ಟಿಂಗ್ ಹಂತದಲ್ಲಿದೆ. ನೀವು ಕ್ರಾಸ್ ಕ್ವೆಶನ್ ಮಾಡಿದಾಗ ಅಥವಾ ಬೇರೆ ಬೇರೆ ಪಾಲಿಸೀಸ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಡೌಟ್ಸ್ ಕ್ಲಿಯರ್ ಮಾಡಲಿಕ್ಕೆ ಆವಾಗ ಅಗೇನ್ ಹ್ಯೂಮನ್ ಇಂಟರ್ಫಿಯರೆನ್ಸ್ ಅನ್ನುವಂಥದ್ದು ಅನಿವಾರ್ಯವಾಗಿರುತ್ತೆ. ಆ್ಯಂಡ್ ಬೋತ್ ಪಾಸಿಬಿಲಿಟಿ ಆ್ಯಂಡ್ ಚಾಲೆಂಜಸ್ ಎರಡನ್ನೂ ನಾವು ನೋಡ್ತಾ ಹೋಗಬೇಕು. ಇದರಿಂದ ಏನೆಲ್ಲ ಉತ್ತಮವಾಗುತ್ತೆ, ಏನೆಲ್ಲ ಹೆಲ್ಪ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಏನೆಲ್ಲ ಚಾಲೆಂಜ್ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ಭಾಳ ಇದರಲ್ಲಿ ಒಂದು ಬಜೆಟ್ ಸೆಷನಲ್ಲಿ ಏನೆಲ್ಲ ಆಯಿತು ಅನ್ನೋವಂಥದ್ದು ಬೇಸಿಕಲಿ ಪೊಲಿಟಿಕಲ್ ನ್ಯೂಸು. ಆದರೆ 11 ವಿಧೇಯಕವನ್ನು ಮಂಡಿಸಿದೆ. ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಹೇಗೆ ಪಾಸ್ ಆಗುತ್ತೆ, ಏನಾದರ ಬೇರೆ ಬೇರೆ ಕ್ಲಾಸಸ್ಗಳನ್ನು ನೋಡ್ತಾ ಹೋಗೋಣ. ಬಟ್ ಪ್ರಾಕ್ಟಿಕಲಿ ಯಾರಾದರೂ ಮಿನಿಸ್ಟರ್ಸ್ಗಳು ಕ್ವಶನ್ ಆರ್ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಈ ಪ್ರತಿಪಕ್ಷಗಳು ಪ್ರಶ್ನೆ ಮಾಡುವಾಗ ಅಕೌಂಟಬಿಲಿಟಿಯನ್ನು ಚೆಕ್ ಮಾಡಲಿಕ್ಕೆ ಇರ್ತಕ್ಕಂಥದ್ದೇ ಈ ನಿಮ್ಮ ಅಕೌಂಟಬಿಲಿಟಿ, ಮಿನಿಸ್ಟರ್ಗಳ ಅಕೌಂಟಬಿಲಿಟಿ ಲೆಜಿಸ್ಲೇಚರಲ್ಲೇ ಚೆಕ್ ಆಗುವಂಥದ್ದು. ದೇ ಆರ್ ಆ್ಯಕ್ಚುಲಿ ಅಕೌಂಟಬಲ್ ಟು ದಿ ಲೆಜಿಸ್ಲೇಚರ್. ಆರ್ಟಿಕಲ್ 74 ಆಗಿರ್ಬೋದು ಅಥವಾ ಬೇರೆ ಸಂದರ್ಭದಲ್ಲಿಯೂ ಕೂಡ ನೀವು ನೋಡಿದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಟು ದಿ ಲೋಕಸಭಾ ಅಂತಲೇ ಇರುವಂಥದ್ದು. ಆ್ಯಂಡ್ ಅದಕ್ಕೆ 99 ಸೇರಿಸಿ 163 ಆರ್ಟಿಕಲಲ್ಲಿ ಸ್ಟೇಟ್ಸ್ ಅಥವಾ ಸ್ಟೇಟ್ ಕ್ಯಾಬಿನೆಟ್ಟಿನ ಯಾವುದೇ ಮಿನಿಸ್ಟರು ದೇ ಆರ್ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂತಲೇ ಇರತಕ್ಕಂಥದ್ದು. ಯಾಕಂದರೆ ನೀವು ಯಾವುದೇ ಪ್ರಶ್ನೆ ಕೇಳಿದಾಗ ಯಾವುದೇ ಅದು ಇಮಿಡಿಯೇಟ್ ಇಂಪಾರ್ಟೆನ್ಸಿನ ಕ್ವಶನ್ ಅವರಲ್ಲಿ ಇರ್ಬೋದು ಅಥವಾ ನ್ಯಾಚುರಲ್ ಪ್ರೊಸೆಸ್ ಆಫ್ ಗವರ್ನೆನ್ಸ್ ಇರ್ಬೋದು, ಇವಕ್ಕೆ ಪ್ರಶ್ನೆ ಕೇಳುವಂಥ ಹಕ್ಕು ಅವರಿಗಿರುತ್ತೆ. ಹಾಗಾಗಿ ಹಾಜರಿದ್ದು ಉತ್ತರಿಸುವಂತಹ ಬಾಧ್ಯತೆ ಮತ್ತು ಜವಾಬ್ದಾರಿ ಮಿನಿಸ್ಟರ್ಸ್ಗಳಿಗಿರಲೇಬೇಕು. ಯಾಕಂದರೆ ಜನ ಯಾರಾದರೂ ಕೇಳಿದಾಗ ನಿಲ್ಲಿಸಿ ಕೇಳಿದರೆ ಅದು ಆಗುವುದು ಇಲ್ಲ, ಅವರು ಉತ್ತರ ಕೊಡೋದು ಇಲ್ಲ. ಆದರೆ ಇಲ್ಲಿ ದೇ ಆರ್ ಹೆಲ್ಡ್ ಅಕೌಂಟಬಲ್ ಆ್ಯಂಡ್ ದೇ ನೀಡ್ ಟು ಆನ್ಸರ್. ಇಫ್ ದೇ ಆರ್ ನಾಟ್ ಆನ್ಸರಿಂಗ್, ಇಫ್ ದೇ ಆರ್ ಸ್ಕಿಪ್ಪಿಂಗ್ ದಿಸ್ ಸೆಷನ್, ದಟ್ ಮೀನ್ಸ್ ದೇ ಆರ್ ಬಿಟ್ರೈಯಿಂಗ್ ದಿ ಮ್ಯಾಂಡೇಟ್ ಗಿವನ್ ಬೈ ದಿ ಪೀಪಲ್, ಅಥವಾ ದೇ ಆರ್ ಬಿಟ್ರೈಯಿಂಗ್ ದೇ ಆರ್ ಓನ್ ಪೀಪಲ್. ಅಟ್ ದ ಸೇಮ್ ಟೈಮ್ ದೇ ಆರ್ ಬಿಟ್ರೈಯಿಂಗ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರೊಸೆಸ್. ಹೀಗೆ ಮಾಡೋದ್ರಿಂದ ಇದು ಅವರು ತೆಗೆದುಕೊಂಡಂಥ ಓತ್ ಮತ್ತು ಅವರ ಡ್ಯೂಟಿಗೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನು ಪಬ್ಲಿಕ್ ಆಗಿರ್ಬೋದು ಅಥವಾ ಯಾರೇ ಕಾಮನ್ ಅಬ್ಸರ್ವರ್ಸ್ ಗಂಭೀರವಾಗಿ ಪರಿಗಣಿಸಬೇಕು. ಸರ್ಕಾರವೂ ಕೂಡ ವಿಪ್ ಜಾರಿ ಮಾಡುವಂಥ ವಿಪ್ಸ್ ಇದ್ದಾರಲ್ಲ, ಅವರು ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಆಬ್ಸೆನ್ಸ್ ನಾರ್ಮ್ ಆಗಬಾರ್ದು, ಅಟ್ ಶುಡ್ ಬಿ ಕೇವಲ ಎಕ್ಸೆಪ್ಷನ್ ಆಗಬೇಕು. ಜಿಯೋಟ್ಯಾಗ್ ಉತ್ಪನ್ನ ಮಾಡಲು ಪ್ರತ್ಯೇಕ ಮಳಿಗೆ, ನಮಗೆಲ್ಲ ಗೊತ್ತು ನಮ್ಮ ದೇಶದಲ್ಲಿ ಬೇರೆ ಬೇರೆ ಈ ಪ್ರಾಡಕ್ಟ್ಸ್ ಇಟ್ ಈಸ್ ಆನ್ ದಿ ಲೈನ್ಸ್ ಆಫ್ WTO ರೀತಿಯಲ್ಲಿ ಬೇರೆ ಬೇರೆ ಯುನೀಕ್ ಆಗಿರ್ತಕ್ಕಂಥದ್ದು ಇದೆ. ಬೆಂಗಾಲದಲ್ಲಿ ರಸಗುಲ್ಲ ಅನ್ನುವಂಥದ್ದಿದೆ, ಅದೇ ರೀತಿಯಲ್ಲಿ ಒರಿಸ್ಸಾದಲ್ಲೂ ರಸಗುಲ್ಲ ಅನ್ನುವಂಥದ್ದಿದೆ. ತಿರುಪತಿಯಲ್ಲಿ ಮಾಡುವಂಥ ಲಡ್ಡು ಬೇರೆ ಕಡೆ ಮಾಡಲಿಕ್ಕೆ ಆಗುವುದಿಲ್ಲ. ಖಡಕನಾಥ ಕೋಳಿ ಅನ್ನುವಂಥದ್ದು ಆ ಪ್ರದೇಶಕ್ಕೆ ಬಹಳ ವಿಶೇಷ. ಅಸ್ಸಾಂನಲ್ಲಿರ್ತಕ್ಕಂಥ ಟೀ ಆ ಪ್ರದೇಶಕ್ಕೆ ವಿಶೇಷ. ನಮ್ಮ ಈ ಮಡಿಕೇರಿ ಚಿಕ್ಕಮಗಳೂರಿನ ಪ್ರದೇಶದಲ್ಲಿ ಇರಬಹುದಾದಂಥ ಈ ಅರೇಬಿಕಾ ಕಾಫಿ ಈ ಪ್ರದೇಶಕ್ಕೆ ವಿಶೇಷ. ಅಥವಾ ಈ ಇದರಲ್ಲಿ ಅರಕು ವ್ಯಾಲಿಯಲ್ಲಿರ್ತಕ್ಕಂತಹ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಅಲ್ಲಿನ ಕಾಫಿ ಅಲ್ಲಿಗೆ ವಿಶೇಷ. ಸಿಲ್ಕ್ ಅನ್ನುವಂಥದ್ದು ಇಲ್ಲಿಗೆ ವಿಶೇಷ. ಅದೇ ರೀತಿಯಲ್ಲಿ ಪ್ರಾದೇಶಿಕವಾಗಿ ಒಂದೊಂದು ಪ್ರದೇಶದಲ್ಲಿ ನಡೆಯುವಂಥ ಒಂದೊಂದು ಬೆಳೆಗಳಾಗಿರ್ಬೋದು, ಪ್ರಾಡಕ್ಟ್ಸ್ಗಳಾಗಿರ್ಬೋದು ಅಲ್ಲಿಗೆ ವಿಶೇಷ. ಯಾಕೆ ಈ ಟ್ಯಾಗ್ಗಳನ್ನು ಕೊಡಲಾಗುತ್ತದೆ? ಸಿ, ಈ ಒಂದು ವಿಶೇಷತೆ ವೈಶಿಷ್ಟ್ಯತೆ ಇದೆ, ಇದಕ್ಕೊಂದು ಸ್ಪೆಷಲ್ ಕ್ವಾಲಿಟಿ ಇದೆ ಅಂದ ತಕ್ಷಣ ದೇ ಅಪ್ಲೈ ಅಂಡರ್ ದಿ ಕಾಮರ್ಸ್ ಮಿನಿಸ್ಟ್ರಿ GI ಟ್ಯಾಗ್ಗೋಸ್ಕರ, ಜಿಯೋಗ್ರಫಿಕ್ ಇಂಡಿಕೇಶನ್ಗೋಸ್ಕರ. ಇದನ್ನು ಮಾಡೋದ್ರಿಂದ ಬೇರೆಯವರು ಯಾರಾದರೂ ಡೂಪ್ಲಿಕೇಟ್ ಮಾಡಲಿಕ್ಕಾಗುವುದಿಲ್ಲ, ಇಲ್ಲಿನ ಮೌಲ್ಯವರ್ಧನೆ ಬೇರೆಯವರು ಅದನ್ನು ಕದ್ದು ಅದು ನಮ್ಮದು ಅಂತ ಹೇಳಲಿಕ್ಕಾಗುವುದಿಲ್ಲ. ಹಾಗಾಗಿ ಈ ಒಂದು ಪ್ರಾದೇಶಿಕವಾದಂಥ ಅಸ್ಮಿತೆ ಮತ್ತು ಇಲ್ಲಿನ ಒಂದು ಶ್ರೇಷ್ಠತೆ ಏನಿರುತ್ತೆ ಅದು ಅಲ್ಲೇ ಉಳಿದುಕೊಳ್ಳುತ್ತೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಮ್ಗೆ ಗೊತ್ತು, ನಿಯರ್ಲಿ 42 ಅಧಿಕ ಪ್ರಾಡಕ್ಟ್ಸ್ಗಳು GI ಟ್ಯಾಗನ್ನು ಪಡೆದುಕೊಂಡಿದೆ. ಅಟ್ ದ ಸೇಮ್ ಟೈಮ್ 4 ಅಧಿಕೃತವಾಗಿರ್ತಕ್ಕಂಥ ಲೋಗೋಗಳು ಕೂಡ ಕರ್ನಾಟಕದ ಸಂದರ್ಭದಲ್ಲಿದೆ. ಹಾಗಾಗಿ ಇವುಗಳನ್ನು ಹೇಗೆ ಪ್ರಮೋಟ್ ಮಾಡಬೇಕು ಇನ್ನಷ್ಟು? ನಮಗೆಲ್ಲ ಗೊತ್ತು ಈ ಪ್ರಾಡಕ್ಟ್ಸ್ಗಳು ಇರೋದು ಮಾತ್ರ ಅಲ್ಲ, ಹೆಚ್ಚಾಗಿ ಮಾರ್ಕೆಟಿಂಗ್ ಆದಾಗ ಇದನ್ನು ಮಾಡೋರಿಗೆ ಆ ಒಂದು ಸ್ಥಳದ ಒಂದೊಂದು ವಾಟ್ ಎವರ್ ಯು ಕ್ವಾಲಿಟಿ ಆಫ್ PO ಆಗಿರ್ಬೋದು ಅಥವಾ ಅವರ ಒಂದು ಆರ್ಗನೈಸೇಷನ್ನು ಆ ಸ್ಥಳದಲ್ಲಿ ನಡೆಯುವಂಥ ಎಕನಾಮಿಕ್ ಆ್ಯಕ್ಟಿವಿಟಿಗೆ ಹೆಚ್ಚಿನ ಬೂಸ್ಟ್ ಸಿಗುತ್ತೆ. ಫಾರ್ ದ ಸಿಂಪಲ್ ರೀಸನ್, ನಮಗೆಲ್ಲ ಗೊತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ತೊಗರಿ ಈ
ಗುಲ್ಬರ್ಗದ ತುಗರಿಗೆ ಜಿ ಐ ಟ್ಯಾಕ್ ಸಿಕ್ಕಿತ್ತು. ಅದೇ ರೀತಿಯಲ್ಲಿ ಕಾಫಿ ಆ್ಯಂಡ್ ಬೇರೆ ಬೇರೆ ನಮ್ಮ ಕಾರವಾರ ಅಥವಾ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಮಾವು ಅಪುಷ್ ಅನ್ನುವಂಥದ್ದಾಗಿರ್ಬೋದು ಅಥವಾ ಇನ್ನೂ ಎರಡು ಮೂರು ಪ್ರತೀತಿ. ದೆನ್ ಮೈಸೂರು ಪಾಕ್ ಅನ್ನುವಂಥದ್ದು, ಶಂಕರಪುರ ಮಲ್ಲಿಗೆ ಅದನ್ನು ಉಡುಪಿ ಮಲ್ಲಿಗೆ ಅಂತಲೂ ಕರೀತಾರೆ, ಆ್ಯಂಡ್ ಉಡುಪಿ ಗುಳ್ಳ ಅಂತ ಹೇಳ್ತೇವೆ ನಾವು, ದಟ್ ಈಸ್ ಬದನೆಕಾಯಿ, ಆ್ಯಂಡ್ ನವಲಗುಂದದ ಜಮುಖಾನ, ಕೊಲ್ಲಾಪುರದ ಚಪ್ಪಲಿ, ಚನ್ನಪಟ್ಟಣದ ಬೊಂಬೆ, ಇವುಗಳೆಲ್ಲವನ್ನು ಕೂಡ ಮುಟ್ಟಗುಳ್ಳ ಅನ್ನುವಂಥ ನಾನು ಈಗಾಗಲೇ ಹೇಳಿದೆ. ಲಂಬಾಣಿ ಎಂಬ್ರಾಯ್ಡ್ರಿ ಆಗಿರ್ಬೋದು, ಆ್ಯಂಡ್ ಮೈಸೂರು ರೋಸ್ ವುಡ್ ಆಗಿರ್ಬೋದು, ಇಳಕಲ್ ಸೀರೆ ಆಗಿರ್ಬೋದು, ಮೊನಲ್ ಕಲ್ಮೂರು ಸೀರೆ ಆಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ಒಂದೊಂದು ಜಿ ಏಟ್ ಆಗಿದೆ. ಈಗ ಸರ್ಕಾರ ಏನು ಮಾಡಲಿಕ್ಕೆ ಹೊರಡ್ತಾ ಇದೆ ಇದಕ್ಕೆ? ಸೊ ಹೇಗೂ ಜಿ ಏಟ್ ಆಗಿದೆ, ಇದನ್ನು ನಾವು ಯಾಕೆ ಎಕನಾಮಿಕಲ್ ಒಂದು ಆಸ್ಪೆಕ್ಟ್ನಲ್ಲಿ ನೋಡಬಾರ್ದು ಅನ್ನೋದಕ್ಕೋಸ್ಕರ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಅದಕ್ಕೆ ಒಂದು ಸಪ್ರೇಟ್ ಮಳಿಗೆ ಆ್ಯಂಡ್ ಬೇರೆ ಬೇರೆ ಇಟ್ ಈಸ್ ಪಾಸಿಬಲ್. ಇದಕ್ಕೊಂದು ಒಳ್ಳೆ ಪ್ಲೇಸು, ಒಂದೊಂದು ಮಾರ್ಕೆಟ್ ಪ್ಲೇಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೊರಟಿದೆ. ಇಟ್ಸ್ ಅ ವಂಡರ್ಫುಲ್ ಥಿಂಗ್, ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ಸ್ಪೆಷಾಲಿಟೀಸ್ಗಳನ್ನು ಎಲ್ಲಿಯ ತನಕ ನೀವು ಪ್ರಮೋಟ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರುವುದಿಲ್ಲವೋ ಅಲ್ಲಿ ತನಕ ನಿಮಗೆ ಬೆಲೆ ಸಿಗುವುದಿಲ್ಲ. ಆ್ಯಂಡ್ ಯಾವಾಗ ಇದಕ್ಕೆ ಒಂದು ಮೌಲ್ಯವರ್ಧಿತವಾದಂಥ ಬೆಲೆ ಸಿಗುತ್ತದೆ, ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ. ಇದನ್ನು ಉತ್ಪಾದಿಸುವವರ ಮಾಡುವವರ ಒಂದು ಜೀವನ ಮಟ್ಟವು ಕೂಡ ಸುಧಾರಣೆ ಆಗುತ್ತೆ. ಅಗೈನ್ ಎಟ್ ದಿ ಎಂಡ್ ಆಫ್ ದಿ ಡೇ ಇದು ಕರ್ನಾಟಕದ ಮತ್ತು ಕನ್ನಡಿಗರಿಗೆ ಲಾಭ ಆಗುವಂಥದ್ದು ಮತ್ತು ದೇಶದ ಸಂದರ್ಭದಲ್ಲಿ ಪ್ರತಿಯೊಂದು ಜಿ ಐ ಪ್ರಾಡಕ್ಟ್ಸ್ಗಳನ್ನು ಪೋಸ್ಟಲ್ನಂತಹ ವ್ಯವಸ್ಥೆಯ ಮೂಲಕ ಇ ಕಾಮರ್ಸನ್ನು ಎಸ್ಟಾಬ್ಲಿಷ್ ಮಾಡಿ ದೇಶದ ಉದ್ದಗಲಕ್ಕೂ ಕೂಡ ಸಾಗಿಸುವಂಥ ಒಂದು ವ್ಯವಸ್ಥೆ ಮಾಡಿಕೊಡಬೇಕು. ನಾಟ್ ಜಸ್ಟ್ ಇನ್ ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್, ಆಲ್ಸೋ ಇನ್ ದಿ ನ್ಯಾಷನಲ್ ಮಾರ್ಕೆಟ್, ಆಲ್ಸೋ ಇನ್ ದಿ ಲೋಕಲ್ ಮಾರ್ಕೆಟ್. ಓನ್ಲಿ ದೆನ್ ದೀಸ್ ಬಿಸ್ನೆಸಸ್, ದೀಸ್ ಪ್ರಾಡಕ್ಟ್ಸ್ ಲೈಕ್ ಮಲ್ಲಿಗೆ ಅಂತ ಪ್ರಾಡಕ್ಟ್ ಇರ್ಬೋದು, ಗುಳ್ಳಾದಂಥ ಪ್ರಾಡಕ್ಟ್ ಇರ್ಬೋದು, ದೇ ಆರ್ ಗೋಯಿಂಗ್ ಟು ಫ್ಲರಿಶ್ ಲೈಕ್ ಎನಿಥಿಂಗ್. ಆ್ಯಂಡ್ ದಿಸ್ ಈಸ್ ಅಬೌಟ್ ಒಬ್ಬರ ನೆನಪು ಆ್ಯಂಡ್ ಸಂಪುಟ ವಿಸ್ತರಣೆ ಅನ್ನುವಂಥ ಮ್ಯಾರಥಾನ್ ಸಂಕಟ. ನಮಗೆಲ್ಲ ಗೊತ್ತು ಸಾಮಾನ್ಯವಾಗಿ ಸಂಪುಟ ಇತ್ತೀಚೆಗೆ ಇಷ್ಟೆಲ್ಲ ಇದಾಗಿತ್ತು ಅಂತ ಕಾಂಪ್ಲೆಕ್ಸಿಟಿ. ನಾನು ಇಲ್ಲಿ ಇರ್ತಕ್ಕಂಥ ಪೊಲಿಟಿಕಲ್ ಆ್ಯಂಗಲ್ ಮಾತಾಡಲ್ಲ, ಆದರೆ ಇಲ್ಲಿ ಒಂದು ಎರಡು ಮೂರು ಸಂಗತಿ ಇಲ್ಲಿ ಹೇಳ್ತಾ ಇದ್ದಾರೆ. ಮೊರಾರ್ಜಿ ದೇಸಾಯಿ ಉಪಪ್ರಧಾನಿಯಾಗಿದ್ದಾಗ 1960ರಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂಡರ್ ಕಿಂಗಲ್ ಹನುಮಂತಯ್ಯ ಇದು ಮಾಡಿದ್ರು. ಅದರಲ್ಲಿ ಶೇಕಡ 15% ಆಫ್ ದಿ ಕ್ಯಾಬಿನೆಟ್ ಸದನದ 15% ಮೀರಬಾರ್ದು ಅಂತೇಳಿ. ನಮಗೆಲ್ಲ ಗೊತ್ತು 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2003ಯಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದಿನ ಪ್ರಧಾನಿಯವರು ಇಂಥ ಒಂದು ಆ್ಯಕ್ಟನ್ನು ತೊಗೊಂಡು ಬರ್ತಾರೆ, ಇಲ್ಲದಿದ್ದರೆ ಇದು ಮುಗಿಯಲ್ಲ, ಕೊಯಲಿಷನ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ನಾನು ಮಿನಿಸ್ಟ್ರುಗಳ ಸಂಖ್ಯೆಯೇ ಮುಗಿಯುವುದಿಲ್ಲ. ಹಾಗಾಗಿ ಏನು ಮಾಡಿದರು ಅವರು, ಇಡೀ ಒಂದು ಅಸೆಂಬ್ಲಿ ಆಗಿರ್ಬೋದು ಅಥವಾ ಒಂದು ಪಾರ್ಲಿಮೆಂಟು, ಆ ಪಾರ್ಲಿಮೆಂಟಿನ ಟೋಟಲ್ ಮೆಂಬರ್ಶಿಪ್ಪಿನ 15%ರಷ್ಟು ಮಾತ್ರ ಮಿನಿಸ್ಟರ್ ಆಗಬೇಕು ಮ್ಯಾಕ್ಸಿಮಮ್ ಲಿಮಿಟ್, ಅದಕ್ಕಿಂತ ಜಾಸ್ತಿ ಮಿನಿಸ್ಟರ್ ಆಗುವ ಹಾಗಿಲ್ಲ. ಇದು ಹೇಗೆ ವಂಡರ್ಫುಲ್ ಥಿಂಗ್, ಯಾಕೆ ಇದರಿಂದ ಸಾಕಷ್ಟು ಕಾಸ್ಟ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅನ್ನುವಂಥ ಕಾನ್ಸೆಪ್ಟು ಅವತ್ತೇ ಆ ರೂಪದಲ್ಲಿ ಇದ್ದದ್ದನ್ನು ಕಾಣ್ಬೋದು. ಆ್ಯಂಡ್ ಮೋರ್ ಓವರ್ ನಮಗೆಲ್ಲ ಗೊತ್ತು ಆರ್ಟಿಕಲ್ 74 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ಏಡ್ ಆ್ಯಂಡ್ ಅಡ್ವೈಸ್ ದಿ ಪ್ರೆಸಿಡೆಂಟ್. ಅದಕ್ಕೆ 99 ಸೇರಿಸಿದರೆ ಆರ್ಟಿಕಲ್ 163ಯಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಟ್ ದಿ ಸ್ಟೇಟ್ಸ್ ಟು ಏಡ್ ಆ್ಯಂಡ್ ಅಡ್ವೈಸ್ ಗವರ್ನರ್ ಅನ್ನುವಂಥದ್ದು. ಈ ಒಂದು ಸಮೂಹ ಮಿನಿಸ್ಟರ್ ಆಫ್ ಸಮೂಹಗಳು ಏನಿದೆ, ಇವುಗಳ ಉದ್ದೇಶವೇ ಇದು, ಗವರ್ನೆನ್ಸಿಗೆ ಪ್ರೆಸಿಡೆಂಟ್ ಮತ್ತು ಗವರ್ನರಿಗೆ ಒಂದೊಂದು ಸಲಹೆ ಸೂಚನೆ ಮತ್ತು ಅವರಿಗೆ ಅಡ್ವೈಸ್ ಮಾಡುವಂಥದ್ದು. ಇಲ್ಲಿ ಒಂದು ಕ್ಯಾಪನ್ನು ಹಾಕಲಾಯಿತು ಈ 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಮೂಲಕ. ಆದರೆ ಒಂದು ಎಕ್ಸೆಪ್ಷನ್ ಏನು ಅಂತ ಹೇಳಿದರೆ ಡೆಲ್ಲಿ, ಅದು ಯಾಕಂದರೆ ಸಣ್ಣ ಇದೆ ಇರ್ತಕ್ಕಂಥದ್ದು ನಂಬರ್ ಆಫ್ ಹೌಸಸ್ಸು, ಈವೊಂದು ಇಟ್ ಈಸ್ ಸೆಮಿ ಸ್ಟೇಟು ಅಥವಾ ಒಂದು ಒಡ್ ಯು ಸೇ ಎಲ್ ಜಿ ಇರ್ತಕ್ಕಂಥದ್ದು ಯೂನಿಯನ್ ಟೆರಿಟ್ರಿ. ಹಾಗಾಗಿ ಅಸೆಂಬ್ಲಿ ಸಮೇತ ಇದೆ, ಬಟ್ ಅಲ್ಲಿ 10% ಕ್ಯಾಪು, ಅದರ್ವೈಸ್ 15% ಕ್ಯಾಪ್. ನಮಗೆ ನೆನಪಿರಲಿ, ಈ ಕ್ಯಾಪ್ ಹಾಕದೇ ಹೋದಲ್ಲಿ ಪ್ರತಿಯೊಬ್ಬನೂ ಕೂಡ ಮಿನಿಸ್ಟರ್ ಆಗಬೇಕು ಅನ್ನುವಂಥ ಲಾಬಿಯನ್ನು ಮಾಡ್ತಾ ಇದ್ದ, ಪ್ರತಿಯೊಬ್ಬ ಡಿಸಿಡೆಂಟ್ ಆಗ್ತಾ ಇದ್ದ, ಪ್ರತಿಯೊಬ್ಬ ಬಂಡಾಯ ಹೇಳ್ತಾ ಇದ್ದ. ಇಲ್ಲಿ ಗವರ್ನೆನ್ಸ್ ಅನ್ನುವಂಥದ್ದು ಬರೀ ಮಿನಿಸ್ಟ್ರಿಗಿರಿಯ ಒಂದು ನಾಮಕಾವಸ್ಥೆಗೆ ಸೀಮಿತ ಆಗಿಬಿಡುವಂಥ ಅಪಾಯ ಇರ್ತಾ ಇತ್ತು. ನಮಗೆ ಗೊತ್ತಿರಬೇಕು ಮಿನಿಸ್ಟರ್ ಆಗುವಂಥದ್ದು ಅಥವಾ ಈ ಗವರ್ನ್ಮೆಂಟಿನ ಭಾಗ ಆಗುವಂಥದ್ದು ಸೇವೆಗೆ ಹೊರತು ಸ್ವಯಂ ಸೇವೆಗೆ ಅಲ್ಲ, ಮತ್ತು ಎಫೆಕ್ಟಿವ್ ಆಗಿ ಜನರ ಒಂದೊಂದು ಸರ್ವಿಸನ್ನು ಮಾಡುವಂಥದ್ದು ಅಥವಾ ಅವ್ರಿಗೇನು ಸ್ಯಾಲ್ರಿ ಸಿಗುತ್ತೆ ಅದಕ್ಕೆ ಪ್ರೊಡಕ್ಟಿವಿಟಿಯನ್ನು ಒದಗಿಸಿಕೊಡುವಂಥದ್ದು ಅವರ ಉದ್ಯೋಗ ಆಗಬೇಕು. ಅದು ಬಿಟ್ಟು ವೈಭೋಗ, ಗತ್ತುಗಾರಿಕೆ, ಹೆಚ್ಚುಗಾರಿಕೆ, ಇದೇ ಇಲಾಖೆ ಬೇಕು, ದೀಸ್ ಥಿಂಗ್ಸ್ ಆರ್ ಎಗೇನ್ಸ್ಟ್ ದಿ ಪ್ರಿನ್ಸಿಪಲ್ಸ್ ಆಫ್ ಗವರ್ನೆನ್ಸ್, ಎಗೇನ್ಸ್ಟ್ ದಿ ಪ್ರಿನ್ಸಿಪಲ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಇಟ್ ಸೆಲ್ಫ್. ಇಲ್ಲಿ ಹೇಳುವಂಥದ್ದು ಇಂದಿರಾ ಗಾಂಧಿ ಸರ್ವಾಧಿಕಾರವೆಲ್ಲಿ, ಮೋದಿಯ ತಾಳ್ಮೆಯಲ್ಲಿ ಅಂತ. ನಮ್ಗೆ ಗೊತ್ತಿರಬೇಕು ಒಂದು ಸಾಕಷ್ಟು ಕ್ರಿಟಿಸಿಸಮ್, ಒಂದು ಸ್ಟ್ರಾಂಗ್ ಲೀಡರು, ಒಂದು ಸ್ಟ್ರಾಂಗ್ ಗೌರ್ಮೆಂಟ್ ಅಂತ ತಕ್ಷಣ ಅಲ್ಲಿ ಕ್ರಿಟಿಸಿಸಮ್ ಏನು ಬರುತ್ತೆ ಅಂದರೆ ಅವರು ಸರ್ವಾಧಿಕಾರಿ, ಇದೇ ಆರ್ ಡಿಕ್ಟೇಟರ್ ಅನ್ನುವಂಥದ್ದು. ಅದಕ್ಕೆ ಅವ್ರು ಕಂಪೇರ್ ಮಾಡ್ತಾರೆ, ಇಲ್ಲ ಇಲ್ಲ ಹಾಗಲ್ಲ, ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲ ಹೇಗಿತ್ತು, ಹೇಗೆಲ್ಲ ಇದಾಯಿತು, ನಮಗೆ ಆಪರೇಷನ್ ಬ್ಲೂ ಸ್ಟಾರ್ ಆದಮೇಲೆ ಏನೆಲ್ಲ ಆಯಿತು, ಆ್ಯಂಡ್ ಎಮರ್ಜೆನ್ಸಿ ಟೈಮಲ್ಲಿ ಮಾತು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎಲ್ಲವೂ ಕೂಡ ಬಂದಾಗಿತ್ತು ಅಂಥೇಳಿ.
ಆ್ಯಂಡ್ ಈ ಸಂದರ್ಭದಲ್ಲಿ ಆ ಥರ ಎಲ್ಲ ಇಲ್ಲ. ಮೊನ್ನೆಯೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಶಾಂತಿಯುತವಾಗಿ ಇದು ಆ್ಯಕ್ಟ್ ಮಾಡಿದರು. ಆ್ಯಂಡ್ ಮೋರ್ ಓವರ್ ಹೀ ನೋಸ್ ದಿ ಸೆನ್ಸಿಬಿಲಿಟೀಸ್, ಹಾಗಾಗಿ ಹೀಸ್ ಅವರು ಹಾಗಲ್ಲ ಅಂತ. ಇದು ಬೇಸಿಕಲಿ ಪೊಲಿಟಿಕಲ್ ಆಗಿದ್ರು ಕೂಡ ಹಿಸ್ಟಾರಿಕಲಲ್ಲಿ ನಡೆದಿರತಕ್ಕಂಥ ಫ್ಯಾಕ್ಟ್ಸ್ಗಳನ್ನು ನೋಡ್ತಾ ಬರ್ಬೋದು. ಎವ್ರಿ ಆರ್ಗ್ಯುಮೆಂಟ್ ಹ್ಯಾಸ್ ಕೌಂಟರ್ ಆರ್ಗ್ಯುಮೆಂಟ್ ಅನ್ನೋದನ್ನು ಕೂಡ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ದೆನ್ ಬೇಂದ್ರೆ, ನಮಗೆಲ್ಲ ಗೊತ್ತು ಕನ್ನಡದ ಮೇರು ಕವಿಗೆ ಶಬ್ದಗಾರುಡಿಗ ಅಂಬಿಕಾ ತನಯದತ್ತ ಅಂತ ಕರೆಸಿಕೊಳ್ಳುತ್ತಿದ್ದ ಒಂದು ದರಾ ಬೇಂದ್ರೆ ಅವರದು ಮುಂದಿನ ವರ್ಷ ಜನವರಿ 31ಕ್ಕೆ ಅವರು ಹುಟ್ಟಿ 125 ವರ್ಷಗಳು ಸಂಪೂರ್ಣ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಈ ಸಂದರ್ಭದಲ್ಲಿ ಬೇಂದ್ರೆ ಅವರನ್ನು ಸ್ಮರಿಸಿಕೊಳ್ಳುವಂಥ ಒಂದೆರಡು ಲೇಖನಗಳು ಇಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಬಂದಿದೆ. ಬೇಂದ್ರೆ ನಮಗೆಲ್ಲ ಗೊತ್ತು 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ತಂದುಕೊಟ್ಟಂಥವರು. 1973ರಲ್ಲಿ ನಾಕು ತಂತಿ ಕೃತಿಯ ಮೂಲಕ ಗರಿಯಾಗಿರ್ಬೋದು, ಬೇರೆ ಬೇರೆ ನಾಟಕಗಳಾಗಿರ್ಬೋದು, ಅವರಿದ್ದಂಥ ಪ್ರದೇಶ ಸಾಧನ ಕೆರೆ ಆಗಿರ್ಬೋದು, ಇವೆಲ್ಲಕ್ಕೂ ಕೂಡ ಬೇಂದ್ರೆ ಅಜ್ಜ ಬಹಳ ಫೇಮಸ್ ಆಗಿ ನಿಲ್ಲುತ್ತಾರೆ. ಕನ್ನಡದ ಕಾವ್ಯ ಶಕ್ತಿಯನ್ನು, ಆಧ್ಯಾತ್ಮಿಕ ಒಂದು ಒಳ ಹರಿವನ್ನು ಜಾನಪದ ಹರಿವನ್ನಾಗಿ, ಒಳವನ್ನು ಆಧ್ಯಾತ್ಮಿಕ ಒಳವನ್ನು ಜಾನಪದ ಹರಿವಾಗಿ ಪರಿವರ್ತಿಸಿದಂಥ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ದರಾ ಬೇಂದ್ರೆ ಅವರು ಒಬ್ಬರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ನಮಗೆಲ್ಲ ಗೊತ್ತಿರಬೇಕು ದರಾ ಬೇಂದ್ರೆ ಅವರು ಹುಟ್ಟಿದ್ದು 31 ಜನವರಿ 1886. ಅವರು ವಿಧಿವಶರಾಗಿದ್ದು 26 ಅಕ್ಟೋಬರ್ 1981. ಈ ಒಂದು ವಿಶಿಷ್ಟ ಶೈಲಿ ಮತ್ತು ಲಯಗಳ ಮೂಲಕ ನಾದದ ಗುಂಗು ಹಿಡಿಸಿದ ಶಬ್ದಗಾರುಡಿಗ ನಮ್ಮ ವರಕವಿ ಬೇಂದ್ರೆ. ಬೇಂದ್ರೆ ಅವರನ್ನು ಕೀರಂ ನಾಗರಾಜ್ ಅವರು ವರ್ಣಿಸ್ತಾ ಇದ್ದದ್ದು, ಅಥವಾ ಎಸ್ ಆರ್ ವಿಜಯಶಂಕರ್ ಅವರ ಬರಹಗಳಲ್ಲಿ, ಅಥವಾ ಧಾರವಾಡದ ಅನೇಕ ಒಂದು ಗೆಳೆಯರ ಬಳಗದ ವಿಮರ್ಶಕರಲ್ಲಿ, ತದನಂತರ ಬಂದಿರತಕ್ಕಂಥ ಸಾಕಷ್ಟು ಕವಿಗಳು ಸಾಹಿತಿಗಳು ಬರೆದಿರ್ತಕ್ಕಂಥದ್ದು ಕಟ್ಟುಕೊಟ್ಟಿರ್ತಕ್ಕಂಥದ್ದು. ವಾವ್, ಎಕ್ಸೆಪ್ಷನಲ್ ಒಬ್ಬ ಕವಿ, ಎಕ್ಸೆಪ್ಷನಲ್ ಕಾಣಿಕೆ, ಪದಗಳ ಜೊತೆಗೆ ಆಟ ಆಡ್ತಾ ಇದ್ದದ್ದ ರೀತಿ ಇದೆಯಲ್ಲ, ಸೂಪರ್ ದಿ ಇಟ್ ಈಸ್ ಫಿನೋಮಿನಲ್. ಅವರು ಕೇವಲ ಕನ್ನಡ ಮಾತ್ರ ಅಲ್ಲ, ಕನ್ನಡ, ಇಂಗ್ಲೀಷ್, ಮರಾಠಿ ಮತ್ತು ಸಂಸ್ಕೃತ ಭಾಷೆಗಳಲ್ಲೂ ಒಟ್ಟು 67 ಕೃತಿಗಳನ್ನು ಬಹುಭಾಷಾ ವಿಶಾರದರು ಅಂತ ಕರೀತವೆ. ಆ ರೀತಿಯ ಒಬ್ಬ ಕವಿ, ಬಡತನದಲ್ಲೇ ಇದ್ದದ್ದು, ಸಾವು ಅನ್ನುವಂಥದ್ದು ಅನೇಕ ಸಾವು, ಮನೆಯಲ್ಲೇ ಸಾಕಷ್ಟು ಸಾವನ್ನು ಕಂಡಿದ್ದರಿಂದ ಆ ಸಾವು ಅವರನ್ನು ಕಾಡಿದ್ದು ಸತ್ಯ. ಆ ನೋವನ್ನು ಒಂದು ಕಾವ್ಯದ ರಸ ಜೀವನವನ್ನಾಗಿ ಮಾಡಿಕೊಂಡು ಅದರಿಂದ ಮುಗೆದು ಮುಗೆದು ಕೊಟ್ಟಂಥ ಕಾವ್ಯ ಶಕ್ತಿ ಬೇಂದ್ರೆ ಅವರ ಸಾಹಿತ್ಯದ ಶಕ್ತಿಯೂ ಹೌದು. ಗಂಗಾವತರಣ, ನಾದಲೀಲೆ, ಸಖಿಗೀತ, ನಾಕುತಂತಿ, ಗರಿ, ಅರಳು ಮಳಿಗೆ ಮತ್ತು ಶ್ರವಣ, ಇವೆಲ್ಲವೂ ಕೂಡ ಅರವಿಂದರ ಇಂಗ್ಲೀಷು ಒಂದು ಕೃತಿಯೊಂದನ್ನು ಭಾರತೀಯ ನರಜನ್ಮ ಅಂತ ಬರೆದಿರೋದು. ಆಮೇಲೆ ಇಂಗ್ಲೀಷ್ನಲ್ಲಿ ಇಟ್ಸ್ ಎ ಗ್ರೇಟ್ ಥಿಂಗ್, ಅ ಥಿಯೋರಿ ಆಫ್ ಇಮೋರ್ಟ್ಯಾಲಿಟಿ ಆ್ಯಂಡ್ ಲ್ಯಾಂಗ್ವೇಜ್ ಅನ್ನುವಂಥದ್ದು. ಆ್ಯಂಡ್ ದೆನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಟ್ರೂತ್ ಎಂಬ ಕೃತಿ, ಕೊನೆ ಕೊನೆಗೆ ಲೆಕ್ಕ ಇಲ್ಲ ಅಂತ ಹೇಳಿದಂಥ ಬೇಂದ್ರೆ ಅವರು ಲೆಕ್ಕದ ಹಿಂದೆ ಜಾರಿದ್ರ ಬಗ್ಗೆ ಅನೇಕರು ಬರೀತಾ ಇರ್ತಾರೆ. ಕಾಳಿದಾಸನ ಮೇಘದೂತ ಕನ್ನಡಕ್ಕೆ ಅನುವಾದಿಸಿದ್ದು, ಆಮೇಲೆ ಬದುಕೆ ಕಾವ್ಯವಾಗುತ್ತಾ ಹೋಗುವಂಥ ಒಂದು ಪವಾಡ ಸದೃಶ ಶಕ್ತಿಯ ಬೇಂದ್ರೆ ಬಗ್ಗೆ ಸಾಕಷ್ಟು ಹೇಳಲಾಗಿದೆ. ಅದೇ ರೀತಿಯಲ್ಲಿ ಬೆಳಗು, ರಾಗರತಿ, ಶ್ರವಣ, ಯುಗಾದಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಪಾತರಗಿತ್ತಿ ಪಕ್ಕ, ಶ್ರವಣ ವೈಭವ, ಇವೆಲ್ಲವೂ ಕೂಡ ಈಗಲೂ ಕೂಡ ಯಾವುದೋ ಒಂದು ಕಾಲೇಜ್ ಡೇ ಅಲ್ಲೋ ಬೇರೆ ಬೇರೆ ಉತ್ಸವಗಳಲ್ಲಿ ಮತ್ತೆ ಮತ್ತೆ ಪ್ಲೇ ಆಗ್ತಾ ಇರುತ್ತೆ. ಕುಣಿಯೋಣು ಭಾರ, ಕುಣಿಯೋಣು ಭಾರ, ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು, ಎಂತೆಂಥ ಕೃತಿಗಳು. ಅವರು ಪತ್ರಕರ್ತರಾಗಿಯೂ ಕೂಡ ಸ್ವಧರ್ಮ ಜಯ ಕರ್ನಾಟಕವನ್ನು ಮಾಡಿದ್ದಿರ್ಬೋದು, ಅಥವಾ ಒಂದು ಸಾಹಿತ್ಯ ಸಂಘಟನೆ ಅವರ ಕೃತಿಯನ್ನು ಪ್ರಚುರಪಡಿಸಬೇಕು ಅಂತ ಹೇಳಿ 1926ರಲ್ಲಿ ಗೆಳೆಯರ ಬಳಗ ಮಾಡಿದ್ದಿರ್ಬೋದು. ಮುಂದೆ ಜೀವನ ಪತ್ರಿಕೆ ಅಂದರೆ 3 ಪತ್ರಿಕೆಯಲ್ಲಿ ಅವರು ಕೆಲಸ ಮಾಡಿದ್ದಿರ್ಬೋದು. ಆ್ಯಂಡ್ ನಿಮಗೆಲ್ಲ ಗೊತ್ತಿರಲಿ, ಬೇಂದ್ರೆ ಅವರು ಕವನ ಬರೆಯೋಕ್ಕೋಸ್ಕರ ಜೈಲಿಗೆ ಹೋಗಿದ್ದರು. ಅದೇ ನರಬಲ್ಲಿ ಅನ್ನುವಂಥ ಕವನ ಬರೆದು ಬ್ರಿಟಿಷ್ ಸರ್ಕಾರ ಅವರನ್ನು 1932ರಲ್ಲಿ ಹಿಂಡಲಗ ಜೈಲಲ್ಲಿ ಹಾಕಿದರು. ಆ್ಯಂಡ್ ಈಗಾಗಲೇ ನಮ್ಗೆ ಗೊತ್ತು ಅವರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ, ಎರಡನೇ ಕನ್ನಡಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಅವರಿಗೆ. ಆ್ಯಂಡ್ 1900 ನಮ್ಮ ನಾಕುತಂತಿ ಕವನಕ್ಕೆ ಆ್ಯಂಡ್ ಕವನ ಸಂಕಲನಕ್ಕೆ, ಅದಾದ ಮೇಲೆ ಗರಿ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಕೂಡ ಅವರಿಗೆ ದೊರೆತಿತ್ತು. ಆ್ಯಂಡ್ 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಕೂಡ. ಆ್ಯಂಡ್ ಅಂಬಿಕಾ ತನಯದತ್ತ ಅನ್ನುವಂಥದ್ದು ಅವರ ಕಾವ್ಯನಾಮ. ಆ್ಯಂಡ್ ಬಹಳ ವಿಶೇಷವಾಗಿ ನಮಗೆ 1973ರಲ್ಲಿ ಎರಡನೇ ಒಂದು ಜ್ಞಾನಪೀಠ ಪ್ರಶಸ್ತಿ ದಕ್ಕಿದ್ದು, ಇವೆಲ್ಲವೂ ಕೂಡ ಕನ್ನಡಕ್ಕೆ ಸಿಕ್ಕಂಥ ಇದು. ಇದು ಆತ್ಮ, ಆಧ್ಯಾತ್ಮ, ಲೌಕಿಕ, ಪಾರಮಾರ್ಥ, ವ್ಯಕ್ತಿ, ಶಕ್ತಿ, ಕೃಷಿ, ರಾಜಕೀಯ, ಭಕ್ತಿ, ಬೋಧೆ, ಶ್ರವಣ, ಅಂತಃಕರಣ, ಹೀಗೆ ವಿಮರ್ಶಕರು ಈ ಕೃತಿಯನ್ನು, ಯಾವುದು ನಾಕುತಂತಿ ಕೃತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಆ್ಯಂಡ್ ಮುಂದಿನ ವರ್ಷ 125ನೇ ಜನ್ಮ ಶತಮಾನೋತ್ಸವ
ಅದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕನ್ನಡದ ಮಟ್ಟಿಗೆ ಕನ್ನಡ ಭಾಷಾ ಲೋಕವನ್ನು ಶ್ರೀಮಂತ ಯಾವಾಗಲೂ ಬೇಂದ್ರೆ ಅವರು ಹೇಳೋದಿತ್ತು, ಯಾರಾದರೂ ಕೇಳಿದರೆ ಅದು ಕುವೆಂಪು ಅವರ ಜೊತೆಗೆ ನಡೆದಂಥ ವಾಗ್ವಾದ ಅಂತಲೂ ಹೇಳ್ತಾರೆ. ಕುವೆಂಪು ಕೇಳಿದ್ರಂತೆ, ನಾನು ಏರಿದ ಎತ್ತರಕ್ಕೆ ನೀನು ಏರಬಲ್ಲೆ ಅಂತ. ಬೇಂದ್ರೆ ಹೇಳ್ತಾರಂತೆ, ನಾನು ಇಳಿದ ಆಳಕ್ಕೆ ನೀನು ಇಳಿಯಬಲ್ಲೆಯ ಅಂತ. ಆಧ್ಯಾತ್ಮಿಕವಾಗಿ ತಪೋಕರಣದಿಂದ ಒಂದು ವಸ್ತುವನ್ನು ಹೇಗೆಲ್ಲ ಬಾಗಿಸಿ ತಾಗಿಸಿ ಪ್ರತಿಯೊಂದನ್ನು ಕೂಡ ಅಷ್ಟಕ್ಕೆ ಆಳಕ್ಕೆ ಇಳಿದು ನೋಡುವಂಥ ಶಕ್ತಿ ಜನಪದದ ಸೊಗಡು. ಬೇಂದ್ರೆಯ ಭಾಷೆ ಅಂತ ಹೇಳಿದರೆ ಜನಪದದ ಸೊಗಡು. ಯಾವಾಗಲೂ ಹೇಳ್ತೇವಲ್ಲ, ಜನಪದ ಅನ್ನುವಂಥದ್ದು ಒಂದು ಬೇರಿದ್ದಾಗೆ, ಕವಿವಾಣಿ ಅನ್ನುವಂಥದ್ದು ಹೂವಿದ್ದಾಗೆ ಅಂತ. ಆ ಒಂದು ಮಾತಿಗೆ ಅತ್ಯುತ್ತಮ ನಿದರ್ಶನ ಬೇಂದ್ರೆ ಮತ್ತು ಬೇಂದ್ರೆಯವರ ಕಾವ್ಯ. ಈ ಸಂದರ್ಭದಲ್ಲಿ ಕನ್ನಡದ ಅತ್ಯುತ್ತಮ ಮತ್ತು ಶ್ರೇಷ್ಠವಾಗಿದ್ದಂಥ ಒಬ್ಬ ಬರಹಗಾರರನ್ನು ನಾವು ನೆನಪಿಸಿಕೊಳ್ಳುತ್ತಿದ್ದೇವೆ ಅನ್ನುವಂಥದ್ದು ಸಂತೋಷದ ಸಂಗತಿ. ಇನ್ನೊಂದು ಸಂಗತಿ, ಇಲ್ಲಿ ಸಾಹಿತ್ಯ ಅಂತ ಬಂದ ತಕ್ಷಣ ಪ್ರೊಫೆಸರ್ ದೊಡ್ರಂಗೇಗೌಡರು, ಅವರು ಈ ಬಾರಿ ನಡೆಯುವಂಥ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಹಿಂದಿಯ ಕುರಿತಾಗಿ. ಬಹುಶಃ ದೇಶ ಭಾಷೆಗಳು ಯಾವುದು ಕೂಡ ಮಾರಕ ಅಲ್ಲ, ನಾವು ಇಂಗ್ಲೀಷನ್ನೇ ಅಪ್ಪಿಕೊಂಡು ಬಿಟ್ಟಿರ್ತೇವೆ, ಅದೊಂದು ರೀತಿಯ ಗುಲಾಮಗಿರಿಯ ಸಂಕೇತ. ಆದರೆ ಹಿಂದಿಯ ಕುರಿತಾಗಿ ನಾವು ಒಂದು ತಾತ್ಸಾರವನ್ನು ಸಾರುತ್ತೇವೆ ಅಂಥೇಳಿ ಹಿಂದಿ ಆಡಳಿತ ಭಾಷೆ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದು. ಇದರ ಬಗ್ಗೆ ಬೇರೆ ಬೇರೆ ಚರ್ಚೆ, ಯಾಕಂದರೆ ಹಿಂದಿ ಹಿಂಗೆ ಹೇಳೋದ್ರ ಹಿಂದೆ ಅವರು ಕನ್ನಡದ ವಿರೋಧಿ ಅಲ್ಲ, ಯಾಕಿಷ್ಟು ರೀತಿಯಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ, ಮತ್ತು ಚಿತ್ರ ಸಾಹಿತಿಗಳನ್ನು ನಾವು ಒಂದು ಸಾಹಿತಿ ಅಂತಲೇ ಪರಿಗಣಿಸದ ಒಂದು ರೀತಿಯ ಇಂಟಾಲರೆನ್ಸು ನಮ್ಮ ನಡುವೆ ಕೂಡ ಇದೆ, ಅಥವಾ ಸಾಹಿತ್ಯ ವಲಯದಲ್ಲೂ ಇದೆ. ಹಾಗಾಗಿ ಬಹುಶಃ ಈ ಒಂದೇ ಕಾರಣದಿಂದ ಸಾಹಿತ್ಯ ಸಮ್ಮೇಳನ ಅನ್ನೋಂಥದ್ದು ಹಾಳಾಗಬಾರ್ದು. ಆದರೆ ಇಲ್ಲಿರ್ತಕ್ಕಂಥ ಕೆಲವಷ್ಟು ವಾಸ್ತವಗಳು, ಅವರ ಸಾಧನೆಗಳನ್ನು ನಾವೆಲ್ಲ ಗುರುತಿಸಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಹೇಳಲಾಗಿದೆ. ಬಟ್ ನನಗೂ ಯಾವಾಗಲೂ ಅನಿಸುವಂಥದ್ದು, ಹಿಂದಿ ಅನ್ನುವಂಥದ್ದು ಒಂದು ಆಡಳಿತ ಭಾಷೆ ಇರ್ಬೋದು, ಅದರ ಹೇರಿಕೆ ಆಗಬಾರ್ದು. ಆದರೆ ಅದನ್ನು ಪ್ರೀತಿಸಿ ನಾವು ಎಲ್ಲ ಭಾರತೀಯ ಎಲ್ಲ ದೇಶ ಭಾಷೆಗಳನ್ನು ಜೊತೆ ಜೊತೆಯಾಗಿ ಬೆಳೆಸಿಕೊಂಡು ಬೆಳೆದು ಸಾಕಬೇಕು. ಯಾಕಂದರೆ ಈ ರೀತಿಯ ಒಂದು ವಾತಾವರಣ ಯಾವುದೇ ಭಾರತೀಯ ದೇಶ ಭಾಷೆ ಇನ್ನೊಂದು ಭಾಷೆಗೆ ಮಾರಕವಾಗಿ ಬಂದೇ ಇಲ್ಲ. ಪ್ರತಿಯೊಂದು ಭಾಷೆಗಳು ಕೊಡುಕೊಳ್ಳುವಿಕೆಯ ಜೊತೆ ಜೊತೆಗೆ ಬೆಳೆದು ಸತತವಾಗಿ ಬೆಳೆದು ನಿರಂತರವಾಗಿ ಸಾಗಿಕೊಂಡು ಬಂದಿವೆ. ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಮತ್ತು ಪ್ರತಿ ಭಾಷೆ ಪ್ರತಿಯೊಂದಕ್ಕೂ ಪ್ರಮೋಟಿಂಗ್ ಆಗಿ ಕಾಂಪ್ಲಿಮೆಂಟ್ರಿಂಗ್ ಆಗಿ ಕೆಲಸ ಮಾಡುತ್ತೆ. ಆದರೆ ಇಂಗ್ಲೀಷು ಎಲ್ಲೆಲ್ಲಿ ಹೋಗಿದೆ, ಎಲ್ಲ ಇತರ ಭಾಷೆಗಳನ್ನು ಮುಗಿಸಿಕೊಂಡು ಬಂದಿದೆ. ಇಂಗ್ಲೀಷ್ ಅನ್ನುವಂಥದ್ದು ಕೇವಲ ಭಾಷೆ ಮಾತ್ರ ಅಲ್ಲ, ಅದೊಂದು ಸಂಸ್ಕೃತಿಯ ಭಾಗ. ಸಂಸ್ಕೃತಿ ಪಾಶ್ಚಾತ್ಯೀಕರಣ ಅಥವಾ ಕೊಲೋನಿಯಲ್ ಒಂದು ಸ್ಟ್ರಕ್ಚರನ್ನು ಇಂಪ್ರೂವ್ ಮಾಡ್ತಾ ನಿಮ್ಮ ಬೇಸಿಕ್ ಆಗಿರ್ತಕ್ಕಂಥ ಡೈವರ್ಸಿಟಿ ಮತ್ತು ಸ್ಟ್ರಕ್ಚರ್ಸ್ಗಳನ್ನು ಡೆಸ್ಟ್ರಾಯ್ ಮಾಡ್ತಾ ಹೋಗಿದೆ ಇತಿಹಾಸ. ಅದಕ್ಕೆ ಸಾಕ್ಷಿ ಅನ್ನೋದನ್ನು ನಾವೆಲ್ಲ ಮನಗಾಣಬೇಕು. ಅಣ್ಣಿಗೇರಿ ದೇವಾಲಯ, ನಮ್ಗೆ ಗೊತ್ತು ಅಣ್ಣಿಗೇರಿ, ಇಲ್ಲಿ ಒಂದು ಟೆಂಪಲ್ ರೌಂಡ್ ಬಗ್ಗೆ ಹೇಳಲಾಗಿದೆ. ಒಂದು ಲೋಹಗಡ್ಡು, ಅದು ಮರಾಠರ ಕಾಲದ ಒಂದು ಮರಾಠರ ಕೋಟೆ ಇರತಕ್ಕಂಥ ಅದೊಂದು ಪರ್ವತ ಪ್ರದೇಶ. ಇನ್ನೊಂದು ಅಣ್ಣಿಗೇರಿ, ಧಾರವಾಡದ ಸಮೀಪ ಇರತಕ್ಕಂಥದ್ದು, ಕಲ್ಯಾಣಿ ಚಾಲುಕ್ಯ ಶೈಲಿಯಲ್ಲಿ ಇರತಕ್ಕಂಥದ್ದು ಆ್ಯಂಡ್ ಸ್ಯಾಂಡ್ ಸ್ಟೋನಿಂದ ಮಾಡಲಾಗಿದೆ. 1950 ಸುಮಾರಿಗೆ ಒಂದೊಂದು ರಚನೆ ಆಗಿದ್ದು ಬಹಳ ಬ್ಯೂಟಿಫುಲ್ ಆಗಿದೆ. ಇದು ಒಂದು ಪಂಪನ ಜನ್ಮಸ್ಥಳ ಕೂಡ ಹೌದು ಅಣ್ಣಿಗೇರಿ. ಇತ್ತೀಚೆಗೆ ತಲೆಬರುಡೆ ಎಲ್ಲ ಸಿಕ್ಕಿದ್ದು ನೀವೆಲ್ಲ ಕೇಳೇ ಇರ್ತೀರಿ, ಅತ್ಯಂತ ಕೌತುಕ. ಆ್ಯಂಡ್ ನಮಗೆ ನಾರ್ತ್ ಈಸ್ಟ್ ಅಂದ ತಕ್ಷಣ ಒಂದು ಕಡೆ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಮಾನ್ಸೂನ್ನ ಮೌತ್, ಅದೊಂದು ರೀತಿಯಲ್ಲಿ ನಾರ್ತ್ ಈಸ್ಟ್ ಅನ್ನುವಂಥದ್ದು. ಯಾಕಂದರೆ ಥರ್ಡ್ ಒಂದು ನಾವು ಫಸ್ಟು ಇಲ್ಲಿ ಕೇರಳ ಕರ್ನಾಟಕ ಎಂಟರ್ ಆಗುವಂಥದ್ದು ಆ್ಯಂಡ್ ಎರಡನೇದು ಬೇ ಆಫ್ ಬೆಂಗಾಲ್ನದ್ದು ಫಸ್ಟ್ ಹೋಗಿ ಇದಾಗುವಂಥದ್ದೇ ಖಾಸಿಗಾರೋ ಜಾಂಟಿ ಅನ್ನುವಂಥ ಮೂರು ಹಿಲ್ಸು ಆ್ಯಂಡ್ ಮೇಘಾಲಯದ ರಾಜಧಾನಿ ಶಿಲಾಂಗ್. ಶಿಲಾಂಗಲ್ಲಿ ಒಂದು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಎಲಿಫೆಂಟ್ ಜಲಪಾತದ ಬಗ್ಗೆ ನರೇಂದ್ರ ಮೋದಿ ಕೂಡ ಟ್ವೀಟ್ ಮಾಡಿದರು. ಅದರ ಒಂದು ಪ್ರವಾಸ ಕಥನ. ನಾರ್ತ್ ಈಸ್ಟಿಗೆ ಹೆಚ್ಚು ಹೆಚ್ಚು ಜನ ಹೋಗಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ನಮ್ಮ ಈ ಭಾರತದ ಜೊತೆಗೆ ಹೆಚ್ಚು ಕನೆಕ್ಟ್ ಆಗಬೇಕು. ಆ ಸಪ್ತ ಸೋದರಿಯಲ್ಲಿರ್ತಕ್ಕಂಥ ಬ್ಯೂಟಿಫುಲ್ ಆಸ್ಪೆಕ್ಟ್ಸ್, ಅದು ನ್ಯಾಚುರಲ್ ಬ್ಯೂಟಿ ಕಾಜಿರಂಗದಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ವಾಟರ್ಫಾಲ್ಸ್ ಆಗಿರ್ಬೋದು, ಹೈಯೆಸ್ಟ್ ಮಾನ್ಸೂನ್ ರೈನ್ಫಾಲ್ ಆಗುವಂಥ ಪ್ರದೇಶಗಳಾಗಿರ್ಬೋದು, ಹೀಗೆ ಹತ್ತು ಹಲವು ಕಾರಣಗಳಿಂದ ದೇ ಹೋಲ್ಡ್ ದಿ ಇಂಪಾರ್ಟೆನ್ಸ್ ಇನ್ ದೇರ್ ಓನ್ ವೇ. ಅವುಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಭಾರತೀಯರು. ಬೇರೆ ಬೇರೆ ವಿದೇಶಗಳಿಗೆ ಹೋಗ್ತೇವೆ ನಾವು ಏನೇನೋ ನೋಡೋಕ್ಕೆ, ನಮ್ಮ ನಾರ್ತ್ ಈಸ್ಟ್ಗೂ ಕೂಡ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಆ್ಯಂಡ್ ಖಾಸಿ ಅನ್ನುವಂಥದ್ದು ಪೂರ್ವ ಖಾಸಿ ಹಿಲ್ಸ್ನಲ್ಲಿ ಈ ಒಂದು ಜಲಪಾತ ಇರತಕ್ಕಂಥದ್ದು ಮೇಘಾಲಯ. ಸೊ ಇಟ್ ಈಸ್ ಅಬೌಟ್ ಇದು ನೋಡಿ ಹೇಗೆಲ್ಲ ತಪ್ಪು ಇದು ಮಾಡ್ತಾರೆ ರಿಪೋರ್ಟಿಂಗ್ ಅನ್ನೋದಕ್ಕೊಂದು ಇದು. ಬಟ್ ಎನಿ ಹೌ, ಈ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್, ಪರ್ಸೆಪ್ಷನ್ ಅಂದರೆ ವಾಸ್ತವ ಚಿತ್ರಣ ಅಲ್ಲ, ಇದು ಕೇವಲ ಗ್ರಹಿಕೆ. ಆದರೂ ಕೂಡ ಇದನ್ನು ಇಂಪಾರ್ಟೆಂಟ್ ಆಗಿ ಪರಿಗಣಿಸಲಾಗುತ್ತದೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವಂಥ ಸಂಸ್ಥೆ ಪ್ರತಿ ವರ್ಷ ಯಾವೆಲ್ಲ ದೇಶಗಳು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿವೆ ಅನ್ನುವಂಥ ಒಂದು ಗ್ರಹಿಕೆ, ನ್ಯಾಷನಲ್ ಹಂತದಲ್ಲಿ ಇಂಟರ್ನ್ಯಾಷನಲ್ ಹಂತದಲ್ಲಿ ಅಂಥೇಳಿ. ನ್ಯೂಜಿಲ್ಯಾಂಡ್ ಈ ಬಾರಿ ಮತ್ತು ಕಳೆದ ಬಾರಿಯಂತೆ ಮೊದಲ ಸ್ಥಾನದಲ್ಲಿದೆ. ಯಾರು ಇದನ್ನು ಹೊರತರುತ್ತಾರೆ
ಮತ್ತು ಯಾರು ಫಸ್ಟ್ ರ್ಯಾಂಕು. ಭಾರತದ ರ್ಯಾಂಕ್ ಹೇಗಿದೆ ಅಂತ ಹೇಳಿದ್ರೆ, ಹಿಂದೆ 80 ಕಳೆದ ವರ್ಷ 2020 86, ಅಂದರೆ ಅದರ ಸ್ಥಿತಿ ಕಳಪೆಯಾಗಿದೆ ಅನ್ನೋ ರೀತಿಯಲ್ಲಿ ಚಿತ್ರಣ ಮಾಡಲಾಗಿದೆ, ಅಥವಾ ಅದರ ಕುಸಿದಿದೆ ಅಂಥೇಳಿ. ಪಾಕಿಸ್ತಾನಕ್ಕಿಂತ ನಾವು ಉತ್ತಮ ಅಂತ ಹೇಳ್ಕೊಳ್ಬೇಕು ಗೊತ್ತಿಲ್ಲ, ಬಟ್ ಅವರ್ ಫೋಕಸ್ ಶುಡ್ ಬಿ ಟು ರೀಚ್ ದಿ ಟಾಪ್ ಲೆವೆಲ್. ಕರಪ್ಷನ್ ಅನ್ನುವಂಥದ್ದು ಇಟ್ಸ್ ಅ ಡೇಂಜರಸ್ ಮೆನೈಸ್. ಪ್ರತಿಯೊಂದು ಸಂದರ್ಭದಲ್ಲಿಯೂ ಸರ್ಕಾರ ಉದಾತ್ತವಾಗಿ ಏನಾದರೂ ಆಲೋಚನೆ ಮಾಡಿದರೆ ಅದರ ಒಂದೊಂದು ಇಂಪ್ಲಿಮೆಂಟೇಷನಲ್ಲಿ ಎಲ್ಲಿ ಸೋಲುತ್ತೆ ಅಂದರೆ ಭ್ರಷ್ಟಾಚಾರ ಅನ್ನುವಂಥದ್ದು, ಅಥವಾ ಬದುಕಿನ ಯಾವುದೇ ಭಾಗದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಆವರಿಸಿಕೊಂಡಾಗ ಪಾರದರ್ಶಕತೆ ಇಲ್ಲದಾಗುತ್ತದೆ ಮತ್ತು ಜಸ್ಟಿಸ್ ಅನ್ನುವಂಥದ್ದು ಡಿನೈ ಆಗ್ತಾ ಹೋಗುತ್ತದೆ. ಹಾಗಾಗಿ ನಾವು 86 ಸ್ಥಾನಕ್ಕೆ ಕುಸಿದಿರುವಂಥದ್ದು ಆ್ಯಂಡ್ ನಮ್ಮ ಸ್ಕೋರ್ 41-40 ಇಳಿದಿರುವಂಥದ್ದು ಇಟ್ ಈಸ್ ಅ ಡೇಂಜರಸ್ ಟ್ರೆಂಡ್. ಯಾಕಂದರೆ ಹೈಯೆಸ್ಟ್ ಸ್ಕೋರ್ ಇರತಕ್ಕಂಥದ್ದು 88 ನ್ಯೂಜಿಲ್ಯಾಂಡು, ನೆಕ್ಸ್ಟು ಸ್ಕ್ಯಾಂಡಿನೇವಿಯಾದ ಕಂಟ್ರಿಗಳು ಡೆನ್ಮಾರ್ಕ್ ಆಗಿರ್ಬೋದು, ಫಿನ್ಲ್ಯಾಂಡು, ಆಮೇಲೆ ಸ್ವಿಜರ್ಲ್ಯಾಂಡು, ದೇ ಆರ್ ಡೂಯಿಂಗ್ ವೆರಿ ಗುಡ್. ಆದರೆ ನಮ್ಮದು ಕೂಡ 86 ಕುಸಿದಿರ್ತಕ್ಕಂಥದ್ದು ಡೆವಲಪಿಂಗ್ ನೇಷನ್ ಅಂಥೇಳಿ ಸಮಾಧಾನ ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈ ಭ್ರಷ್ಟಾಚಾರದ ಒಂದು ಪರ್ಸೆಪ್ಷನ್ ಮತ್ತು ಮೂಲಭೂತವಾಗಿ ಪ್ರಾಕ್ಟಿಕಲ್ ಒಂದು ಭ್ರಷ್ಟಾಚಾರವನ್ನು ತೊಡೆದು ಹಾಕುವಂಥದ್ದು ನಮ್ಮ ಸರ್ಕಾರಗಳ, ಸಮಾಜದ, ಜನರ ಗುರಿಯಾಗಲೇಬೇಕು. ಖಾಸಗಿ ನೀತಿ, ಯಾ ಇಟ್ ಈಸ್ ಅಬೌಟ್ ಜುಗರ್ಬರ್ಗ್ ಆ್ಯಂಡ್ ಐ ಆಮ್ ಇದು ನೀವು ಕೇವಲ ನೋಡ್ತಾ ಹೋಗ್ಬೋದು, ಯಾಕಂದರೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಡಿಬೇಟ್ ಆಗುತ್ತೆ. ಆ್ಯಂಡ್ ಯಾವಾಗ ಇದ್ರ ಡಿಬೇಟ್ ಆಗುತ್ತೆ ಇದ್ರ ಬಗ್ಗೆ ಹೆಚ್ಚು ಮಾತಾಡ್ಬೋದು. ಯಾಕಂದರೆ ಒಂದು ಕಡೆ ಬೇಸಿಕಲಿ ಡೇಟಾವನ್ನು ಒಂದು ಮೊನೋಪಲೈಸ್ ಮಾಡಿಕೊಳ್ಳುವಂಥದ್ದು ಆ್ಯಪಲ್ ಆ ಗೌಪ್ಯತೆ ನೀತಿಗೆ ಒಂದೊಂದು ರೀತಿಯ ತಡೆಯಾಗಿ ಪರಿಣಮಿಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತು, ಇತ್ತೀಚೆಗೆ ವಾಟ್ಸಪ್ನಲ್ಲಿ ಏನಾಯಿತು ಅಂಥೇಳಿ. ಆ್ಯಂಡ್ ಬಹಳ ವಿಶೇಷವಾಗಿ ಎನ್ಕ್ರಿಪ್ಷನ್ ಬಗ್ಗೆ ಅಥವಾ ಈ ಬ್ಯಾಕಪ್ಗಳ ಬಗ್ಗೆ, ಓವರಾಲ್ ಇವು ಹೇಗೆ ನಿಮ್ಮ ಡೇಟಾವನ್ನು ಬಳಸ್ಕೊಂಡು ಮೊನಪೊಲಿ ಮತ್ತು ತಮ್ಮ ತಮ್ಮ ಎಸ್ಟಾಬ್ಲಿಷ್ಮೆಂಟ್ಸ್ಗಳನ್ನು ಅಥವಾ ತಮ್ಮ ಒಂದು ಪ್ರಾಫಿಟ್ಸ್ಗಳನ್ನು ಮಾಡ್ಕೊಳ್ತಾ ಹೋಗುತ್ತೆ ಅಂತ. ಸಣ್ಣ ವ್ಯವಹಾರಸ್ಥರಿಗೆ ಒಳ್ಳೆ ಹಾದಿ ಇದ್ದರೂ ಕೂಡ ವಿರೋಧಿಗಳ ಖಾಸಗಿ ವಿಚಾರಗಳು ತಪ್ಪು ಹಾದಿಗೆಳೆಯುವಂಥವು ಎಂತ ಫೇಸ್ಬುಕ್ ಸಿಗೋ ಅಂತೇಳಿ. ಬಹುಶಃ ಈ ಡೇಟಾ ಅನ್ನುವಂಥದ್ದು ಕೆಲವೊಮ್ಮೆ ಫೇಸ್ಬುಕ್ ಮಾರ್ಕೆಟು ಇನ್ನೊಂದು ಮತ್ತೊಂದ್ರ ಬಗ್ಗೆ ಎಲ್ಲ ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಆಪರ್ಚುನಿಟೀಸು ಇದೆ, ಬಟ್ ಡೇಟಾ ತೆಫ್ಟ್ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಆ್ಯಂಡ್ ದಿಸ್ ಶುಡ್ ನಾಟ್ ಬಿ ಮಿಸ್ಲೆಡ್ ಅನ್ನುವಂಥ ಅವರ ಒಂದು ದೃಷ್ಟಿಕೋನದಲ್ಲಿ ಹೇಳಲಾಗ್ತಾ ಇದೆ. ಬಟ್ ದೀಸ್ ಥಿಂಗ್ಸ್ ಆರ್, ಒಂದ್ಸತಿ ನಮ್ಮಲ್ಲಿ ಡೇಟಾ ಅನ್ನುವಂಥದ್ದು ಬಂದ ಮೇಲೆ, ಡೇಟಾ ಲಾ ಅನ್ನುವಂಥದ್ದು ಬಂದ ಮೇಲೆ ಇದಕ್ಕೊಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಹೋಗುತ್ತೆ. ಅಮೆಝಾನ್ ಕರ್ನಾಟಕದ ಒಪ್ಪಂದಕ್ಕೆ CAIT ಆಕ್ಷೇಪ. CIT ಅನ್ನುವಂಥದ್ದು ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸು. ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ, ಬರೆಯುವಂಥ ಪ್ರಯತ್ನ ಮಾಡಿ. ಕರ್ನಾಟಕ ಸರ್ಕಾರ ಮತ್ತು ಅಮೆಝಾನ್ ಒಪ್ಪಂದ ದೇಶದ ವರ್ತಕರ ಮೇಲೆ ಯಾವ ಪರಿಣಾಮ ಬೀರಲಿದೆ? ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಸರಿ ಇರ್ಬೋದು, ತಪ್ಪಿರ್ಬೋದು, ವಿಮರ್ಶಾತ್ಮಕವಾಗಿ ಅವಲೋಕಿಸುವಂಥ ಪ್ರಯತ್ನ ಮಾಡಿ. ನಿಮಗೊಂದು ಹೊಸ ಇನ್ಸೈಟ್ ಸಿಗುತ್ತೆ ಇದರಲ್ಲಿ. ಬಹಳ ವಿಶೇಷವಾಗಿ ಅವರೇನು ಹೇಳ್ತಾ ಇದ್ದಾರೆ ನೋಡಿ, ನೀವು ಒಪ್ಪಂದ ಮಾಡ್ಕೊಂಡಿದ್ದೀರಾ, ಎಲ್ಲವನ್ನು ಕೂಡ ಈ ನಿಮ್ಮ ಮೀಡಿಯಮ್ಮು, ಸ್ಮಾಲು ಮತ್ತು ಮೈಕ್ರೋ ಅನ್ನುವಂಥ ಈ ಇಲ್ಲಿ ಉತ್ಪಾದನೆ ಆಗುವಂಥ ಸಾಕಷ್ಟು MSME ಸೆಕ್ಟರ್ನಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ಸ್ಗಳನ್ನು ಅಮೆಝಾನ್ ಪ್ಲಾಟ್ಫಾರ್ಮ್ ಮೂಲಕ ವಿದೇಶಕ್ಕೆ ರಫ್ತು ಮಾಡುವಂಥ ಆಲೋಚನೆಯನ್ನು ಹೊಂದಿದ್ದೀರಿ. ಆದರೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅಮೆಝಾನ್ ಅನ್ನುವಂಥ ಕಂಪನಿಯ ಬ್ಯಾಡ್ ಪ್ರಾಕ್ಟೀಸಸ್ಗಳಿಗೆ, ಮೊನೋಪೊಲಿಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮತ್ತು ಆ್ಯಂಟಿ ಬಿಸ್ನೆಸ್ ಪ್ರಾಕ್ಟೀಸ್ಗಳನ್ನು ಮಾಡೋದಕ್ಕೆ, ಆ್ಯಂಟಿ ಟ್ರೇಡ್ ಟ್ರೇಡರ್ಸಿನ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಹೀಗೆಲ್ಲ ಇರತಕ್ಕಂಥದ್ದು ಸಾಕಷ್ಟು ಕೇಸಸ್ಗಳಾಗ್ತಾ ಇದೆ. ಆಲ್ರೆಡಿ ED ಕೂಡ, ಜಾರಿ ನಿರ್ದೇಶನಾಲಯ, ಅದರ ಮೇಲೆ ಕೇಸ್ ಹಾಕಿದೆ. ಅಟ್ ದ ಸೇಮ್ ಟೈಮ್ ಅದು ವೋಕಲ್ ಫಾರ್ ಲೋಕಲ್, ಆತ್ಮನಿರ್ಭರ್ ಭಾರತ್ಗೆ ಯಾವುದೇ ಕೊಡುಗೆ ನೀಡ್ತಾ ಇಲ್ಲ. ಈಗಾಗಲೇ ಸರ್ಕಾರ ಹಿಂದೆ ಹೇಳಿತ್ತು ಯಾವ ದೇಶದಿಂದ ಬರ್ತಾ ಇದೆ ಅನ್ನೋದನ್ನು ಕೂಡ, ನೀವು ಅದ ಸರ್ಟಿಫಿಕೇಶನ್ ಹಾಕಿ ಅಂತ, ಆ ಥರದ್ದು ಕೂಡ ತೋರಿಸ್ತಾ ಇಲ್ಲ. ಹಾಗಾಗಿ ಸ್ಪರ್ಧೆ ಇಲ್ಲದಂತೆ, ಸ್ಪರ್ಧೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಒಂದು ಮೂಲಭೂತ ತತ್ವಕ್ಕೆ ವಿರೋಧ ಏನು, ಈ ಮಾರ್ಕೆಟ್ ಅನ್ನುವಂಥದ್ದು ಓಪನ್ ಕಾಂಪಿಟೇಷನ್ಗೆ ಪೂರಕವಾಗಿರಬೇಕು. ಆದರೆ ನಾನೊಬ್ಬನೇ ಬೆಳಿತೀನಿ ಅಂಥೇಳಿ ಈ ಉಳಿದೆಲ್ಲವನ್ನು ಕೊಲ್ಲುವಂತಹ ಒಂದು ಪ್ರತೀತಿಗೆ ಹೋಗಬಾರ್ದು ಅಂಥೇಳಿ. ನಿಮಗೆ ಬೆಸ್ಟ್ ಕೇಸು, ಅನೇಕರು ವಾದ ಮಾಡುವಂಥ ಸಂದರ್ಭದಲ್ಲಿ ಜಿಯೋವನ್ನು ಕೂಡ ಇಂಥ ಒಂದು ರೆಫರೆನ್ಸಿಗೆ ತಗೊಂಡು ಬರ್ತಾರೆ. ಹಾಗಾಗಿ ಇಂಥ ಒಂದು ಇ ಕಾಮರ್ಸ್ ಜೊತೆಗೆ ಯಾವುದೇ ಕನ್ಸಲ್ಟೇಷನ್ ಇಲ್ಲದೆ, ಯಾರ ಜೊತೆಗೂ ಒಂದು ಮಾತುಕತೆ ನಡೆಸದೆ ಇದು ಮಾಡಿದ್ದು ಸರಿಯಲ್ಲ, ಇದು ತಪ್ಪು ಅಂಥೇಳಿ ಆಕ್ಷೇಪ ವ್ಯಕ್ತಪಡಿಸಿದೆ. ನಿನ್ನೆ ಅಷ್ಟೇ ನಾನು ಪ್ರೆಸ್ಸನ್ನು ಹೇಳಿದ್ದೆ, ಏನು MSME ಮೂಲಕ ನಮಗೊಂದು ಓಪನ್ ಪ್ಲಾಟ್ಫಾರ್ಮ್ ಸಿಗುತ್ತೆ, ವಿಶ್ವ ಮಾರುಕಟ್ಟೆಗೆ ಬೆಸಿಲಿಕ್ಕೆ ಸಾಧ್ಯ ಆಗುತ್ತೆ, ಸುಲಭವಾಗಿ ಕನೆಕ್ಟ್ ಆಗುವಂಥದ್ದು, ಅಮೆಝಾನ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ, ಬೇರೆ ಬೇರೆ ದೇಶಗಳಲ್ಲಿದೆ, ಹೊಸ ಮಾರುಕಟ್ಟೆ ಸಿಗುತ್ತೆ, ಒಳ್ಳೆ ಲಾಭ ಬರುತ್ತೆ, ಎಕ್ಸ್ಪೋರ್ಟ್ಗೆ ಇನ್ಸೆಂಟಿವ್ ಸಿಗುತ್ತೆ, ಇದೆಲ್ಲವನ್ನು ಕೂಡ ನಿನ್ನೆ ಹೇಳಿದ್ದೆ. ಇಲ್ಲಿ ನಿನ್ನೆ ಪ್ರಾಸ್ ಹೇಳಿದ್ದೆ, ಇವತ್ತು ಕಾನ್ಸ್ ಹೇಳಿದ್ದೇನೆ. ಎರಡನ್ನು ಸಮನ್ವಯಗೊಳಿಸಿ ಎರಡರ ಮಧ್ಯಮ ಮಹದಿ ಇಬ್ಬರಿಗೂ ಕೂಡ ಉತ್ತಮ ಅನ್ನುವಂಥದ್ದು. ಇಫ್ ನಾಟ್ ಅಮೆಝಾನ್, ಎನಿ ಅದರ್ ಇ ಕಾಮರ್ಸ್ ಕ್ಯಾನ್ ಆಲ್ಸೋ ಬಿ ಇನ್ ಅಲ್ಟರ್ನೇಟಿವ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು.
ಎಸ್, ಮೊನ್ನೆ ಅಷ್ಟೇ ರಾಷ್ಟ್ರಪತಿಗಳು ವರ್ಷದ ಮೊದಲ ಭಾಷಣವನ್ನು ಮಾಡಿದರು. ಇದರಲ್ಲಿ ಬಹಳ ವಿಶೇಷವಾಗಿ ಬೇರೆ ಬೇರೆ ಮಾತುಗಳನ್ನು, ಅದು ಹೇಗೆ ನಾವು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ, ಅದು ಜನೌಷಧಿ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಇದೆಲ್ಲ ಕೊಡೋದ್ರ ಮೂಲಕ ಕೊರೋನಾದ ಸಂದರ್ಭದಲ್ಲಿ ಅಥವಾ ಹೆಚ್ಚುವರಿಯಾಗಿ ಜನರ ಒಂದೊಂದು ಬೊಕ್ಕಸೆಯಿಂದ ಹೋಗುವಂಥ ದುಡ್ಡಿನ ಮೇಲೆ ಕಡಿತ ಆಗುತ್ತೆ, ಆ್ಯಂಡ್ ಜನರ ಜೀವನ ಮಟ್ಟ ಅನ್ನುವಂಥದ್ದು ಹೇಗೆ ಸುಧಾರಿಸುತ್ತೆ. ಅದೇ ರೀತಿಯಲ್ಲಿ ಸರ್ಕಾರ ತಂದಿರತಕ್ಕಂಥ ಬೇರೆ ಬೇರೆ ಸಾಧನೆಗಳನ್ನು ಇಲ್ಲಿ ಹಾಡಿ ಹೊಗಳಲಾಯಿತು. 370 ಆರ್ಟಿಕಲನ್ನು ತೆಗೆದಿದ್ದ ಇರ್ಬೋದು, ಆ್ಯಂಡ್ ದೆನ್ MSPಯನ್ನು ಕೊಡ್ತಾ ಇರೋದು 1.5 ಪಟ್ಟು, MSP ಐ ಮೀನ್ ರೈತರ ಉತ್ಪನ್ನಕ್ಕೆ 1.5 ಪಟ್ಟು ಕನಿಷ್ಠ ಬೆಂಬಲ ಬೆಲೆ, ದಟ್ ಈಸ್ MSPಯನ್ನು ಕೊಡ್ತಾ ಇರುವಂಥದ್ದು. PM ಜನಾರೋಗ್ಯ ಯೋಜನೆ, ದಟ್ ಈಸ್ ಯಾವುದು ಅಂತ ಹೇಳಿದರೆ 500,000 ಒಂದು ಇನ್ಶೂರೆನ್ಸ್ ಮಾಡಿ, ಮೋದಿ ಕೇರ್ ಅಂತ ಏನು ಕರಿತೇವೆ. ಇಲ್ಲಿ ಬೇಸಿಕಲಿ ನಿನ್ನೆಯೂ ಕೂಡ ಹೇಳಲಾಗಿತ್ತು ಇಕನಾಮಿಕ್ ಸರ್ವೆಯಲ್ಲಿ, ಇಟ್ ಈಸ್ ಅಬೌಟ್ ಶಾರ್ಟ್ ಟರ್ಮ್ ಪೇಯ್ನ್ ಫಾರ್ ಲಾಂಗ್ ಟರ್ಮ್ ಗೇನ್ ಅನ್ನುವಂಥದ್ದು ನಮ್ಮ ಕಾನ್ಸೆಪ್ಟ್ ಆಗಿತ್ತು. ನೋವನ್ನು ಕಡಿಮೆಗೊಳಿಸಿ ಗೇಯ್ನನ್ನು ಮ್ಯಾಕ್ಸಿಮೈಸ್ ಮಾಡೋದು ಉದ್ದೇಶ ಆಗಿತ್ತು ಅಂಥೇಳಿ. ಅದೇ ರೀತಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಈ ಬಾರಿ ಒಂದು ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇತ್ತು ಸಬ್ಸಿಡೈಸ್ಡ್ ಫುಡ್ ಅನ್ನುವಂಥದ್ದು ಕ್ಯಾಂಟೀನ್ಗಳಲ್ಲಿ, ಅದು ಈಗ ಕೊನೆಯಾಗಿದೆ. ಹಾಗಾಗಿ ದರದ ಪಟ್ಟಿ ಬೇರೆ ಬೇರೆ ವ್ಯತ್ಯಾಸ ಆಗುತ್ತೆ. ಆದರೆ ಇದರಿಂದ ಈ ಪಾರ್ಲಿಮೆಂಟಿನ ಬೊಕ್ಕಸಕ್ಕೆ ಎಷ್ಟು ಲಾಭ ಆಗ್ತಾ ಇದೆ ಗೊತ್ತಿಲ್ಲ. ಬಟ್ ಒಂದು ಪಾರ್ಲಿಮೆಂಟಿನ ಹೆಚ್ಚುವರಿ ಖರ್ಚುಗಳನ್ನು ಅಥವಾ ಕೇಂದ್ರ ಸರ್ಕಾರದ ಹೆಚ್ಚುವರಿ ಖರ್ಚುಗಳನ್ನು ನಿಗ್ರಹಗೊಳಿಸಲಿಕ್ಕೆ ದಿಸ್ ಈಸ್ ಒನ್ ಆಫ್ ದಿ ಕೀ ಆಸ್ಪೆಕ್ಟ್ ವಿಚ್ ವಾಸ್ ನೀಡೆಡ್. ಅಥವಾ ಇನ್ನೂ ಸಾಕಷ್ಟಿದೆ, ಅವುಗಳನ್ನು ನಿಧಾನವಾಗಿ ಕಡಿಮೆ ಮಾಡ್ತಾ ಹೋಗಬೇಕು ಅನ್ನುವಂಥದ್ದು ಕೂಡ ಬೇರೆ ಬೇರೆ ಬೇಡಿಕೆಗಳು ಇದ್ದದ್ದು. ಆ್ಯಂಡ್ ಈ ದಶಕವನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋಂಥ ಒಂದು ಆಶೋತ್ತರದ ಜೊತೆಗೆ ಭಾಷಣವನ್ನು ಮಾಡಿದ್ದಾರೆ, ಹೊಸ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಆರ್ಥಿಕ ವರ್ಷ 2022 ಬಜೆಟ್ನತ್ತ ಒಂದು ನೋಟ ಏನಿದೆ ಈ ಬಾರಿ. ಒಂದು ಕಡೆ ಫಿಸ್ಕಲ್ ಸ್ಟಿಮ್ಯುಲೇಸ್ ಅನ್ನುವಂಥದ್ದು ಸರ್ಕಾರ ಮಾಡಬೇಕಾಗಿದೆ, ಪಬ್ಲಿಕ್ ಇನ್ವೆಸ್ಟ್ಮೆಂಟು ಸರ್ಕಾರ ಮಾಡಬೇಕಾಗಿದೆ, ಜಾಸ್ತಿ ಟ್ಯಾಕ್ಸ್ ಕಲೆಕ್ಷನ್ ಆಗಿಲ್ಲ, ಗ್ಲೋಬಲ್ ರೀತಿಯಲ್ಲೂ ರಿಸೆಷನ್ ಅಂತ ಚಿತ್ರ ಇದೆ, ವಿ ಶೇಪ್ ಕರ್ವಿಗೆ ಬೇಕಾದಂಥ ಇದು ಒಂದೊಂದು ಅನಿವಾರ್ಯತೆಯನ್ನು ಮಾಡಿಕೊಳ್ಬೇಕಾಗಿದೆ. ಅಟ್ ದ ಸೇಮ್ ಟೈಮು ಬಹಳ ಅಗ್ರಿಕಲ್ಚರ್ ಅನ್ನುವಂಥದ್ರ ಮೇಲೆ ಕ್ವಶನ್ ಹಾಕಬೇಕಾದಂಥ ಅನಿವಾರ್ಯತೆ ಇದೆ. ಆಚೆ ದೊಡ್ಡ ಮಟ್ಟಿಗೆ ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ, ಇಂಪೋರ್ಟ್ ಕೂಡ ಆಗ್ತಾಯಿಲ್ಲ, ಬಟ್ ಕರೆಂಟ್ ಅಕೌಂಟು ಸರ್ಪ್ಲಸ್ ಅನ್ನುವಂಥದ್ದಿದೆ. ಇದನ್ನು ಹೊರತುಪಡಿಸಿ ಪಬ್ಲಿಕ್ ಸೆಕ್ಟರಿಗೆ ಅದು ಹೆಲ್ತ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಇವುಗಳ ಬಗ್ಗೆ ಫೋಕಸ್ ಇರುತ್ತೆ. ಬೇರೆ ಬೇರೆ ಯೋಜನೆಗಳು ಇವುಗಳನ್ನು ಇನ್ ಡೀಟೇಲ್ನೇ ಏನು ಎಕನಾಮಿಕ್ ಸರ್ವೆಯಲ್ಲಿ ಕೊಟ್ಟಿದ್ರು ಅದರದ್ದನ್ನು ವಿಸ್ತರಿಸುವಂಥ ಕೆಲಸ ಮಾಡಲಾಗಿದೆ. ಆ್ಯಂಡ್ ನಮಗೆಲ್ಲ ಗೊತ್ತು ಡೇಟಾ ಪ್ರೈವಸಿ, ವಾಟ್ಸಪ್ ಏನು ಮಾಡಿತ್ತು, ಡೇಟಾವನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಡೇಟಾ ಪ್ರೊಟೆಕ್ಷನ್ ಬಿಲ್ ಭಾರತದಲ್ಲಿ ಈಗಷ್ಟೇ ಬರ್ತಾ ಇದೆ, ಅದು ಇನ್ನಷ್ಟು ಸ್ಟ್ರಾಂಗ್ ಆಗಬೇಕಾಗಿದೆ. ಪ್ರೈವಸಿ ಅನ್ನುವಂಥದ್ದು ಫಂಡಮೆಂಟಲ್ ರೈಟ್ ನಮಗೆಲ್ಲ ಗೊತ್ತಿದೆ. ಯುರೋಪಿನ GDPR ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಅನ್ನುವಂಥದ್ದು ಏನಿದೆ ಅದು ಬಹಳ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಅಲ್ಲಿ ವಾಟ್ಸಪ್ ಇಂತ ದುಷ್ಕೃತ್ಯ ಮಾಡೋದಿಲ್ಲ, ಯೂಸರ್ಸ್ ಡೇಟಾವನ್ನು ಕದ್ದು ತನ್ನ ಪೇರೆಂಟ್ ಕಂಪನಿ ಫೇಸ್ಬುಕ್ಕಿಗೆ ಕಳಿಸ್ತೇನೆ ಅನ್ನುವಂಥ ಆಲೋಚನೆಯನ್ನು ಮಾಡಲ್ಲ. ಆದರೆ ಭಾರತದಲ್ಲಿ ಮಾಡ್ತಾ ಇದೆ. ಭಾರತದಲ್ಲಿ ಸ್ಟ್ರಿಂಜೆಂಟ್ ಆದಂಥ ಲಾಸ್ ಬೇಕಿದೆ, ಟೈಮ್ ಜೊತೆಗೆ ಬದಲಾವಣೆ ಆಗುವಂಥ ಅನಿವಾರ್ಯತೆ ಇದೆ. ಆ್ಯಂಡ್ ಇವತ್ತಿಗೂ ಕೂಡ ವಾಟ್ಸಪ್ ಏನು ಅದು ಕಾನೂನನ್ನು ತಂದಿತ್ತು ಅದನ್ನು ಪೋಸ್ಟ್ಪೋನ್ ಮಾಡುವಂಥ ಮನಸ್ಸು ಮಾಡಿದೆ. ಅದು ಅನಿವಾರ್ಯತೆ, ಯಾಕಂದರೆ ಗೌರ್ಮೆಂಟ್ ಕೂಡ ಅದಕ್ಕೆ ಲೆಟ್ರ್ ಬರೆದು ಹೇಳಿತ್ತು, ವಿ ಹ್ಯಾವ್ ದಿ ಅಬ್ಜೆಕ್ಷನ್ ಅಂತೇಳಿ. ದೆನ್ ಬ್ಯಾಕ್ಟೀರಿಯಾಗಳ ಬಗ್ಗೆ ಸುಧೀಂದ್ರ ಹಲ್ದೊಡ್ಡಿಯವರು ಬರೆದಿದ್ದಾರೆ. ಬಹಳ ವಿಶೇಷವಾಗಿ ನಮಗೆಲ್ಲ ಗೊತ್ತಿರಬೇಕು, ನಮ್ಮ ಇಡೀ ಬಾಡಿಯಲ್ಲಿ ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸಸ್ಗಳಿಂದಲೇ ನಮ್ಮ ಬಾಡಿ ತುಂಬಿಕೊಂಡಿದೆ. ಆ್ಯಂಡ್ ಗುಡ್ ವೈರಸಸ್ ಆ್ಯಂಡ್ ಗುಡ್ ಬ್ಯಾಕ್ಟೀರಿಯಾ ಅನ್ನುವಂಥದ್ದು ನಮಗೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಅದು ಡೈಜೆಷನಿಂದ ಹಿಡಿದು ನಮ್ಮ ಒಂದು ಸ್ಟ್ರಕ್ಚರು ಈ ರೀತಿ ಇರುವುದಕ್ಕೆ, ಅಟ್ ದ ಸೇಮ್ ಟೈಮ್ ಬ್ಯಾಡ್ ಬ್ಯಾಕ್ಟೀರಿಯಾ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋದಾಗೆ ನಮ್ಮ ಆರೋಗ್ಯ ಹಾನಿಕರಕ್ಕಾಗುತ್ತೆ. ಇಲ್ಲಿ ಬೇರೆ ಬೇರೆ ಹೇಗಿದೆ ಬ್ಯಾಕ್ಟೀರಿಯಾ, ಹೇಗೆ ಇದು ಮಾಡುತ್ತೆ, ಆ್ಯಂಡ್ ಯಾವ್ಯಾವ ಹೊಟ್ಟೆ ಇಲ್ಲಿ ಇದ್ದು ಇರುವಂಥದ್ದಾಗಿರ್ಬೋದು, ಬಾಯಿಯ ವಾಸನೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಬ್ಯಾಕ್ಟೀರಿಯಾ ಒಂದು ರೋಲನ್ನು ಪ್ಲೇ ಮಾಡ್ತಾ ಇರುತ್ತೆ. ಆ್ಯಂಡ್ ನಮಗೆಲ್ಲ ಗೊತ್ತು ಒಳ್ಳೆ ಬ್ಯಾಕ್ಟೀರಿಯಾ ಇರ್ತಕ್ಕಂಥದ್ದು ಪ್ರೊಬಯೋಟಿಕ್ ಅಂತ ನಾವೇನು ಕರಿತಾರೆ, ಅದು ಇದ್ದಷ್ಟು ಮನುಷ್ಯನ ಆರೋಗ್ಯ ಇನ್ನಷ್ಟು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರಬೇಕು. ದೆನ್ ಪತ್ತೆದಾರಿ ಕೆಲಸ, ಆರ್ಕಿಯೋಲಾಜಿಕಲ್ ಸರ್ವೆ ಬಗ್ಗೆ ಹೇಗೆಲ್ಲ ಇರುತ್ತೆ, ಆರ್ಕಿಯೋಲಾಜಿ ಕೆಲಸ ಮಾಡುತ್ತೆ, ನಮಗೆಲ್ಲ ಗೊತ್ತು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಗೆ ಇದಾಯಿತು, ಅಲೆಕ್ಸಾಂಡರ್ ಆಗಿರ್ಬೋದು ಅಥವಾ ಪ್ರಿನ್ಸೆಪ್ ಆಗಿರ್ಬೋದು ಇವರೆಲ್ಲ ಯಾವ ರೋಲನ್ನು ಪ್ಲೇ ಮಾಡಿದರು ಮತ್ತು ಇಲ್ಲಿ ಹೇಗೆ ಇದು ಮಾಡಿದರು. ಇತ್ತೀಚಿನ ವರ್ಷಗಳಲ್ಲಿ ಆರ್ಕಿಯೋಲಾಜಿಕಲ್ ಸರ್ವೆ ಬೇರೆ ಬೇರೆ ಕಾರಣಗಳಿಂದ, ಅದು ದೆಹಲಿಯ ಇಂದ್ರಪ್ರಸ್ಥದ ಇದರಲ್ಲಿ ಕುರುಕ್ಷೇತ್ರದಲ್ಲಿ ಎಸ್ಕವೇಷನ್ಸ್ ಇರ್ಬೋದು, ರಾಮಸೇತುವಿನ ಸಂದರ್ಭದಲ್ಲಿ ಇನ್ನೇನು ಶುರುವಾಗಲಿಕ್ಕಿದೆ, ಹರಪ್ಪ ಮಹೆಂಜೊದಾರೋ ನಮಗೆಲ್ಲ ಗೊತ್ತು ಇತಿಹಾಸದಲ್ಲಿ, ಆ್ಯಂಡ್ ರಾಮ ಮಂದಿರದ ಎಸ್ಕವೇಷನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆರ್ಕಿಯೋಲಜಿಯ ರೋಲ್ ಹೇಗೆ ಎಲ್ಲ ಇರುತ್ತೆ, ಹೇಗೆಲ್ಲ ರೋಲ್ ಪ್ಲೇ ಮಾಡಿದೆ ಅನ್ನುವಂಥದ್ದು. ದೆನ್ ಸುಗಂಧ ದ್ರವ್ಯಗಳು ಹೇಗೆಲ್ಲ ಇರುತ್ತೆ, ಸೈಪ್ರಸ್ ದೇಶದಲ್ಲಿ ಮೊದಲ ಬಾರಿಗೆ ಈ ಸುಗಂಧ ದ್ರವ್ಯ ಅನ್ನುವಂಥದ್ದು ಇದಾಯಿತು. ಮನುಷ್ಯನ ಒಂದು ಬ್ಯಾಕ್ಟೀರಿಯಾಗಳಿಂದ ಈ ದೇಹದ ದುರ್ವಾಸನೆ ಬರೋದನ್ನು ತಡೀಲಿಕ್ಕೆ ಹೊಸ ಹೊಸ ಈ ಸುಗಂಧ ದ್ರವ್ಯಗಳು ಬಂತದ್ದು. ಕರ್ನಾಟಕದಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ಗಂಧದ ಎಣ್ಣೆಯಿಂದ ಮಾಡ್ತೇವೆ, ರೋಸಿಂದ ಮಾಡ್ತೇವೆ, ಈ ಥರದ್ದು ಬೇರೆ ಬೇರೆ ಇವತ್ತು ಸ್ಪಿರಿಟು ಗಿರಿಟು ಇವುಗಳನ್ನೆಲ್ಲ ಆ್ಯಡ್ ಮಾಡಲಾಗಿದೆ. ಪ್ರಾರಂಭದಲ್ಲಿ ದೇಹದ ದುರ್ವಾಸನೆ ಹೋಗಲಿಕ್ಕೆ ಅಂತ ಬಂತು, ಒಂದು ಶೋಕ್ಯ ರೀತಿಯಲ್ಲೂ ಬೆಳವಣಿಗೆ ಆಯಿತು, ಪರ್ಫ್ಯೂಮ್ ಹಾಕುವಂಥದ್ದು ಒಂದು ಟ್ರೆಂಡ್ ಕೂಡ ಆಗಿಬಿಟ್ಟಿದೆ. ಬೀಟಿಂಗ್ ದ ರಿಟ್ರೀಟ್ ಅನ್ನುವಂಥದ್ದು ಸರಿಯಾಗಿ ಗಣರಾಜ್ಯೋತ್ಸವ ಆಗಿ 3 ಅಥವಾ 4ನೇ ದಿನಕ್ಕೆ 29ನೇ ತಾರೀಕು 26 ಗಣರಾಜ್ಯೋತ್ಸವ 29ನೇ
ದಿನ ಎಲ್ಲ ಬ್ಯಾಂಡ್ ಸೆಟ್ಟುಗಳು ಬೇರೆ ಬೇರೆ ದೇಶಗಳಿಂದ ಬಂದಿದ್ದು ಅಥವಾ ನಮ್ಮ ದೇಶದಲ್ಲೇ ಇರತಕ್ಕಂಥ ಸ್ಪೆಷಲ್ ಬ್ಯಾಂಡುಗಳು, ಅದು ವಿಶೇಷವಾಗಿ ಈ ಮಿಲಿಟ್ರಿಗೆ ಸಂಬಂಧಪಟ್ಟಿದ್ದು. ಅವರೆಲ್ಲ ಒಂದ್ಸತಿ ಬಂದಿದ್ದು ಡೆಲ್ಲಿಯಲ್ಲಿ ಎಲ್ಲ ಕೆಲಸ ಮುಗ್ದಿರುತ್ತೆ, ರಿಪಬ್ಲಿಕ್ ಡೇ ಪರೇಡ್ ಆಗಿರುತ್ತೆ, ಇನ್ನೇನು ಹೊರಡಬೇಕು ಆವಾಗ ಬೀಟಿಂಗ್ ದಿ ರಿಟ್ರೀಟ್ ರಾಷ್ಟ್ರಪತಿಗಳ ಮುಂದೆ ವಿಜಯ ಚೌಕಲ್ಲಿ ಮಾಡುವಂಥದ್ದು ಪ್ರತೀತಿ. ಈ ಬಾರಿಯೂ ಕೂಡ ಅದನ್ನು ಮಾಡಿದರು. ಈ ಬಾರಿ ಸ್ವರ್ಣಿಮ್ ವಿಜಯ ಅನ್ನುವಂಥ ವಿಶೇಷ ಸಂಗೀತ ಅಂದರೆ 1971 ಪಾಕಿಸ್ತಾನ ಯುದ್ಧ ವಿಜಯ, ಈ ಬಾರಿ ನಿಮಗೆಲ್ಲ ಗೊತ್ತಿದೆ, ಇದೇ ಒಂದು 50 ವರ್ಷದ ಸ್ಮರಣಾರ್ಥದಲ್ಲಿ ಮೊದಲ ಬಾರಿಗೆ ಈ ನಮ್ಮ ಬಾಂಗ್ಲಾದೇಶದ ಬೆಟಾಲಿಯನ್ ಕೂಡ ಒಂದು ಮಾರ್ಚ್ ಫಾಸ್ಟ್ ಮಾಡಿತ್ತು. ದೆನ್ ಯಾ ಚರಿತ್ರೆ ಅಧ್ಯಾಯದಲ್ಲಿ ಎಕನಾಮಿಕ್ ಸರ್ವೆ ಈ ಬಾರಿ ಕೋವಿಡ್ ವಾರಿಯರ್ಸಿಗೆ ಡೆಡಿಕೇಟ್ ಮಾಡಿದರು. ಆ್ಯಂಡ್ ದೇ ಆರ್ ಸೇಯಿಂಗ್ ವೀ ಕರ್ವ್ ಶೇಪ್ ಭಾಳ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ, 11% ಗ್ರೋತ್ ರೇಟ್ ಮುಂದಿನ ವರ್ಷ ಆಗುತ್ತೆ. Q1 Q1 ಕ್ವಾರ್ಟರ್ 1 23.9% ಮೈನಸ್ಸಲ್ಲಿತ್ತು, ಆದರೆ ಅಗೈನ್ ಈ ವರ್ಷದ ಒಟ್ಟು ಸರಾಸರಿ ಹೇಗಿರಲಿದೆ ಅಂದರೆ ನಿಯರ್ಲಿ 7.7% ಕಾಂಟ್ರಾಕ್ಷನ್ ಆಗಲಿದೆ. ಬಟ್ ಮುಂದಿನ ವರ್ಷ ವಿಲ್ ಬಿ ಎ ಬೂಸ್ಟರ್. ಅದೇ ಈ ವಿ ಶೇಪ್ ಕರ್ವ್ ಡೌನ್ ಆಗಿದ್ದು ವಿ ಆಗಿ ಸಡನ್ ಬೂಸ್ಟ್ ಆಗ್ತಾ ಇದೆ. ಹಾಗಾಗಿ ಕೃಷಿ ರಂಗ ಭಾಳ ಈ ಒಂದು ಪ್ಯಾಂಡಮಿಕ್ ಸಂದರ್ಭದಲ್ಲಿಯೂ ಕೂಡ ಎಲ್ಲ ಹಿಟ್ ಆಗಿದ್ರು ಕೂಡ ಕೃಷಿ ವಾಸ್ ಅ ಕುಷನ್. ಆ್ಯಂಡ್ ಅದೇ ಅದರ ಮೇಲೆ ನಾವು ಪೆಗಿನ್ ಮಾಡ್ತಾ ಇದ್ದೇವೆ. 2019-20 14.7% ಇದ್ದದ್ದು ಈ ವರ್ಷ ಅಂದರೆ ಕಳೆದ 2020-21 16.3% ಅಷ್ಟು ಜಿಗಿತವಾಗಿದೆ. ಆ್ಯಂಡ್ ನಮ್ಮಲ್ಲಿ ತೆರಿಗೆಯ ಪ್ರಮಾಣ ಕಡಿಮೆ ಆಗಿದೆ. ಅಟ್ ದ ಸೇಮ್ ಟೈಮ್ ಇನ್ಫ್ಲೇಷನ್ ಕೂಡ ಅಂಡರ್ ಕಂಟ್ರೋಲ್ ಇದೆ. ಆ್ಯಂಡ್ ಈ ಬ್ಯಾಂಕ್ ಸಾಲ ಕೊಟ್ಟಿದ್ದು ಕೂಡ ಕಡಿಮೆ ಇದೆ. ಇನ್ನಷ್ಟು ಮಾಹಿತಿಗಳು ಮುಂದಿನ ಸ್ಲೈಡ್ಸ್ಗಳಲ್ಲಿ ನಾವು ನೋಡ್ತಾ ಹೋಗೋಣ. ಬಟ್ ಒಂದಂತೂ ಸತ್ಯ, ಇಲ್ಲಿ ಭಾಷಣದ ಬಗ್ಗೆಯೂ ಹೇಳಲಾಗ್ತಾ ಇದೆ, 75ನೇ ವರ್ಷ ಮುಂದಿನ ವರ್ಷ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಹೆಚ್ಚು ಶಕ್ತವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಮತ್ತು ಏನೆಲ್ಲ ಈ ಸರ್ಕಾರ ಸಾಧನೆ ಮಾಡಿದೆ ಅನ್ನೋದನ್ನು ರಾಷ್ಟ್ರಪತಿಯ ಭಾಷಣದಲ್ಲಿ ಹೇಳಲಾಯಿತು. ಜಯಲಲಿತ ಪಾತ್ರ ಮಾಡಿದರು. ಈಗ ಕಂಗನಾ ರನೌತ್ ಇಂದಿರಾ ಗಾಂಧಿ ಪಾತ್ರದಲ್ಲಿಯೂ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. F-15X ಅನ್ನುವಂಥದ್ದು ನಮಗೆಲ್ಲ ಗೊತ್ತು, ಪಾಕಿಸ್ತಾನದಲ್ಲಿ F-16 ಇದೆ. ಇತ್ತೀಚೆಗೆ ನಾವು ಫ್ರಾನ್ಸ್ನಿಂದ ರಫೇಲ್ ಡಸಾಲ್ಟ್ ಏವಿಯೇಷನನ್ನು ಪರ್ಚೇಸ್ ಮಾಡಿದ್ವಿ. ಈ ಏರ್ಫೋರ್ಸಿಗೆ ಹೆಚ್ಚುವರಿಯಾದಂಥ ಫ್ಲೀಟ್ ನಮಗೆ ಬೇಕು. ಅಂಥ ಸಂದರ್ಭದಲ್ಲಿ ಫಾರ್ ದ ಫ್ಯೂಚರ್ ಸೇಕ್ ಅಂತ ಮಲ್ಟಿರೋಲ್ ಫೈಟರ್ ಜೆಟ್ಸ್ US F-15X ಭಾರತಕ್ಕೆ ಕೊಡಬಹುದು ಬೋಯಿಂಗ್ ಕಂಪನಿಗೆ ಅಂಥೇಳಿ ಅಮೆರಿಕದ ರಾಷ್ಟ್ರಪತಿ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳನ್ನು ನಾವು ನೋಡಬೇಕು ಎಷ್ಟು ಮಟ್ಟಿಗೆ ನಾವು ತಗೊಳ್ತೇವೆ, ಏನೆಲ್ಲ ಡೀಲ್ ಆಗುತ್ತೆ ಅಂತ. ಎಲ್ಲ ಮೀರಿದ ಉದ್ದ ತಿರುಗಟ್ಟು ನಮಗೆಲ್ಲ ಗೊತ್ತು. ನಾವು ಅಲ್ಲಿ ಅದರ ಫೇಲ್ಯೂರನ್ನು ಮುಚ್ಚಾಕ್ಲಿಕ್ಕೆ ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ನಾವು ಚರ್ಚೆ ಮಾಡ್ತಾನೇ ಇದ್ದೇವೆ. ಹಾಗಾಗಿ ನಾವು ಕಾನೂನು ಹೋರಾಟವನ್ನು ತೀವ್ರಗೊಳಿಸಬೇಕು, ಬಿಫಿಟಿಂಗ್ ಆದಂಥ ರಿಪ್ಲೈ ಕೊಡಬೇಕು, ಅವರ ರೀತಿಯಲ್ಲೇ ನಾವು ಅವರಿಗೆ ಸರಿಯಾದ ದಾರಿಯನ್ನು ತೋರಿಸ್ಕೊಡ್ಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ದೆನ್ ಉಪಸಭಾಪತಿ ನಿಮಗೆಲ್ಲ ಗೊತ್ತು, ಲೆಜಿಸ್ಲೇಟಿವ್ ಕೌನ್ಸಿಲ್ ಇರ್ತಕ್ಕಂಥದ್ದೇ 6 ರಾಜ್ಯಗಳಲ್ಲಿ. ಆ್ಯಂಡ್ ಹೀಗೆ ಉಪಸಭಾಪತಿ ಆಯ್ಕೆ ಆಗಿದ್ದಾರೆ. 11 ವಿಧೇಯಕಗಳು ಮುಂದಿನ ದಿನಗಳಲ್ಲಿ ಅದು ವಿಧೇಯಕಗಳ ಕ್ಲಾಸಸ್ ಬಂದಾಗ ಚರ್ಚೆ ಮಾಡೋಣ. MRPLಗೆ ಓಕೆ ಫೈನ್. ದೆನ್ ಹಣ್ಣು ತರಕಾರಿ ರಕ್ಷಣೆಗೆ ತಂತ್ರಜ್ಞಾನ. ಇಲ್ಲಿ ಒಂದು ನಾವು ಮೆಟ್ರೋ ಟ್ರೈನು ಅಥವಾ ಬೇರೆ ಟ್ರೈನ್ಗಳಲ್ಲಿ ಹೋಗುವಾಗ ಒಂದು ಟೆಕ್ನಾಲಜಿ ಇರುತ್ತೆ, ಅದು ಯಾವುದೇ ಒಂದು ಸ್ಕ್ಯಾನರ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ IIHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ಅಂತ, ಹಾರ್ಟಿಕಲ್ಚರ್ ಆ್ಯಂಡ್ ರಿಸರ್ಚ್ ಅನ್ನುವಂಥದ್ದು ಏನಿದೆ, ಹಾರ್ಟಿಕಲ್ಚರಲ್ ರಿಸರ್ಚು, ಈ ಸಂಸ್ಥೆ ಒಂದು ಹೊಸ ಒಂದು ಮಿಷನನ್ನು ಪರಿಚಯ ಮಾಡಿದೆಯಂತೆ. ಅದು ಕ್ಯಾಪ್ಸಿಕಮ್, ದಾಳಿಂಬೆ ಸೇರಿದಂತೆ ಸುಮಾರು ಬೇರೆ ಬೇರೆ ಒಂದು ತರಕಾರಿ ಹಣ್ಣುಗಳಿಗೆ ಇವುಗಳನ್ನು ಪಾಸ್ ಔಟ್ ಮಾಡೋದ್ರಿಂದ ಕೆಲವಷ್ಟನ್ನು 20 ಸೆಕೆಂಡ್ನಷ್ಟು ಶ್ರಿಂಕ್ ರ್ಯಾಪಿಂಗ್ ಮಾಡೋದ್ರಿಂದ 3 ತಿಂಗಳುಗಳ ಕಾಲ ಹಣ್ಣನ್ನು ತಾಜಾವಾಗಿ ಇಡ್ಬೋದು ಅಥವಾ ತರಕಾರಿಗಳನ್ನು. ಒಂದೊಂದರದ್ದು ಒಂದೊಂದು ಶೆಲ್ತ್ ಲೈಫನ್ನು ಇನ್ಕ್ರೀಸ್ ಮಾಡುವಂಥದ್ದು. ಈ ಶೆಲ್ತ್ ಲೈಫೇ ಬೇಸಿಕಲಿ ರೈತರಿಗೆ ಸಮಸ್ಯೆ ಆಗುವಂಥದ್ದು. ನಮಗೆಲ್ಲ ಗೊತ್ತು, ಕೋಲ್ಡ್ ಸ್ಟೋರೇಜ್ ಸೆಂಟರ್ಸು ಅಥವಾ ಬೇರೆ ಬೇರೆ ಸೆಂಟರ್ಸ್ಗಳಲ್ಲಿ ಅವರು ಸ್ಟೋರೇಜ್ ಮಾಡಲಿಕ್ಕೆ ಆಗದೇ ಇದ್ದಲ್ಲಿ ಅಥವಾ ಎಕ್ಸ್ಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವುಗಳ ಶೆಲ್ತ್ ಬೇಗ ಪೆರಿಶ್ ಆಗಿ ಬಿಡುವುದಾಗಿದ್ದರೆ ಅವರಿಗೆ ಮಾರುಕಟ್ಟೆ ಬೆಲೆ ಸಿಗಲ್ಲ, ಲೋಕಲ್ನಲ್ಲೇ ಮಾರಬೇಕು. ಇಂಥ ಸಂದರ್ಭದಲ್ಲಿ ಶೆಲ್ತ್ ಲೈಫನ್ನು ಇನ್ಕ್ರೀಸ್ ಮಾಡೋದ್ರಿಂದ ಬಹುಶಃ ಈ ಒಂದು ಇಲ್ಲಿ ಬೆಳೆದಂಥ ಪ್ರೊಡ್ಯೂಸ್ಗಳು ಸುಮಾರು ದಿನಗಳ ಕಾಲ ಒಂದು ಸೆಕ್ಯೂರ್ ಆಗಿ ಇಡಲಿಕ್ಕಾಗುತ್ತೆ, ಬೇರೆ ಬೇರೆ ಮಾರ್ಕೆಟ್ನಲ್ಲಿ ಸೇಲ್ ಮಾಡಲಿಕ್ಕಾಗುತ್ತೆ, ಹೊಸ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಟೆಕ್ನಾಲಜಿಯ ಬಗ್ಗೆ ಸ್ಪೆಸಿಫಿಕ್ಸ್ ಹೇಳಿಲ್ಲ, ಆದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಇಟ್ಸ್ ಅ ಗುಡ್ ಸೈನ್ ಇಫ್ ಇಟ್ ಹೆಲ್ಪ್ಸ್ ದಿ ಫಾರ್ಮರ್ಸ್ ಇನ್ ಇನ್ಕ್ರೀಸಿಂಗ್ ದಿ ಶೆಲ್ತ್ ಲೈಫ್ ಆಫ್ ದೇರ್ ಪ್ರಾಡಕ್ಟ್ಸ್. ಮೋರೋವರ್ ಇಲ್ಲಿ ಶ್ರಿಂಕ್ ವ್ರ್ಯಾಪಿಂಗ್ ಬಗ್ಗೆ ಏನು ಹೇಳಲಾಗಿಲ್ಲ. ಆದರೆ ಈ ಮಿಷನ್ ಹೀಗೆ ಇರುತ್ತೆ, ಮೆಟ್ರೋದಲ್ಲೆಲ್ಲ ಇರುವ ಹಾಗೆ ಭದ್ರತೆಗೆ ತಪಾಸಣೆ ಮಾಡ್ತಾರಲ್ಲ ಆ ತಿರುತ್ತೆ ಅಂತ ಹೇಳಲಾಗಿದೆ. ವಿಶ್ವಸಂಸ್ಥೆಯ ಸ್ಥಾನಗಳಿಗೆ ಅಗೇನ್ ಆದಿತ್ಯ ಗುರುರು, ಪರ್ಸನ್ ಇನ್ ನ್ಯೂಸ್ ಅಂತ ನೋಡ್ಬೋದು. ಏರ್ಪೋರ್ಟ್ GI ಟ್ಯಾಗು ನಾವು ಯಾವಾಗಲೇ ಚರ್ಚೆ ಮಾಡಿದ್ವಿ. 46 ಪ್ರಾಡಕ್ಟ್ಸು GI ಟ್ಯಾಗು ಕರ್ನಾಟಕಕ್ಕೆ ಸಿಕ್ಕಿದೆ. ದೇಶದಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿದೆ, ಒಟ್ಟು 370ಕ್ಕೂ ಅಧಿಕ ಪ್ರಾಡಕ್ಟ್ಸ್ಗಳಿದೆ. ಆ್ಯಂಡ್ ಅದು ಐದರ್ ಕಮರ್ಷಿಯಲ್ ಇರ್ಬೋದು ಆಟಿಕೆಗಳ ರೀತಿಯಲ್ಲಿ, ಅಥವಾ ನ್ಯಾಚುರಲ್ ಇರ್ಬೋದು ಮಲ್ಲಿಗೆಯ ರೀತಿಯಲ್ಲಿ.
ನಾಳೆ ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ನಮಗೆಲ್ಲ ಗೊತ್ತು ಪೋಲಿಯೋ ಅನ್ನುವಂಥದ್ದು ಭಾರತದಲ್ಲಿ ಇರಾಡಿಕೇಟ್ ಆಗಿದ್ರು ಕೂಡ ಬರ್ತಕ್ಕಂಥ ಜನರೇಷನ್ಸ್ ಹೊಸೊಬ್ಬರಿಗೆ ಹೊಸ ಮಕ್ಕಳಿಗೆ 0-5 ವರ್ಷದ ಪ್ರಾಯದ ಮಕ್ಕಳಿಗೆ ಇದು ಕಂಪಲ್ಸರಿ. ಆ್ಯಂಡ್ ಈ ಬಾರಿ 64 ಲಕ್ಷ ಜನರನ್ನು ಕವರ್ ಮಾಡಬೇಕು ಅನ್ನುವಂಥದ್ದಿದೆ. ಒಂದು ವೇಳೆ ಓರಲ್ ಆಗಿ ಕೊಡೋದಿದ್ರೆ, ಓರಲ್ ಪೋಲಿಯೋ ವ್ಯಾಕ್ಸಿನ್ ಆಗಿದ್ದರೆ 5 ಡೋಸಸ್, ಆದರೆ ನೀವು ಇಂಜೆಕ್ಟೇಬಲ್ ಆಗಿ ಕೊಡೋದಾಗಿದ್ದಲ್ಲಿ ಅದು 2 ಡೋಸಸ್ ಹಾಕ್ತು ಅಂಥೇಳಿ ಇನ್ಆಕ್ಟಿವೇಟೆಡ್ ಸ್ಟ್ರಕ್ಚರ್ನಲ್ಲಿ ಈ ಪೋಲಿಯೋ ಡೋಸ್ಗಳನ್ನು ಕೊಡಲಾಗುತ್ತದೆ. ಆ್ಯಂಡ್ ಈ ವೈರಾಣು ಯಾವುದೇ ರೀತಿಯಲ್ಲಿ ಅಂಗವೈಕಲ್ಯಕ್ಕೆ ಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳಿಗೆ ಇದನ್ನು ಕೊಡುವಂಥ ಒಂದು ಪ್ರತೀತಿ. ಪೋಲಿಯೋ 2 ಹನಿ ಅನ್ನುವಂಥದ್ದು ಏನೋ ಒಂದು ಭಾಳ ಪಬ್ಲಿಕ್ ಡೊಮೈನಲ್ಲಿ ಇರ್ತಕ್ಕಂಥ ಒಂದು ಕ್ಯಾಂಪೇನ್, ಅನೇಕ ವರ್ಷಗಳಿಂದ ನಮ್ಮ ವ್ಯಾಕ್ಸಿನೇಷನ್ ಡ್ರೈವಿನ ಒಂದು ಭಾಗವಾಗಿದೆ. ಇದು ನಮ್ಮ ಸಕ್ಸಸ್ ಸ್ಟೋರಿ. ಅದೇ ಕಾರಣದಿಂದ ನಮ್ಮ ಭಾರತದಲ್ಲಿ ಇವತ್ತು ಪೋಲಿಯೋ ಮುಕ್ತವಾಗಿ ಇದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ನೆರೆ ರಾಷ್ಟ್ರಗಳು, ಪಾಕಿಸ್ತಾನದಂಥ ರಾಷ್ಟ್ರಗಳಲ್ಲಿ ವ್ಯಾಕ್ಸಿನೇಷನ್ನೇ ತಪ್ಪು ಅನ್ನುವಂಥ ರೀತಿಯಲ್ಲಿ ನೋಡುವಂಥದ್ದು, ಅಲ್ಲಿ ಪೋಲಿಯೋ ಅನ್ನುವಂಥದ್ದು ಈಗಲೂ ಇದೆ. ದೆನ್ ಬಹುಗ್ರಾಮ ನೀರು ಯೋಜನೆ. ಬಹುಗ್ರಾಮ ನೀರು ಯೋಜನೆ ಅನ್ನುವಂಥದ್ದು ನಮ್ಮ ರಾಜ್ಯ ಸರ್ಕಾರದ ಒಂದು ಯೋಜನೆ. ಕುಡಿಯೋ ನೀರನ್ನು ರೆಡಿ ಮಾಡಿಕೊಡುವಂಥದ್ದು, ಎಲ್ಲಿದೆ ಅಲ್ಲಿ ಬೋರು, ಇನ್ನೊಂದು ಮತ್ತೊಂದು ಇಲ್ಲದ ಕಡೆಗೆ ಇರುವಂಥ ಕಡೆಯಿಂದ ತಲುಪಿಸುವಂಥದ್ದು. ಇದರ ಬಗ್ಗೆ ಪ್ರಶ್ನೆ ಕೇಳಿದ್ರಂತೆ ಉತ್ತರ ಕೊಟ್ಟರು. ಇಲ್ಲಿ ನಾವು ಆರ್ಥಿಕ ಸಮೀಕ್ಷೆ ಬಗ್ಗೆ ನೋಡ್ತಾ ಇರ್ತೇವೆ. 11% ಗ್ರೋತ್ ರೇಟ್ ಬಗ್ಗೆ ಹೇಳಲಾಗಿದೆ. ಆ್ಯಂಡ್ ಬೇರೆ ಬೇರೆ ಸಂಗತಿಗಳನ್ನು, 2021 ದ್ವಿತೀಯ ಅರ್ಥದಲ್ಲಿ 5.8% ಇಳಿಕೆಯಾಗಿತ್ತು. ಆ್ಯಂಡ್ ಈ ಫ್ಯಾಕ್ಟ್ಸ್ಗಳನ್ನು ನೀವು ನೋಡ್ತಾ ಹೋಗಿ. ವಿ ಹ್ಯಾವ್ ಕರೆಂಟ್ ಅಕೌಂಟ್ ಡೆಫಿಸ್, ಕರೆಂಟ್ ಅಕೌಂಟ್ ಸರ್ಪ್ಲಸ್ 2%ನಷ್ಟು ಬಹುಶಃ 17 ವರ್ಷದಲ್ಲಿ ಇಷ್ಟಿರಲಿಲ್ಲ. ಆ್ಯಂಡ್ ದೆನ್ R&D ಬಗ್ಗೆ, ವ್ಯಾಪಾರೋದ್ಯಮ ವಲಯ R&D ಮೇಲೆ ಹೆಚ್ಚು ಇದು ಮಾಡಬೇಕು. ಬೇರೆ ಬೇರೆ ಸುಧಾರಣೆ ಬೇಸಿಕಲಿ ಈ ಎಕನಾಮಿಕ್ ಸರ್ವೆ ಅನ್ನುವಂಥದ್ದು ಕಳೆದ ವರ್ಷದ ಸರ್ಕಾರದ ಸಾಧನೆ ಅಥವಾ ಬೇರೆ ಬೇರೆ ಈ ಎಕನಾಮಿಕ್ ಏನು ಒಂದು ಬಜೆಟಿನ ಅಚೀವ್ಮೆಂಟ್ಸು ಅಥವಾ ಅದು ಏನನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅದುಗಳನ್ನು ಹೇಳ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಮುಂದಿನ ವರ್ಷಕ್ಕೆ ಅಥವಾ ಈ ನಮ್ಮ ಎಕನಾಮಿಯಲ್ಲಿ ಇರ್ತಕ್ಕಂಥ ಒಂದಷ್ಟು ರಿಫಾರ್ಮೇಟಿವ್ ಮೆಜರ್ಸನ್ನು ಹೇಳ್ತಾ ಹೋಗುತ್ತೆ. ವಿ ಶೇಪ್ ಕರ್ವ್ ಬಗ್ಗೆ ಮಾತಾಡ್ತಾ ಇದೆ, ಸಡನ್ ಬೂಸ್ಟ್ ಆಗ್ತಾ ಇರುವಂಥದ್ದು. ಆ್ಯಂಡ್ ದೆನ್ ಚೀನಾದಿಂದ ಬರಬಹುದಾದಂಥ ವಾರ್ನಿಂಗ್ಸ್ ಬಗ್ಗೆ ಹೇಳಲಾಗ್ತಾ ಇದೆ. ಯಾಕಂದರೆ ಒಂದು ಇಟ್ ಈಸ್ ಅಬೌಟ್ ಇಂಟಿಗ್ರಿಟಿಯ ಪ್ರಶ್ನೆ, ಬಾರ್ಡರ್ ಸಾವರ್ನಿಟಿಯ ಪ್ರಶ್ನೆ, ಇವುಗಳನ್ನು ಕೂಡ ಭಾಳ ಎಚ್ಚರಿಕೆಯಿಂದ ನೋಡಬೇಕು. ಆ್ಯಂಡ್ ದೆನ್ ಕೃಷಿ ಅನ್ನುವಂಥದ್ದು ಹೇಗೆ ನಮ್ಮ ಎಕನಾಮಿ ಸ್ಟಾಪ್ ಆಗಿದ್ದಾಗ ಬೂಸ್ಟ್ ಮಾಡ್ತಾ ಇದೆ, ಬೇರೆ ಎಲ್ಲ ಸೆಕ್ಟರ್ಗಳು ಬಿದ್ದಿತ್ತು ಅಂಥ ಸಂದರ್ಭದಲ್ಲಿ ಕೃಷಿ ನಮಗೆ ಹೇಗೆ ಹೆಲ್ಪ್ ಮಾಡಿದೆ. ಆ್ಯಂಡ್ ಉದಯೋನ್ಮುಖ ಆರ್ಥಿಕತೆಗಳ ಪೈಕಿ ನಾವು ಒನ್ ಆಫ್ ದಿ ಫಾಸ್ಟ್ ಗ್ರೋಯಿಂಗ್ ಎಕನಾಮಿಯಾಗಿ ಬೆಳೆದು ನಿಂತಿದ್ದೇವೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಸುಮಾರು 4% ಬೈ 2025 ಅನ್ನುವಂಥದ್ದು ಈಗಾಗಲೇ 1%ನಷ್ಟು ಅಷ್ಟೇ ನಾವು ಇದು ಮಾಡ್ತಾ ಇದ್ದೇವೆ ಈ ಬಜೆಟ್ನಲ್ಲಿ. ಅಥವಾ ಮುಂದಿನ ವರ್ಷಗಳಲ್ಲಿ 3% ತನಕ ನಾವು ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ, ರಿಮೆಂಬರ್ 3%ನಷ್ಟು ಸರ್ಕಾರ ಏನಾದರೂ ಆರೋಗ್ಯ ಇಲಾಖೆಯ ಮೇಲೆ ಇನ್ವೆಸ್ಟ್ ಮಾಡಿದರೆ ಜನರ ಒಂದು ಸ್ವಂತ ಖರ್ಚಿನಿಂದ ಮಾಡುವಂಥದ್ದು 30%ನಷ್ಟು ಕಡಿಮೆ ಆಗುತ್ತೆ. ಈ ಎಕನಾಮಿಕ್ ಸರ್ವೆಯಲ್ಲಿ ಈ ಬಾರಿ ಹೇಳಲಾಗಿದೆ ಹೆಲ್ತ್ ಅನ್ನುವಂಥದ್ದನ್ನು ಅಥವಾ ಈ ಬೇರೆ ಬೇರೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಆಮೇಲೆ ಜನರಿಗೆ ಔಷಧಿ ಕೊಡುವಂಥದ್ದು ಜನೌಷಧಿ ಕೇಂದ್ರಗಳು, ಇವುಗಳ ಕಾರಣದಿಂದ ಅನೇಕರಲ್ಲಿ ಆರ್ಥಿಕವಾಗಿ ಒಂದು ಸಕ್ಷಮತೆ ಬಂದಿದೆ. ಅನೇಕರಲ್ಲಿ ಬಡತನಕ್ಕೆ ಹೋಗಿಬಿಡಬಹುದಾಗಿತ್ತು ಅಥವಾ ಅವರು ಒಂದಷ್ಟು ಖರ್ಚು ಮಾಡೋದಕ್ಕೆ ಕರ್ಬಾದ ಕಾರಣ ಅವರ ಜೀವನ ಮಟ್ಟ ಸುಧಾರಿಸಿದೆ ಅನ್ನುವಂಥದ್ದು. ಎರಡನೇದು, ರೈತರ ಸ್ವಾಭಿಮಾನ ಹೇಗೆಲ್ಲ ಹೆಚ್ಚಿಸ್ಬೋದು. ಒಂದು ಕಡೆ ನಾವು ಇವತ್ತು ಪಲ್ಸಸ್ಸನ್ನು, ದ್ವಿದಳ ಧಾನ್ಯಗಳನ್ನು, ಖಾದ್ಯ ತೈಲ, ಆಯಿಲ್, ಈ ಸೀಡ್ಸ್ಗಳನ್ನು, ಇವುಗಳನ್ನೆಲ್ಲ ಬೆಳೆದು ಆತ್ಮನಿರ್ಭರ ಆಗಬೇಕು. ಆ್ಯಂಡ್ ಫುಡ್ ಡೈವರ್ಸಿಫಿಕೇಷನ್ ಆಗಬೇಕು. ಆ್ಯಂಡ್ ಎರಡನೇದು ಒಂದು ಫುಡ್ ನ್ಯೂಟ್ರಿಷನ್ ಆಗಬೇಕು ಅನ್ನುವಂಥದ್ದು. ಸೊ ಈ ಒಟ್ಟು ಈ ವರ್ಷವೇ ವಿಶ್ವಸಂಸ್ಥೆ ಫುಡ್ ಸಿಸ್ಟಮ್ ಒಂದು ಶೃಂಗ ನಡೆಯಲಿರೋ ಕಾರಣ ಭಾರತಕ್ಕೆ ತನ್ನ ನಾಯಕತ್ವವನ್ನು ಹೀಗೆಲ್ಲ ಪ್ರದರ್ಶನ ಮಾಡ್ಬೋದು. ಆ್ಯಂಡ್ ಜನರ ಒಂದು ರೈತರ ಆರ್ಥಿಕತೆ ಅಥವಾ ರೈತರ ಬದುಕನ್ನು ಕೂಡ ಸುಧಾರಿಸಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ್ಯಂಡ್ ಬಹಳ ವಿಶೇಷವಾಗಿ ಕೃಷಿ ಸಂಶೋಧನೆ ಮತ್ತು ನವೋನ್ವೇಷಣೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂಥದ್ದು ಎಕನಾಮಿಕ್ ಸರ್ವೆ ಹೇಳಿದೆ. ಬಹಳ ವಿಶೇಷವಾಗಿ ನಮ್ಮ ದೇಶದಲ್ಲಿ 80-85% ಸಣ್ಣ ಮತ್ತು ಮಧ್ಯಮ ರೈತರೇ ಇರತಕ್ಕಂಥದ್ದು. ಹಾಗಾಗಿ ಈ ಕೃಷಿ ಕಾಯ್ದೆಗಳು ಸರ್ವೆ ಪ್ರಕಾರ ಈ ಹೊಸ ಕೃಷಿ ಕಾಯ್ದೆಗಳು ಅವರ ಬದುಕನ್ನು ಬದಲಾಯಿಸಿದೆ. ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಿಫಾರ್ಮು ಮತ್ತು ಅವರಿಗೊಂದು PM-Kisan ರೀತಿಯಲ್ಲಿ ಬದುಕಿಗೆ ಭದ್ರತೆಯನ್ನು ಒದಗಿಸಿಕೊಡುವಂಥ ಅನಿವಾರ್ಯತೆ ಇರುತ್ತೆ. ಫಸಲ್ ಭೀಮಾ ಯೋಜನೆ ಥರದ್ದು, ಆಮೇಲೆ ಅಟ್ ದ ಸೇಮ್ ಟೈಮ್ ಮೂಲಭೂತ ಸೌಕರ್ಯ, ಈ ಕೃಷಿಯಲ್ಲೇ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರಕ್ಕೆ 1,00,000 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿದೆ. ಇನ್ನಷ್ಟು ಹೆಚ್ಚು ಮಾಡಬೇಕು ಅಂಥೇಳಿ K.Subramaniam, ನಮಗೆಲ್ಲ ಗೊತ್ತು ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ, ಈ ಎಕನಾಮಿಕ್ ಸರ್ವೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಟು ದಿ ಫಿನಾನ್ಸ್ ಮಿನಿಸ್ಟರ್, ಅವರು ಬರ್ತಿರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಬೇಸಿಕಲಿ ಇದ್ರೆ ಹೇಳ್ತಾ ಇರ್ತಕ್ಕಂಥದ್ದು ವಿ ಶೇಪ್ ಕರ್ವಿಗೆ ಬೇಸಿಕಲಿ ಬೇಕಾಗಿರುವಂಥದ್ದು ಏನು, ನಾವೊಂದು ಎಕ್ಸೆಪ್ಷನ್ ಆಗಿ ನಿಂತಿದ್ದೇವೆ. ಸರ್ವಿಸ್ ಸೆಕ್ಟರು ಮತ್ತು ಪ್ರೈವೇಟ್ ಸೆಕ್ಟರ್ನ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿದೆ, ಹಾಗಾಗಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಆಗಬೇಕು, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮುಂದೆ ಬರಬೇಕು. ಬಹುಶಃ ಈಗ 11% ಬೆಳೆದರೂ ಕೂಡ ರಿಯಲ್ ಟರ್ಮ್ಸಲ್ಲಿ ನಾವು ನಿಜಕ್ಕೂ ಕೂಡ ಇನ್ಫ್ರಾಸ್ಟ್ರಕ್ಚರು ಇನ್ನೊಂದು ಮತ್ತೊಂದು ಎಲ್ಲ ರೀತಿಯಲ್ಲಿ ನಾವು ಬೆಳಿಬೇಕು ಅಂದರೆ ಕನಿಷ್ಠ
ಅಥವಾ ಪ್ಯಾಂಡಮಿಕ್ಕಿನ ಹಿಂದಿನ ಒಂದು ಪರಿಸ್ಥಿತಿಗೆ ಬರಬೇಕಂದ್ರೆ 2 ವರ್ಷಗಳು ಬೇಕು ಅನ್ನುವಂಥದ್ದು ಇದು. ಈ ಕಾಷನನ್ನು ಭಾರತೀಯರು ತಲೆಯಲ್ಲಿಟ್ಕೊಂಡಿರಬೇಕು, ಸರ್ಕಾರವು ಕೂಡ ತಲೆಯಲ್ಲಿಟ್ಕೊಂಡಿರಬೇಕು. ಗ್ರೋತಿಗೆ ಬೂಸ್ಟ್ ಮಾಡುವಂತಹ ಹೆಚ್ಚು ಹೆಚ್ಚು ಈ ಫಿಸಿಕಲ್ ಡೆಫಿಸಿಟ್ ಆಗುತ್ತೆ ಅನ್ನುವಂಥದ್ದನ್ನು ತಲೆಯಲ್ಲಿ ತುಂಬಿಸಿಕೊಳ್ಳದೆ, ಫಿಸಿಕಲ್ ಡೆಫಿಸಿಟ್ ಆದರೂ ತೊಂದರೆ ಇಲ್ಲ, ಹೆಚ್ಚು ಹೆಚ್ಚು ಇನ್ವೆಸ್ಟ್ಮೆಂಟು ಮತ್ತು ಪಬ್ಲಿಕ್ ಒಂದು ಇನ್ವೆಸ್ಟ್ಮೆಂಟಿನ ಮೇಲೆ ಈ ಬಾರಿ ರಿಲೈ ಆಗಿರಬೇಕು. ಹಾಗಾಗಿ ಜನರ ಕೈಗೆ ದುಡ್ಡು ಕೊಡುವಂಥದ್ದು ಈ ಬಾರಿಯ ಬಜೆಟಿನ ಆಶಯವಾಗಿರುತ್ತದೆ. ಅದು ಪರೋಕ್ಷವಾಗಿ ಕೊಡುತ್ತಾ ಪ್ರತ್ಯಕ್ಷವಾಗಿ ಕೊಡುತ್ತೆ ಗೊತ್ತಿಲ್ಲ, ಆದರೆ ಜನರ ಕೈಯಲ್ಲಿ ಮಾರುಕಟ್ಟೆಯಲ್ಲಿ ದುಡ್ಡನ್ನು ಹಾಕುವ ಮೂಲಕ ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು ರಿವೈವ್ ಮಾಡುವಂಥದ್ದು ಈ ಒಂದು ಎಕನಾಮಿಕ್ ಒಂದೊಂದು ಬಜೆಟಿನ ಸರ್ವೆಯ ಎಲ್ಲದರ ಆಶಯ. ಆ ಮೂಲಕ ಭಾರತವನ್ನು ಗ್ರೋತ್ ಬೂಸ್ಟರ್ ಮಾಡುವಂಥದ್ದು ಆಲೋಚನೆ. ಈ ಬಾರಿ ಬಜೆಟ್ನಲ್ಲಿ ಏನೆಲ್ಲ ಇರುತ್ತೆ, 11% ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಲೇಷನ್ ಕೂಡ ಕಂಟ್ರೋಲಲ್ಲಿದೆ, 6% ಇದ್ದದ್ದು 4% ಅಂತ ಹಿಡಿದಿದೆ. 4-6% ಈ ವರ್ಷ ಇರುತ್ತೆ. ಫಾರ್ಮಸ್ಯೂಟಿಕಲ್ ಅನ್ನುವಂಥದ್ದು ವಿಶ್ವದ ಫಾರ್ಮಸಿ ವ್ಯಾಕ್ಸಿನ್ ಮಾಡಿದ್ದೇವೆ, ಹೈಡ್ರೋಕ್ಸಿಕ್ಲೋರೋಕ್ವಿನ್ ಅನ್ನುವಂಥದ್ದು ಮಾಡಿದ್ವಿ, ವಿಶ್ವಕ್ಕೂ ಕೂಡ ಸಪ್ಲೈ ಮಾಡಿಕೊಟ್ಟಿದ್ವಿ, ಕೇವಲ ಭಾರತಕ್ಕೆ ಮಾತ್ರ ಅಲ್ಲ. ಆ ಕಾರಣದಿಂದ ವಿ ವಿಲ್ ಬಿ ವಿಶ್ವದ ಫಾರ್ಮಸಿ ಅಂತ, ಕ್ಯಾಪಿಟಲ್ ಆಫ್ ಐ ಮೀನ್ ಫಾರ್ಮಸಿ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅನ್ನುವಂಥದ್ದು ಬ್ರಿಟನ್ನ ಬೋರಿಸ್ ಜಾನ್ಸನ್ ಕೂಡ ಹೇಳಿದರು. ಫಾರ್ಮಸ್ಯೂಟಿಕಲ್ ಅನ್ನುವಂಥದ್ದು ಮುಂದಿನ ಒಂದು 2-3 ವರ್ಷ ಅಥವಾ 2030 ಹೊತ್ತಿಗೆ ಬೇಸಿಕಲಿ 120-130 ಬಿಲಿಯನ್ ಡಾಲರ್ ಮುಟ್ಟುವ ಅಂದಾಜಿದೆ. ಹಾಗಾಗಿ ಅದಕ್ಕೂ ಕೂಡ ಬೂಸ್ಟ್ ಕೊಡಬೇಕಾಗಿದೆ. ಸ್ವದೇಶಿ ಜನರಿಗಾದಂಥ ಒಂದು ಹೆಲ್ತ್ ಸಿಸ್ಟಮ್ ಮತ್ತು ಒಂದು ಫಾರ್ಮಾ ಇಂಡಸ್ಟ್ರಿ ಅನ್ನುವಂಥದ್ದು ಈ ದೇಶದ ಶಕ್ತಿಯಾಗಿಯೂ ಕೂಡ ಕಾಣ್ತಾ ಇದ್ದಾವೆ. ಆ್ಯಂಡ್ ಕೃಷಿ ಸಾಲ ವಿತರಣೆ ಟು ಮೇಕ್ ಶೋರ್ ದಟ್ ಬೂಸ್ಟ್, ನಿಮಗೆ ಎಕನಾಮಿಕ್ ಒಂದು ಆಧಾರ ಇದೆ ಅನ್ನೋದಕ್ಕೋಸ್ಕರ 15 ಲಕ್ಷ ಕೋಟಿ ಅಷ್ಟಿದ್ದದ್ದು 19 ಲಕ್ಷಕ್ಕೆ ಕೊಡಬೇಕು ಅಂಥೇಳಿ. ಇವೆಲ್ಲದರ ಆಲೋಚನೆ ಏನು, ನಿರುದ್ಯೋಗದಂಥ ಸಮಸ್ಯೆ, ಗ್ರೋತನ್ನು ಬೂಸ್ಟ್ ಮಾಡುವಂಥದ್ದು, ಆ್ಯಂಡ್ ಉದ್ಯೋಗ ಸೃಷ್ಟಿ 2025 ಹೊತ್ತಿಗೆ 4 ಕೋಟಿ, 30 ಹೊತ್ತಿಗೆ 8 ಕೋಟಿ ಉದ್ಯೋಗ ಸೃಷ್ಟಿಯನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನುವಂಥ ಆಲೋಚನೆ. ಸೊ ಇದೆಲ್ಲವೂ ಕೂಡ ಬಜೆಟ್ನಲ್ಲಿ ಹೇಗೆ ನಿಭಾಯಿಸ್ತಾರೆ ಅನ್ನೋದ ಇಂದಿನ ಕುತೂಹಲ ಅಥವಾ ನಾಳ್ದು ಕುತೂಹಲ ಏನಿರುತ್ತೆ ಅನ್ನುವಂಥದ್ದು. ಫೆಬ್ರವರಿ 1 ಇಸ್ರೇಲ್ ರಾಯಭಾರಿ, ನಮಗೆಲ್ಲ ಗೊತ್ತು ಹಿಂದೆಲ್ಲ ಈ ಇಸ್ರೇಲ್ ಮೇಲೆ ಬೇರೆ ಬೇರೆ ಮಿಡ್ಲ್ ಈಸ್ಟಿನ ದೇಶಗಳು ಹೇಗೆಲ್ಲ ದಾಳಿ ನಡೆಸ್ತಾ ಇತ್ತು ಎಂಬಸೀಸ್ಗಳ ಮೇಲೆ ನೇರವಾಗಿ ಅಲ್ಲಿ ಮಾಡದೇ ಇದ್ದಲ್ಲಿ. ನಿನ್ನೆ ಒಂದು ಬೀಟಿಂಗ್ ರಿಟ್ರೀಟ್ ಆಗುವಂಥ ಸಂದರ್ಭದಲ್ಲೇ ದಿಲ್ಲಿಯಲ್ಲಿ ಜೈಷ್ ಉಲ್ ಹಿಂದ್ ಅನ್ನುವಂಥ ಒಂದು ಸಂಘಟನೆ ತಾನೇ ಮಾಡಿದ್ದು ಅಂತ ಕ್ಲೈಮ್ ಮಾಡಿದ್ದು, ಒಂದು ಲಘು ಸ್ಫೋಟ ಮಾಡಿದೆ. ಆ್ಯಂಡ್ ಯಾರಿಗೂ ಹಾನಿಯಾಗಿಲ್ಲ, ಅದೇ ಕಾರ್ ಗ್ಲಾಸ್ಗಳೆಲ್ಲ ಪುಡಿಯಾಗಿರ್ತಕ್ಕಂಥದ್ದು. ತನ್ನ ಹರಿದಾಸಪುರದ ಸಂಭ್ರಮ ಇಲ್ಲದೆ ಪ್ರತಿಧ್ವನಿಸಲಿ. ನಮಗೆಲ್ಲ ಗೊತ್ತು ಜನವರಿ 25 ನಾವು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಮಾಡಿದ್ವಿ, ಅದರಲ್ಲಿ ಸೆಕ್ಸ್ ರೇಷ್ಯೋ ಬಗ್ಗೆ ಮಾತಾಡಿದ್ವಿ. ಇದೇ ಒಂದು ನ್ಯೂಸ್ ಅನಾಲಿಸಿಸ್ ಡಿಸ್ಕಷನಲ್ಲಿ ಇದರ ಬಗ್ಗೆ ಡೀಟೇಲಲ್ಲಿ ಮಾಡಿದ್ದೇನೆ. ಇವರೊಂದು ಹೇಳ್ತಾರೆ, ತೆಲಂಗಾಣದ ಸಂಗಾರೆಡ್ಡಿಯ ಒಂದು ಕೊಂಡಪುರ ಮಂಡಲದಲ್ಲಿ ಇರತಕ್ಕಂಥ ಹರಿದಾಸ್ಪುರದಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ, ಅದೇ ಸ್ಪಿರಿಟು ಥ್ರೂಔಟ್ ದಿ ಕಂಟ್ರಿ ಸ್ಪ್ರೆಡ್ ಆಗಬೇಕು ಬೇರೆ ಬೇರೆ. ಇದರಲ್ಲಿ ಈ ಮೀಸಲಾತಿ ಆಗಿರ್ಬೋದು ಇನ್ನೊಂದು ಮತ್ತೊಂದು, ಆ್ಯಂಡ್ ಲಿಂಗಾನುಪಾತವು ಕೂಡ ಇನ್ಕ್ರೀಸ್ ಆಗಬೇಕು. ನಾನು ಇದರ ಬಗ್ಗೆ ಇನ್ ಡೀಟೇಲ್ ಆ ದಿನ ಮಹಿಳಾ ಮಕ್ಕಳ ದಿನಾಚರಣೆಯ ಒಂದು ಹೆಣ್ಣು ಮಕ್ಕಳ ದಿನಾಚರಣೆಯ ದಿನದ ಆ ಒಂದು ನ್ಯೂಸ್ ಅನಾಲಿಸಿಸ್ನಲ್ಲಿ ಇದನ್ನು ಚರ್ಚೆ ಮಾಡಿದ್ದೇನೆ, ದಯವಿಟ್ಟು ನೋಡಿ. ಪ್ರಯತ್ನವನ್ನು ನಂಬಿ, ಅದೃಷ್ಟವನ್ನಲ್ಲ. ಉದಯ ಜಾದುಗರ್ ಅವರು ಹೇಳ್ತಾ ಇದ್ದಾರೆ, ರವಿ ಬೆಳಗೆರೆ ಅವರು ಬೆಂಗಳೂರಿಗೆ ಬಂದಾಗ ಅವ್ರ ಕೈಯಲ್ಲಿ ಏನೂ ಇರಲಿಲ್ಲ, ಆದರೆ ಅವರು ಪ್ರಯತ್ನವನ್ನು ನಂಬಿದರು, ಅದೃಷ್ಟವನ್ನಲ್ಲ. ಹಾಗಾಗಿ ಏನನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಯಿತು. ಸೇಮ್ ರಾಮಾಜಿರಾವ್, ಖಾಲಿ ಏನೋ ಒಂದು ಸಣ್ಣ ಎಂಥದ್ದು ಮಾರ್ತಾ ಇದ್ದರು, ಚಿಕ್ಕ ದಿನಸಿ ಅಂಗಡಿ, ಆದರೆ ಅವರು ದುಡ್ಡು ಬರ್ತಾ ಇದ್ದಾಗೆ ಹೌ ಹಿ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ ಈ ನಾಡು ಪತ್ರಿಕೆ ಮಾಡಿದ್ದು, ರಾಮೋಜಿರಾವ್ ಫಿಲಮ್ ಸಿಟಿ ಮಾಡಿದ್ದು. ಸೊ ಹಾಗಾಗಿ ಪ್ಲ್ಯಾನ್ಡ್ ಆಗದಂಥ ಆ್ಯಕ್ಷನ್ನಲ್ಲಿ ಹೇಗೆ ಅವರು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಮೇಕ್ ಶೋರ್ ಯಾರಿಗೂ ಕೂಡ ಈ ನಮ್ಮ ಜೀವನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾರಿಗೂ ನೋವು ಮಾಡದೆ, ಮೋಸ ಮಾಡದೆ, ಇನ್ನೊಬ್ಬರ ಮೇಲೆ ಹೊರೆ ಹಾಕದೆ, 4 ಜನರಿಗೆ ಉಪಕಾರವಾಗುವಂತೆ ಬದುಕೋದೇ ಬಹಳ ಮುಖ್ಯ. ಹಾಗಾಗಿ ಅಚೀವ್ ಮಾಡಲಿಕ್ಕೆ ನೀವು ನಿಮ್ಮ ಸ್ವಂತ ಪರಿಶ್ರಮದ ಮೇಲೆ ಅವಲಂಬಿತರಾಗಬೇಕು ಅಂಥೇಳಿ. 3D ಟೆಕ್ನಾಲಜಿ, 3D ಪ್ರಿಂಟಿಂಗ್ ಅಂತ ತಕ್ಷಣ ನಮಗೆ ಎಡಿಟಿವ್ ಟೆಕ್ನಾಲಜಿ ನೆನಪಾಗುತ್ತೆ. ಆ್ಯಂಡ್ ಇಲ್ಲಿ ಬಹಳ ಪ್ರಮುಖವಾಗಿ ಇದರ ಬಗ್ಗೆ ಒಂದು ಕಾರ್ಯಾಗಾರ, ಇದು ಮೆಡಿಸಿನು ಹೆಲ್ತು ಇದಕ್ಕೆ ಸಂಬಂಧಪಟ್ಟ ಅವರು ಅದರಲ್ಲಿ ಪಾಲ್ಗೊಳ್ಬೋದು. ದೆನ್ ಪಶುಸಂಗೋಪನಾ ಇಲಾಖೆ ಇತ್ತೀಚೆಗೆ ಒಂದು ಎಂಥದ್ದು ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಂದಿತ್ತು. ಸೊ ಅದು ಸುಗ್ರೀವಾಜ್ಞೆಯ ಮೂಲಕ ಈಗಾಗಲೇ ಪಾಸ್ ಮಾಡಲಾಗಿದೆ. ಆ್ಯಂಡ್ ಅದರಲ್ಲಿ ಇರತಕ್ಕಂಥ ಕೆಲವಷ್ಟು ಕ್ಲಾಸಸ್ಗಳು ಪಶುಸಂಗೋಪನಾ ಇಲಾಖೆಯಿಂದ ಏನೆಲ್ಲ ಮಾಡಲಾಗ್ತಾ ಇದೆ ಅಂತ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ. 13 ವರ್ಷದ ಒಳಗಿನ ಯಾವುದೇ ಒಂದು ಪಶು, ಮಿಲ್ಚ್ ಅನಿಮಲ್ಸ್ ಆಗಿರ್ಬೋದು ಅಥವಾ ಕೋಣ ಯಾವುದೇ ಆಗಿರ್ಬೋದು, ಇವುಗಳನ್ನು ಇನ್ನು ಮುಂದೆ ಕಡಿಯುವಂಥದ್ದು ಅಥವಾ ಅವುಗಳ ಮಾಂಸವನ್ನು ಸಾಗಣೆ ಮಾಡುವಂಥದ್ದು ಕಾನೂನು ಬಾಹಿರ. ಇದಕ್ಕೆ ಬೇರೆ ಬೇರೆ ಪ್ರಾವಿಜನ್ಸ್ನಲ್ಲಿ ಶಿಕ್ಷೆ ಆಗುತ್ತೆ, 3-7 ವರ್ಷ. ಸರ್ಕಾರ
ಕೂಡ ಕೂಡ ಇದಕ್ಕೊಂದು ರೆಗ್ಯುಲೇಷನ್ನು ಸ್ಟ್ರಾಂಗ್ ಆದಂಥ ಮೆಕ್ಯಾನಿಸಮ್ ಇದೆ. ಇದಕ್ಕೆ ಒಂದು ಡಾಕ್ಟ್ರು ಮತ್ತು ಬೇರೆ ಬೇರೆ ಸೆಕ್ಟರ್ ಅನ್ನುವಂಥದ್ದು, ಆ್ಯಂಡ್ ಜಿಲ್ಲೆಗೊಂದು ಗೋಶಾಲೆ ಮಾಡ್ತೇನೆ ಅನ್ನುವಂಥದ್ದು ಒಂದು. ಎರಡನೇದು, ಇಲ್ಲಿ ನಾವು ಕೌ ಎಕನಾಮಿಕ್ಸ್ ಬಗ್ಗೆ ಹೆಚ್ಚು ಫೋಕಸ್ ಮಾಡಬೇಕು. ಅದು ಹಾಲಿರ್ಬೋದು, ಹಾಲಿನ ಉತ್ಪಾದನೆಗಳಿರ್ಬೋದು, ಅಥವಾ ಗಂಜಾಳ ಇರ್ಬೋದು, ಸೆಗಣಿ ಇರ್ಬೋದು, ಇವುಗಳಿಂದ ಬರಬಹುದಾದಂಥ ಎಕನಾಮಿಕ್ ಆ್ಯಕ್ಟಿವಿಟಿಯ ಬಗ್ಗೆ ಹೆಚ್ಚು ಫೋಕಸ್ ಮಾಡಬೇಕು. ಆ್ಯಂಡ್ ಕೌ ಕೊಡುವಂಥ ನ್ಯೂಟ್ರಿಷನ್, ಬೇಸಿಕಲಿ ಅದು ಹಾಲು, ಮೊಸರು, ಬೆಣ್ಣೆ, ಪನ್ನೀರ್ನಂಥ ಪ್ರಾಡಕ್ಟ್ಸ್ ಆಗಿರ್ಬೋದು, ಚೀಸ್ನಂಥ ಪ್ರಾಡಕ್ಟ್ ಆಗಿರ್ಬೋದು, ಇದರ ಬಗ್ಗೆ ಹೆಚ್ಚಿನ ಫೋಕಸ್ ಆಗಿರಬೇಕು. ಹೆಚ್ಚು ಲಾಭದಾಯಕ ಮಾಡಬೇಕು ಮುಂದಿನ ದಿನಗಳಲ್ಲಿ. ಇಲ್ಲಿ ತೆರೆಯುವಂಥ ಗೋಶಾಲೆಗಳು ಅವಕ್ಕೆ ವಾಸಸ್ಥಾನ ಮಾತ್ರವಾಗಿರದೆ ಅವುಗಳಿಂದ ಬರುವಂಥ ಅತ್ಯುತ್ತಮವಾದಂಥ ಕಲ್ಪವೃಕ್ಷ ಕಾಮಧೇನು ಅಂತ ಕರಿತೇವಲ್ಲ, ಆ ಕಾಮಧೇನುವಿನ ಪ್ರಾಡಕ್ಟ್ಸ್ಗಳು ವಿಶ್ವಾದ್ಯಂತ ತಲುಪೋ ರೀತಿಯಲ್ಲಿ ಆಗಬೇಕು ಮತ್ತು ಅವರ ಒಂದು ಎಕನಾಮಿಕ್ ಸಸ್ಟೈನಬಿಲಿಟಿ ಆಗಬೇಕು. ಇಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಈ ದೇಶಿ ಗೋತಳಿಗಳನ್ನು ನಾವು ನೋಡ್ತಾ ಹೋಗ್ಬೋದು. ಒಂದು ಅಮೃತ ಮಹಲ್ ಅನ್ನುವಂಥದ್ದು ಎಲ್ಲೆಲ್ಲಿ ಸಿಗುತ್ತೆ, ದೆನ್ ದೇವಣಿ ಅನ್ನುವಂಥದ್ದು, ಗಿರ್ ಅನ್ನುವಂಥದ್ದು, ಪುಂಗನೂರು ಅನ್ನುವಂಥದ್ದು, ಒಂದೊಂದನ್ನು ನೀವು ನೋಡೇ ಇರ್ತೀರಿ. ಈಗೀಗ ಸ್ವಲ್ಪ ಕಡಿಮೆ ಆಗಿರ್ಬೋದು, ಯಾಕಂದರೆ ಹಾಲು ಮತ್ತು ಜರ್ಸಿ ಅನ್ನುವಂಥದ್ದರ ಮೇಲೆ ಡಿಪೆಂಡೆನ್ಸಿ ರೈತರದ್ದು. ಆದರೆ ಈ ದೇಶೀಯ ತಳಿಗಳು ಕೊಡುವಂಥ ಪ್ರೊಡಕ್ಟಿವಿಟಿ ಅಥವಾ ಅವುಗಳ ಒಂದೊಂದು ರಿಯಲ್ ಸೆನ್ಸಿನ ವ್ಯಾಲ್ಯೂ ಅನ್ನುವಂಥದ್ದು ಅದನ್ನು ಸಾಕಿದವರಿಗೆ, ಅದನ್ನು ಉಳಿಸಿಕೊಂಡವರಿಗೆ ಅಷ್ಟು ಗೊತ್ತಿರುತ್ತೆ. ಆ್ಯಂಡ್ ಕಿಲಾರ್ ಅನ್ನುವಂಥದ್ದು, ಮಲೆನಾಡ ಗಿಡ್ಡ, ಓಂಗಲ್ಲು, ರೆಡ್ ಸಿಂಧಿ, ಸಾಹಿವಾಲ್, ಥಾರ್ಪಾರ್ಕರ್, ಹಳ್ಳಿಕಾರ್, ಇವುಗಳೆಲ್ಲವೂ ಕೂಡ ಅಮೃತ ಮಹಲ್ ಇವೆಲ್ಲವನ್ನು ಕೂಡ ಒಂದು ಮೈಸೂರು ರಾಜರ ಕಾಲದಿಂದಲೂ ಕೂಡ ಹೇಗೆಲ್ಲ ರಕ್ಷಣೆ ಮಾಡ್ತಾಯಿದ್ರು, ಹೇಗೆಲ್ಲ ಈ ಗೋಪಾಲಕರು ಇದನ್ನು ಸಾಕಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ತಲೆ ತಲಾಂತರದಿಂದ ಇವು ಹೇಗೆ ಸಾಕ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ. ಇದಕ್ಕೋಸ್ಕರನೇ ಕೌ ಇನ್ಸಿಮಿನೇಷನ್ ಸೆಂಟರ್ಸ್ಗಳನ್ನು ಕೂಡ ಮಾಡಲಾಗ್ತಾ ಇದೆ. ದೆನ್ ದಿಸ್ ಈಸ್ ಅಬೌಟ್ ಆಲ್ ಹೇಗೆ ಪಶುಗಳ ಆರೋಗ್ಯ ರಕ್ಷಣೆಗೆ ಪಶು ಸಂಜೀವಿನಿ ಯೋಜನೆ ಅನ್ನುವಂಥದ್ದು, ಆ್ಯಂಬುಲೆನ್ಸ್ ಮೂಲ ರೀತಿಯಲ್ಲಿ ಅವುಗಳಿಗೂ ಕೂಡ ಮನುಷ್ಯನ ಒಂದಷ್ಟು ರೈಟ್ಸ್ಗಳನ್ನು ಒದಗಿಸಿಕೊಡುವಂಥದ್ದು, ಎಲ್ಲಾದರೂ ಸಾಗಣೆ ಮಾಡುವಾಗ ಇನ್ನೊಂದು ಮತ್ತೊಂದು, ಒಟ್ಟಾರೆ ಅವುಗಳನ್ನು ಕೇವಲ ಈ ಡೆಡ್ ಅನಿಮಲ್ಸ್ ರೀತಿಯಲ್ಲಿ ಟ್ರೀಟ್ ಮಾಡಬಾರ್ದು ಅನ್ನೋದು ಕೂಡ ಆಲೋಚನೆ ಇರ್ತಕ್ಕಂಥದ್ದು. ಬೇಸಿಕಲಿ ಇಲ್ಲೆಲ್ಲ ಇರ್ತಕ್ಕಂಥದ್ದು ಏನು, ಒಂದು ರೈತರಿಗೆ ಹೇಗೆ ಸಹಾಯ ಮಾಡಬೇಕು, ಬಿಕಾಸ್ ರೈತರು ದೇಶದ ಬೆನ್ನೆಲುಬು, ಆದರೆ ಈ ಪಶುಗಳು ರೈತರಿಗೆ ಬೆನ್ನೆಲುಬು. ಅದು ಉತ್ತುವುದರಿಂದ ಬಿತ್ತುವುದರಿಂದ ಅದನ್ನು ಹೊರತುಪಡಿಸಿ ಅವುಗಳಿಂದ ಬರತಕ್ಕಂಥ ಬೈ ಪ್ರಾಡಕ್ಟ್ಸ್ಗಳು ಮಿಕ್ಸ್ಡ್ ಫಾರ್ಮಿಂಗಿಗೆ ಒಂದಕ್ಕೆಲ್ಲ ಒಂದು ರೀತಿಯಲ್ಲಿ ಅವು ಇಂಟರ್ವಿಂಗ್ಡ್ ಆಗಿರ್ತಕ್ಕಂಥದ್ದು ಮತ್ತು ಇಂಟರ್ ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು. ಈ ಎಕನಾಮಿಕ್ ಪೊಟೆನ್ಷಿಯಲನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರವು ಕೂಡ ಈ ಹೈನುಗಾರಿಕೆ ಸೇರಿದಂತೆ ಬೇರೆ ಬೇರೆ ಇದಕ್ಕೋಸ್ಕರ ಹೆಲ್ಪ್ ಮಾಡಬೇಕು. ಪಶುಸಂಗೋಪನೆಯನ್ನು ಇನ್ನಷ್ಟು ಥ್ರಸ್ಟನ್ನು ಅದರ ಪಾಸಿಬಿಲಿಟೀಸನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು. ದೆನ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಈ ಒಟ್ಟಾರೆ ಇದರ ಬಗ್ಗೆ, ಮತ್ತು ಅಗೇನ್ ಎಕನಾಮಿಕ್ ಸರ್ವೆಯಲ್ಲಿ ಎರಡು ಮೂರು ಏನು ಹೇಳಿದ್ದಾರೆ, ಒಂದು ಶಾಲೆಯಲ್ಲಿ ವೃತ್ತಿ ಶಿಕ್ಷಣ ಕೊಡ್ತಾ ಹೋಗಬೇಕು. ಅದು ಕೇವಲ IT ಸೆಕ್ಟರ್ ಮಾತ್ರ ಅಲ್ಲ, ಮೆಕ್ಯಾನಿಕಲ್ ಸೇರಿದಂತೆ ಬೇರೆ ಬೇರೆ ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಯೋಜನೆ ಏನಿದೆ 3.0, ಅದರ ಮುಂದುವರೆದ ಭಾಗವಾಗಿ ಇದನ್ನು ನೋಡಬೇಕು. ಆ್ಯಂಡ್ ಎರಡನೇದು, ಅವ್ರು ಹೇಳ್ತಾ ಇದ್ದಾರೆ ಏನು, ಎಸರ್ ಸರ್ವೆ ಪ್ರಥಮ ಅನ್ನುವಂಥ ಇನ್ಸ್ಟಿಟ್ಯೂಷನ್ ಮಾಡುತ್ತೆ, ಆ್ಯನ್ಯುಯಲ್ ಸರ್ವೆ ಆನ್ ಎಜುಕೇಷನಲ್ ರಿಪೋರ್ಟ್ ಅನ್ನುವಂಥದ್ದು, ಶೈಕ್ಷಣಿಕ ಸ್ಥಿತಿಯ ವಾರ್ಷಿಕ ವರದಿ. ಅದರಲ್ಲಿ ಹೇಳಿದ್ದಂತೆ ಈ ಸ್ಮಾರ್ಟ್ಫೋನ್ಗಳದ್ದು ಹೇಗಿತ್ತು ಅಂತ ಹೇಳಿದ್ರೆ 2018ರಲ್ಲಿ 36.5% ಇತ್ತು. ಇವತ್ತು 2020 ಥ್ಯಾಂಕ್ಸ್ ಟು ಪ್ಯಾಂಡಮಿಕ್ ಎಲ್ಲರ ಕೈಯಲ್ಲಿ ಸ್ಮಾರ್ಟ್ಫೋನ್ ಬಂದಿದೆ, ಯಾಕಂದರೆ ಇದು ಅನಿವಾರ್ಯತೆ ಆಗಿತ್ತು. ಯಾಕೆ, ಈ ಆನ್ಲೈನ್ನಲ್ಲಿ ಕ್ಲಾಸಸ್ ಆಗುವಾಗ ಫೋನು ಅಥವಾ ಟ್ಯಾಬ್ಲೆಟ್ಸ್ಗಳು ಇದೆಲ್ಲ ಬೇಕಾಗಿತ್ತು. PM eVidya ಅನ್ನುವಂಥದ್ದು ಇದನ್ನು ಇನ್ನಷ್ಟು ಬೂಸ್ಟ್ ಮಾಡಿದೆ. ಹಾಗಾಗಿ ಎಜುಕೇಷನ್ ತಲುಪುವಲ್ಲಿ ಒಂದು ಕಡೆ ಚೀಪ್ ಇಂಟರ್ನೆಟ್, ಎರಡನೇದು ಫೋನ್ಗಳ ಮೂಲಕ, ಹೀಗೆ ಮಾಡೋದ್ರಿಂದ ಜನರಿಗೆ ಹೆಚ್ಚು ಅಕ್ಸೆಸಿಬಿಲಿಟಿ, ವಿದ್ಯಾರ್ಥಿಗಳಲ್ಲಿ ಆಗ್ಬೋದಾದಂಥ ಎಜುಕೇಷನಲ್ ತಾರತಮ್ಯ ಕಡಿಮೆ ಆಗಿದೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಎರಡನೇದು, ಇಲ್ಲಿ ತೆರಿಗೆ ಟ್ಯಾಕ್ಸ್ ರಿಫಾರ್ಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಡೈರೆಕ್ಟ್ ತೆರಿಗೆಯಲ್ಲಿ ಯಾರ್ದಾದ್ರೂ ಸಮಸ್ಯೆ ಇದ್ದರೆ ಅದು ಒಂದೊಂದು ಅದನ್ನು ರೀಡ್ರೆಸ್ ಮಾಡಲಿಕ್ಕೆ ಅಪಾರ್ಟ್ ಫ್ರಮ್ IT ಇಲಾಖೆ ಇನ್ನೊಂದು ಇಲಾಖೆ ಅದಕ್ಕೆ ಅಂತ ಬೇಕು ಸಪ್ರೇಟು. ಸೊ ದಟ್ ಇಲ್ಲಿ ಎಫೆಕ್ಟಿವ್ ಆಗಿ ಇದು ಮಾಡಲಿಕ್ಕಾಗುತ್ತೆ, ಹೆರಾಸ್ಮೆಂಟ್ ಆಗೋದಿಲ್ಲ. UK ಮತ್ತು US ಇಂಥ ಒಂದು ವ್ಯವಸ್ಥೆ ಇದೆ. ಸೊ ಜನರಿಗೂ ಕೂಡ ಹೆಚ್ಚು ಈ ಅಕ್ಸೆಸಿಬಿಲಿಟಿ ಈಸಿ ಅನ್ನುವಂಥದ್ದಾದರೆ ಟ್ಯಾಕ್ಸ್ನಲ್ಲಿ ವಿವಾದ ಸೆ ವಿಶ್ವಾಸ ಅನ್ನುವಂಥದ್ದು ಹೋದ ಸತಿ ಒಂದು ಸ್ಕೀಮನ್ನು ಕೂಡ ತಂದಿರೋ ನಿಮಗೆಲ್ಲ ನೆನಪಿರ್ಬೋದು. ಒಂದೇ ಸತಿ ಟ್ಯಾಕ್ಸು, ನಿಮ್ದು ಏನೇ ಸಮಸ್ಯೆ ಇದ್ದರೂ ಒನ್ ಟೈಮ್ ಸೆಟಲ್ಮೆಂಟಲ್ಲಿ ಮುಗಿಸ್ಕೊಂಡು ಬಿಡೋಣ ಅಂಥೇಳಿ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ರಿಡ್ರೆಸ್ಸಲ್ ಅನ್ನುವಂಥದ್ದು ಟೆರರಿಸಮ್ ಆಗಬಾರ್ದು, ಆದರೆ ಜನರಿಗೆ ಹೆಚ್ಚು ಈಸನ್ನು ಸಿಂಗಲ್ ವಿಂಡೋದಲ್ಲಿ ಕ್ಲಿಯರೆನ್ಸ್ ಮಾಡೋ ರೀತಿಯಲ್ಲಿ ಉಪಕಾರ ಮಾಡಿಕೊಡಬೇಕು. ಆ್ಯಂಡ್ ನಾನು ಈಗಾಗಲೇ ಈ ಎಕನಾಮಿಕ್ ಸರ್ವೆ ಬಗ್ಗೆ ಸಾಕಷ್ಟು ಮಾತಾಡಿದ್ದೇನೆ. ಆ್ಯಂಡ್ ಮಹಿಳಾ ನೌಕರಿಗೂ ಕೂಡ ಪ್ರೋತ್ಸಾಹ ಕೊಡಬೇಕು, ಅಲ್ಲಿ ವರ್ಕ್ ಇದರಲ್ಲಿ ತಾರತಮ್ಯ ಇರಬಾರ್ದು, ಹರಾಸ್ಮೆಂಟ್ ಇರಬಾರ್ದು, ಇವುಗಳ ಬಗ್ಗೆ ಎಲ್ಲ ಕೂಡ ಹೇಳಲಾಗಿದೆ. ಆ್ಯಂಡ್ ಎಫಾರೆಸ್ಟ್ರೇಷನ್ ಬಗ್ಗೆಯೂ ಕೂಡ ಮಾತಾಡಲಾಗಿದೆ. ನಮ್ಮ ಒಂದು ಎಕನಾಮಿಕ್ ಕಮಿಟ್ಮೆಂಟ್ನಲ್ಲಿ ನಾವು ಇಕೋಲಜಿಯನ್ನು ಮರೆತು ಬಿಡಬಾರ್ದು. ಹಾಗಾಗಿ ವಿ ಆರ್ ಪ್ಲ್ಯಾಂಟಿಂಗ್ ಅಬೌಟ್ 5 crore ಆಫ್ ಮರಗಳನ್ನು 20,000 ಹೆಕ್ಟೇರ್ಗಳಲ್ಲಿ ಭಾರತದ ಇದರಲ್ಲಿ ಪ್ಲ್ಯಾಂಟೇಷನನ್ನು ಡ್ರೈವ್ ಮಾಡುವಂಥದ್ದಿದೆ. ಆ್ಯಂಡ್ ಎರಡನೇದು ನೀರುಳ್ಳಿ ಬೆಲೆ, ಯಾವಾಗಲೂ ಕೂಡ ನಮಗೆ ಸಮಸ್ಯೆ, ಇತ್ತೀಚೆಗೆ ಕಳೆದ ವರ್ಷವೂ ಕೂಡ ಒಂದು ಸಮಸ್ಯೆ ಆಗಿತ್ತು. ಏನು ಅಂತ ಹೇಳಿದರೆ ಲಾಸ್ಟ್ ಮಿನಿಟಲ್ಲಿ ವಿ ಡಿಸೈಡ್ ಎಕ್ಸ್ಪೋರ್ಟ್ ಮೇಲೆ ಬ್ಯಾನ್ ಹಾಕಿಬಿಡ್ತೇವೆ, ಆದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಇನ್ ಎನಿ ವೇ. ಅದಕ್ಕೋಸ್ಕರ
ಅದಕ್ಕೋಸ್ಕರ ಒಂದು ಸ್ಟ್ರಕ್ಚರಲ್ ಮತ್ತು ಲಾಂಗ್ ಟರ್ಮಲ್ಲಿ ಈ ನೀರುಳ್ಳಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಪೊಟ್ಯಾಟೊ, ಈ ಮೂರು ಟಾಪ್ ಅನ್ನುವಂಥ ಪ್ರಾಡಕ್ಟ್ಸ್ ಇದೆ. ಇವುಗಳಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಬೇಕು, ಒಂದು ಒಂದೊಂದು ಇಂಥದ್ದು ಪ್ರಾಕ್ಟಿಕಲ್ ಆದಂಥ ಅಪ್ರೋಚ್ ಬೇಕು. ಸೊ ದಟ್ ಇದರಲ್ಲಿ ಪ್ರೈಸ್ ಒಂದೊಮ್ಮೆ ಏರಿಕೆ ಆಗುವಂಥದ್ದು, ಒಮ್ಮೆ ಇಳಿಕೆ ಆಗುವಂಥದ್ದು, ಇದು ರೈತರಿಗೂ ಹಾನಿ ಆ್ಯಂಡ್ ಜನಸಾಮಾನ್ಯರಿಗೂ ಇದರಿಂದ ಲಾಭ ಆಗಬೇಕು ಅಥವಾ ಒಂದೊಂದು ಕಾನ್ಸ್ಟೆಂಟ್ ಆಗಿರಬೇಕು. ಲಾಸ್ಟ್ ಮಿನಿಟಲ್ಲಿ ಏನಾದರೂ ಮಾಡಿದರೆ ಇದರಿಂದ ಏನೂ ಆಗೋದಿಲ್ಲ ಅಂಥೇಳಿ. ಆ್ಯಂಡ್ ದೆನ್ ಎಲೆಕ್ಟ್ರಿಸಿಟಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಸೊ ನಮ್ಮ ದೇಶದಲ್ಲಿ 20% ಎಲೆಕ್ಟ್ರಿಸಿಟಿಯನ್ನು ಕದಿಯಲಾಗ್ತಾ ಇದೆ, ಅಂದರೆ ಬಿಲ್ ಕಟ್ಟದೆ ಅದನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಈ ಸೋರಿಕೆಯನ್ನು 7-8% ಇಳಿಸಬೇಕು. ಇದರಿಂದ ಒಂದು ಡಿಸ್ಕಾಮ್ಸ್ಗಳು ಅಥವಾ ಎಲೆಕ್ಟ್ರಿಸಿಟಿ ಬೋರ್ಡ್ಸ್ಗಳಿಗೆ ಒಂದು ಪ್ರಾಫಿಟಬಿಲಿಟಿ ಆಗುತ್ತೆ, ಎರಡನೇದು ಲಾಸ್ ಆಗ್ತಾ ಇರೋದನ್ನು ತಡೆಯೋದ್ರಿಂದ ಹೆಚ್ಚು ಎಫೆಕ್ಟಿವ್ ಆಗಿ ಗ್ರಾಹಕರ ಮೇಲೆ ಒಂದೊಂದು ರೇಟ್ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಕೂಡ ಅವರ ಒಂದು ಹೊರೆಯನ್ನು ತಗ್ಗಿಸ್ಲಿಕ್ಕೆ ಸಾಧ್ಯ ಇದೆ. ಇವುಗಳ ಸಂಗತಿಗಳನ್ನು ಕೂಡ ಈ ಬಾರಿ ಹೇಳಲಾಗ್ತಾ ಇದೆ. ಆ್ಯಂಡ್ ಕೋವಿಡ್ ಪೂರ್ವದ ಪರಿಸ್ಥಿತಿಗೆ ಹೋಗಬೇಕು ಅಂತ ಹೇಳಿದರೆ 2 ವರ್ಷ ಬೇಕು ಅನ್ನುವಂಥದ್ದು. ದೆನ್ ಈ ಬಾರಿ ಏನು ಈ ಅಮೇರಿಕನ್ ಬೇರೆ ಬೇರೆ ಫ್ಲೈಟ್ಸ್ಗಳು ಈ ಏರೋ ಇಂಡಿಯಾಕ್ಕೆ ಬಂದಿದೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಅಲ್ಲಿ ಒಂದು ಹೇಳ್ತಾ ಇದ್ದಾವೆ, ಹಿಂದೂ ಮಹಾಸಾಗರ ಪೆಸಿಫಿಕ್ ಪ್ರದೇಶವನ್ನು ಮುಕ್ತ ಮತ್ತು ಸ್ವತಂತ್ರವಾಗಿಸುವಂಥದ್ದು, ಆಟೋನಮಸ್ ಆ್ಯಂಡ್ ಇಂಡಿಪೆಂಡೆಂಟ್ ಮಾಡುವಂಥದ್ದು ಅಂತ. ಇದು ಇಂಡೈರೆಕ್ಟ್ಲಿ ಇಟ್ ಈಸ್ ಅ ಮೆಸೇಜ್ ಟು ಚೈನಾ, ಯಾಕಂದರೆ ಸೌತ್ ಚೈನಾ ಸೀ ಸೇರಿದಂತೆ ಈಚೆ ಚೈನಾ ಮತ್ತು US ಡಾಮಿನೆನ್ಸ್ಗಳಾಗ್ತಾ ಇದೆ. ಬಟ್ ಇಂಡಿಯನ್ ಓಷನ್ ಪ್ರದೇಶ ಅನ್ನುವಂಥದ್ದು ಭಾರತ ಯಾವಾಗಲೂ ಕೂಡ ಬಿಲೀವ್ ಮಾಡುವಂಥದ್ದು ಮತ್ತು ಪ್ರೊಫೆಸ್ ಮಾಡುವಂಥದ್ದು, ಅದು ಮುಕ್ತವಾಗಿರಬೇಕು, ಅದು ಎಲ್ರಿಗೂ ಆಗಿರಬೇಕು. ಆ್ಯಂಡ್ ಎರಡನೇದು ಮ್ಯಾನ್ ಹೋಲ್ ಬಗ್ಗೆ ಇಲ್ಲಿ ಮಾತನಾಡಲಾಗ್ತಾ ಇದೆ. ಬಹುಶಃ ಬೇಜ್ವಾಡಾ ವಿಲ್ಸನ್ 2017 ಅನ್ಸುತ್ತೆ ಆ ಹೊತ್ತಿನಲ್ಲಿ ಅವರಿಗೆ ಮ್ಯಾಕ್ಸೆಸೆ ಪ್ರಶಸ್ತಿಯು ಕೂಡ ಸಿಕ್ಕಿತ್ತು. ಸೊ ದಟ್ ಹಿಸ್ ಕ್ಯಾಂಪೇನ್ ವಾಸ್ ದಟ್ ಜನರು ಇಳಿಯದಂತೆ ನೋಡಬೇಕು ಅಂತ. ಸುಪ್ರೀಂ ಕೋರ್ಟ್ ಕೂಡ ಅನೇಕ ಬಾರಿ ಕೇಳಿದೆ, ಏನು ನಮ್ಮ ದೇಶದಲ್ಲಿ ಏನು ಬೇರೆ ಬೇರೆದಕ್ಕೆ ಟೆಕ್ನಾಲಜಿ ಇದೆ, ಆದರೆ ಈ ಮ್ಯಾನ್ ಹೋಲ್ಗಳಲ್ಲಿ ಈ ಮ್ಯಾನ್ ಹೋಲ್ಗಳಲ್ಲಿ ಪೌರ ಕಾರ್ಮಿಕರು ಇಳಿಯದಂತೆ ನೋಡಿಕೊಳ್ಳುವಂಥ ವ್ಯವಸ್ಥೆ ಬೇಕು. ಅದು ಅತ್ಯಂತ ಅಮಾನವೀಯ, ಉಸಿರುಗಟ್ಟಿಸುವಂಥದ್ದು ಮತ್ತು ಮನುಷ್ಯ ಘನತೆಗೂ ಕೂಡ ಅದನ್ನು ಅದು ಸೂಕ್ತವಾದದ್ದಲ್ಲ. ಹಾಗಾಗಿ ಇದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನಮ್ಮಲ್ಲಿ ಹೊಸ ಹೊಸ ಟೆಕ್ನಾಲಜಿ ಬರಬೇಕು. ಲೋಕಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಈ ಸ್ಥಳೀಯ ಆಡಳಿತಗಳಲ್ಲಿ ಆ ಟೆಕ್ನಾಲಜಿಯನ್ನು ಅಫೋರ್ಡ್ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇರಬೇಕು. ಮೆಷಿನ್ಗಳ ಮೂಲಕವೇ ಇವುಗಳನ್ನು ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ಆಗಬೇಕು. ಜನರು ಯಾವುದೇ ಕಾರ್ಯಕ್ಕೂ ಇಳಿಯದಂತೆ ಮತ್ತು ಅವರ ಪ್ರಾಣದ ಮೇಲೆ ಚೆಲ್ಲಾಟ ಆಡದಂತೆ ನೋಡಿಕೊಳ್ಳಬೇಕು. ಆ್ಯಂಡ್ ಅಗೇನ್ ಅಮ್ಚಿ ಮುಂಬೈ ಇದೆಲ್ಲೂ ಕೂಡ ಬೇರೆ ಬೇರೆ. ಸೊ ಬಾಪು ಅನ್ನುವಂಥದ್ದು ಪಾಠವಾದರಷ್ಟೇ ಸಾಲದು, ಕಾಲ ದೇಶ ಗಡಿ ಮೀರಿದ ಅವರ ತತ್ವಾದರ್ಶಗಳು ನಮಗೆ ಬದುಕಾಗಬೇಕು ಅಂಥೇಳಿ. ಅವರ ಬೇರೆ ಬೇರೆ ಸಂದರ್ಭ, ಅದು ಸತ್ಯಾಗ್ರಹದ ಗುರಿ ಹೇಗಿರಬೇಕು, ಆಮೇಲೆ ಸತ್ಯಾಗ್ರಹ ಅಂದರೆ ಏನು ಆ್ಯಕ್ಚುಲಿ, ದಟ್ ಇಟ್ ಈಸ್ ವೆದರ್ ಪವರ್ ಕ್ಯಾಪ್ಚರಿಂಗ್ ಇದೆ ಇವತ್ತಿನ ಸಂದರ್ಭದಲ್ಲಿ ಆಗಿರುವಂತೆ ಅಲ್ಲ, ಆದರೆ ಅದೊಂದು ರೀತಿಯ ಬದುಕಿನ ಯಾನದ ರೀತಿಯಲ್ಲಿ ಸತ್ಯದ ಪರವಾಗಿದ್ದರೆ ಅದೇ ಬಹುಮತ. ನೀವು ದೂರ ಆದರೂ ಪರವಾಗಿಲ್ಲ, ಎಲ್ಲರೂ ಕೂಡ ಸತ್ಯದ ಹಾದಿ ಯಾವಾಗಲೂ ಕೂಡ ಗೆಲ್ಲುತ್ತೆ ಅನ್ನುವಂಥದ್ದು ಗಾಂಧೀಜಿಯ ಬಗ್ಗೆ ಬೇರೆ ಬೇರೆ ಒಳನಾಟಗಳಲ್ಲಿರ್ತಕ್ಕಂಥ ಲೇಖನ. ಅಕ್ರಮ ಕಲ್ಲು ಗಣಿಗಾರಿಕೆ, ಇತ್ತೀಚೆಗೆ ನಮ್ಮ ಈ ಶಿವಮೊಗ್ಗ ಜಿಲ್ಲೆಯ ಒಂದು ಅಬ್ಬಲಗೆರೆ ಹುಣಸೂಡಿನಲ್ಲಿ ಏನೋ ಒಂದು ಜಲ್ಲಿ ಕ್ರಷರ್ನಲ್ಲಿ ಇದಾಯಿತು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಒಂದು ಅತಿಯಾದಂಥ ಜಲ್ಲಿಗೆ ಸಿಗ್ತಾ ಇರತಕ್ಕಂಥ ಪ್ರಾವಿನೆನ್ಸು, ಯಾಕಂದರೆ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ, ಮನೆಗಿನ ಇನ್ನೊಂದು ಅರ್ಬನೈಸೇಷನು, ಕಂಪ್ಲೀಟಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಎರಡನೇದು ಎಮ್ ಸ್ಯಾಂಡು, ಈ ಸ್ಯಾಂಡ್ಗೆ ಪರ್ಯಾಯವಾಗಿ ಎಮ್ ಸ್ಯಾಂಡ್ ಅನ್ನುವಂಥದ್ದು ಏನಂದರೆ, ಈ ನೀವು ಮೈನಿಂಗ್ ಮಾಡುವಾಗ ಅಥವಾ ಹೀಗೆ ಕ್ರಷಿಂಗ್ ಮಾಡುವಾಗ ಮೇಲ್ಸ್ತರದಲ್ಲಿ ಸಿಗುವಂಥ ಪುಡಿ, ಈ ಪುಡಿ ಅನ್ನುವಂಥದ್ದನ್ನು ಇತ್ತೀಚೆಗೆ ಪ್ರಮೋಟ್ ಮಾಡಲಾಗ್ತಾ ಇದೆ ಆ್ಯಸ್ ಆನ್ ಆಲ್ಟರ್ನೇಟಿವ್ ಟು ಮರಳು. ಮರಳು ಹೆಚ್ಚು ಹೆಚ್ಚು ಬಗೀತಾ ಇದ್ದೀರಿ ನದಿ ಪಾತ್ರೆಗಳಲ್ಲಿ ಅಂಥೇಳಿ, ಅದಕ್ಕೆ ಎಮ್ ಸ್ಯಾಂಡ್ ಅಂತ. ಬಟ್ ಜೆಲಟಿನ್ ಅಂಥದ್ದನ್ನು ಬಳಸುವಂಥದ್ದು, ಸ್ಫೋಟಕಗಳನ್ನು ಬಳಸುವಂಥದ್ದು, ಇದಕ್ಕೊಂದು ಕಂಟ್ರೋಲ್ ಇಲ್ಲ. ಇದು ಆಚೆ ಸೌಂಡ್ ಪೊಲ್ಯೂಷನ್, ಇನ್ನೊಂದು ರೀತಿಯಲ್ಲಿ ನಮ್ಮ ಭೂಮಿಯನ್ನು ಅಕ್ರಮವಾಗಿ ಬಗೀತಾ ಇರುವಂಥದ್ದು. ಇದನ್ನು ಚೆಕ್ ಮಾಡಲಿಕ್ಕೆ ಏನು ಆಗ್ತಾ ಇಲ್ಲ ಅಂಥೇಳಿ. ಆಲ್ರೆಡಿ ಮಾಡುವುದೇ ಆಗಿದ್ದಲ್ಲಿ ಸಾಕಷ್ಟು ರೀತಿಯ ಇಲ್ಲಿ ಅಸ್ತ್ರಗಳಿದೆ, ಅದು ಗಣಿ ಮತ್ತು ಖನಿಜ ಕಾಯ್ದೆ ಇರ್ಬೋದು, ಉಪಖನಿಜ ನಿಯಮಗಳಿರ್ಬೋದು, ಪರಿಸರ ಸಂರಕ್ಷಣಾ ಕಾಯ್ದೆ, ಅರಣ್ಯ ಕಾಯ್ದೆ, ಯು ಹ್ಯಾವ್ ಎನ್ ನಂಬರ್ ಆಫ್ ಕಾಯ್ದೆಸ್. ಬಟ್ ನಿಮಗೆ ಒಂದು ಹಿತಾಸಕ್ತಿ ಇಲ್ಲ, ಎರಡು ಸಿಬ್ಬಂದಿ ಕೊರತೆ, ಮೂರನೇದು ಶಾಮೀಲಾಗಿರುವಿಕೆ, ನಾಲ್ಕನೇದು ರಾಜಕಾರಣಿಗಳೇ ಇದ್ರೆ ಹಿಂದೆ ಇರತಕ್ಕಂಥದ್ದು. ಕೆಲವೊಂದು ವೇಳೆ ಕೇಸ್ ಹಾಕಿದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡದೆ ಅದನ್ನು ಶಿಕ್ಷೆಗೆ ಗುರಿಪಡಿಸುವಲ್ಲಿ ಫೇಲ್ ಆಗ್ತಾ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ. ಮತ್ತು ಇಂಟ್ರಾ ಡಿಪಾರ್ಟ್ಮೆಂಟಲ್ ಸಮನ್ವಯತೆ, ಯಾರೋ ಕೇಸ್ ಹಾಕ್ತಾರೆ ಮತ್ತೊಬ್ಬರು ಅವರನ್ನು ಬಿಟ್ಟು ಕಳಿಸುವಂಥದ್ದು ಅಥವಾ ಅವರಿಬ್ಬರ ಮಧ್ಯೆ ಕೋಆರ್ಡಿನೇಷನ್ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಈ ಮಾಫಿಯಾ ಅನ್ನುವಂಥದ್ದು ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಅಕ್ರಮವಾಗಿರ್ತಕ್ಕಂಥದ್ದು ಸತ್ಯ. ಇದು ಇಲ್ಲ ಅಂತ ಹೇಳಿದರೆ ಸುಳ್ಳಾಗುತ್ತೆ, ಆದರೆ ಹೀಗೆ ಮಾಡೋದ್ರಿಂದ ನಮಗೆ ನಾವೇ ಲೂಟಿ ಹೊಡ್ಕೊಳ್ತಾ ಇದ್ದೇವೆ, ಇದು ನಮಗೆ ನಾವೇ ಮಾಡ್ಕೊಳ್ತಾ ಇರತಕ್ಕಂಥ ಅನ್ಯಾಯ. ಎಲ್ಲ ಸರ್ಕಾರಗಳು ಪ್ರತಿ ಬಾರಿಯೂ ಕೂಡ ಇದಕ್ಕೆ ಸೂಕ್ತವಾದಂಥ ರಿಫಾರ್ಮ್ ಮಾಡದೇ ಹೋದಲ್ಲಿ ದಿಸ್ ವಿಲ್ ಬಿ ಅ ಬ್ಯಾಕ್ ಸ್ಟ್ಯಾಬಿಂಗ್.
ನಿದೊಂದು ಅವರು ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಅಲ್ಲಿ ಒಂದೊಂದು ಅಧ್ಯಯನ ಪೀಠಕ್ಕೆ ಪ್ರೊಫೆಸರಾಗಿ ಅಧ್ಯಾಪಕರಾಗಿ ನೇಮಕ ಆಗಿರ್ತಕ್ಕಂಥದ್ದು. ಕೃಷಿಯನ್ನು ಉದ್ಯಮವಾಗಿ ನೋಡಿ ಎಂದ ಆರ್ಥಿಕ ಸಮೀಕ್ಷೆ ವರದಿ. ಎಸ್, ಕೃಷಿಯನ್ನು ಕೇವಲ ಪ್ರೊಡ್ಯೂಸರ್ ಸೆಂಟ್ರಿಕ್ ಆಗಿ ನೋಡಬೇಡಿ, ಆಂಟ್ರಪ್ರಿನರ್ ಆಗಿ ಹೇಗೆ ನೋಡಬೇಕು, ಸೊ ದಟ್ ಕೃಷಿ ಆದಾಯ ಅನ್ನುವಂಥ ದ್ವಿಗುಣ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ಪಿ ಡಿ ಎಸ್ ಅಲ್ಲಿಯೂ ಕೂಡ ಇನ್ನು ಪೇಮೆಂಟನ್ನು ಮಾಡಬೇಕು. ಈ ನ್ಯಾಯ ಬೆಲೆ ಅಥವಾ ನಾವು ಏನು ಪಡಿತರ ಅಂತ ಹೇಳ್ತಾ ಇದ್ದೀವಿ, ಇದರಲ್ಲಿ ತುಂಬ ಲಾಸ್ ಆಗ್ತಾ ಇದೆ. 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, ಅಫ್ಕೋರ್ಸ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟಿನಲ್ಲಿ ಇದು ಬಹಳ ಸಹಾಯ ಆಗಿದೆ. ಆದರೆ ಇದಕ್ಕೆ ಹೊರತುಪಡಿಸಿ ಈ ರೇಟ್ಗಳನ್ನು ಒಂದು ಮಾರ್ಜಿನಲ್ಲಿ ಇನ್ಕ್ರೀಸ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಪ್ರೊಕ್ಯೂರ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಅದನ್ನು ರೀಡಿಸ್ಟ್ರಿಬ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ಹೆವಿ ಲಾಸಸ್ ಏನಾಗ್ತಾ ಇದೆ ಅವುಗಳನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಚೇಂಜಿಂಗ್ ಟೈಮ್ಸ್ನಲ್ಲಿ ಜನರ ಒಂದು ಆದಾಯದ ಮಟ್ಟವು ಕೂಡ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇದನ್ನು ಒಂದೊಂದು ಐಡಿಯಾವನ್ನು ಕೊಡಲಾಗಿದೆ. ಗೊತ್ತಿಲ್ಲ ಸರ್ಕಾರ ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಆ್ಯಂಡ್ ಆರೋಗ್ಯ ಕ್ಷೇತ್ರಕ್ಕೆ ನಾನು ಈಗಾಗಲೇ ಹೇಳಿದೆ, 2-3%ನಷ್ಟು ಇನ್ಕ್ರೀಸ್ ಮಾಡಿದರೆ ಒಟ್ಟು 30% ವೆಚ್ಚ ಒಬ್ಬೊಬ್ಬರದ್ದು ಇಳಿತಾ ಹೋಗುತ್ತೆ. ಅಥವಾ ಓವರ್ ಆಲ್ ಒಂದು ಜನರು ಸ್ಪೆಂಡ್ ಮಾಡುವಂಥ ಒಂದು ಹೆಲ್ತ್ ತಮ್ಮ ಬಜೆಟ್ ಏನಿದೆ ಅದರಲ್ಲಿ 30% ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಗೈನ್ ಇಟ್ ಈಸ್ ಅಬೌಟ್ ಡಬಲಿಂಗ್ ದಿ ಫಾರ್ಮ್ಸ್ ಇನ್ಕಮ್. ಫಾರ್ಮ್ ಅನ್ನುವಂಥದ್ದು ಹೇಗೆ ಪೊಟೆನ್ಷಿಯಲ್ ಆಗಿ ರೈಸ್ ಆಗ್ತಾ ಇದೆ, ಯಾವುದೇ ಸಂದರ್ಭ ಈ ಬೇರೆ ಎಲ್ಲ ಎಕನಾಮಿ ಬಿದ್ದೋಯ್ತು ಆದರೆ ಫಾರ್ಮ್ ಬಿಕಮ್ ದಿ ಕುಷನ್ ಅನ್ನುವಂಥದ್ದು. ಆ್ಯಂಡ್ ಮಿಕ್ಸ್ಡ್ ಫಾರ್ಮಿಂಗು, ಮೀನುಗಾರಿಕೆ, ಹೈನುಗಾರಿಕೆ ಇವೆಲ್ಲವೂ ಕೂಡ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕೃಷಿ ವಲಯವನ್ನು ಸರ್ಕಾರ ಈಗಾಗಲೇ ಆಧುನಿಕ ಒಂದು ವಾಣಿಜ್ಯೋದ್ಯಮ ಅಂಥೇಳಿ ಮಾಡರ್ನ್ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಅನ್ನೋ ರೀತಿಯಲ್ಲಿ ನೋಡಬೇಕು. ಆ್ಯಂಡ್ ಈ ವಲಯದಲ್ಲಿ ತುರ್ತು ಎಮರ್ಜೆನ್ಸಿ ಒಂದು ರಿಫಾರ್ಮ್ ಕ್ರಮಗಳನ್ನು ಜಾರಿಗೆ ತರಬೇಕು ಅಂತ ವರದಿ ಮಾಡಿದೆ. ಸೊ ದಟ್ ಸಸ್ಟೈನಬಿಲಿಟಿ, ಒಂದು ಕಡೆ ಕ್ರಾಪ್ ಡೈವರ್ಸಿಫಿಕೇಷನ್, ಎರಡನೇದು ಸಸ್ಟೈನ್ಡ್ ಆದಂಥ ಒಂದು ಇನ್ಕಮ್, ಮೂರನೇದು ಈ ಒಟ್ಟಾರೆ ಕೃಷಿ ವ್ಯವಸ್ಥೆಯಲ್ಲಿ ಸಸ್ಟೈನಬಿಲಿಟಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಇದರ ಆಲೋಚನೆ. ಆ್ಯಂಡ್ ಸ್ನೇಹಿಲ್ ಬಗ್ಗೆ ಒಂದು ಕೋಟು, ನೋ ಪ್ರಾಬ್ಲಮ್ ದೇ ಅವರು ಓಕೆ ಫೈನ್, ಸೊ ಲೆಟ್ ಮಿ ನಾಟ್ ಎಲಾಬ್ರೇಟ್ ಮಚ್. ಆ್ಯಂಡ್ ಈ ಬಜೆಟ್ನ ಒಂದು ಹಿನ್ನೆಲೆಯನ್ನು ಹೇಗೆಲ್ಲ ಇರುತ್ತೆ, ಏನು ಬಜೆಟು ಅನ್ನೋದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಬೇಸಿಕ್ ಫ್ಯಾಕ್ಟು ಆ್ಯಂಡ್ 11% ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಅಮೆರಿಕದಲ್ಲಿ ಆದಾಯ ಅಧಿಕ, ಆ್ಯಂಡ್ ಅಮೆರಿಕನ್ ಪೆಸಿಫಿಕ್ ಐಲ್ಯಾಂಡಿನ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅನ್ನುವಂಥದ್ದು. ಆ್ಯಂಡ್ ದಟ್ಸ್ ಅ ಗುಡ್ ಸೈನ್. ಆ್ಯಂಡ್ ಎರಡನೇದು ಪಾಕ್ನಲ್ಲಿ 126 ವರ್ಷದ ಹಳೆಯ ದೇವಾಲಯ ದರ್ಶನಕ್ಕೆ. ಯಾವುದು ಶಿವ ದೇವಾಲಯ ಸ್ಥಾನ ಇರತಕ್ಕಂಥದ್ದು, ಒಂದು ಕಡೆ ಪಾಕಿಸ್ತಾನದಲ್ಲಿ ಎಲ್ಲ ದೇವಾಲಯಗಳನ್ನು, ಹಳೆ ದೇವಾಲಯಗಳನ್ನು ಧ್ವಂಸ ಮಾಡ್ತಾ ಇದೆ ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಈ ರೀತಿಯ ಒಂದಷ್ಟು ಬ್ರೈಟ್ ಸ್ಪಾಟ್ಸ್ಗಳು ಕಾಣ್ತಾ ಇರುವಂಥದ್ದು ಉತ್ತಮ ಬೆಳವಣಿಗೆ. ಅಗೈನ್ ನಮ್ಮ ಗಾಂಧೀಜಿಯವರನ್ನು ಸ್ಮರಿಸಿಕೊಂಡು 30ನೇ ತಾರೀಕು ಹುತಾತ್ಮರ ದಿನದ ಈ ಸವಿನೆನಪಿನಲ್ಲಿ, ಅಥವಾ ಸವಿನೆನಪು ಅಂತಲ್ಲ, ಹುತಾತ್ಮರು, ಹುತಾತ್ಮರ ಗಾಂಧೀಜಿಯ ಮೂಲಕ ನಮ್ಮ ದೇಶಕ್ಕೆ ಪ್ರಾಣ ಕೊಟ್ಟಂತಹ, ಸವಿನೆನಪು ಅನ್ನುವಂಥ ಪದವೇ ತಪ್ಪು, ಆದರೆ ನಮ್ಮ ದೇಶಕ್ಕೋಸ್ಕರ ಬಲಿದಾನ ಮಾಡಿದಂಥ, ತ್ಯಾಗ ಮಾಡಿದಂಥ ಎಲ್ಲ ಹುತಾತ್ಮರನ್ನು ಗಾಂಧೀಜಿಯ ಒಂದು ಸಾಂಕೇತಿಕತೆಯ ಮೂಲಕ, ಅದು ಭಗತ್ ಸಿಂಗ್ನಂಥವ್ರು ಇರ್ಬೋದು, ಅಥವಾ ಈ ವಿ ಡಿ ಸಾವರ್ಕರ್ ಥರದವ್ರು ಇರ್ಬೋದು, ತಿಲಕ್ ಥರದವ್ರು ಇರ್ಬೋದು, ಯು ನೇಮ್ ಇಟ್, ನಮ್ಮ ಸುಭಾಷ್ ಚಂದ್ರ ಬೋಸರ ಥರದವ್ರು ಇರ್ಬೋದು, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಈ ದೇಶಕ್ಕೆ ಪ್ರಾಣಾರ್ಪಣೆಗೈದ, ತ್ಯಾಗ ಮತ್ತು ತಮ್ಮ ಬದುಕನ್ನು ಸಮರ್ಪಣೆಗೈದ ಎಲ್ಲ ಹುತಾತ್ಮರಿಗೂ ಕೂಡ ಸಮಾನವಾಗಿ ಗೌರವ ಸಲ್ಲಿಸುವಂಥ ದಿನವಾಗಿ ಗಾಂಧೀಜಿ ಒಂದು ಮುಖ, ಗಾಂಧೀಜಿ ಒಂದು ಸಾಂಕೇತಿಕ ನೆಲೆಗಟ್ಟು. ಆದರೆ ಆ ತಾತ್ವಿಕ ನೆಲೆಗಟ್ಟಿನ ಮೇಲೆ ನಮ್ಮ ದೇಶಕ್ಕೋಸ್ಕರ ಪ್ರಾಣ ತೆತ್ತಂಥ ಪ್ರತಿಯೊಬ್ಬ ಹುತಾತ್ಮನೂ ಕೂಡ, ಅದು ಸೋಲ್ಜರ್ಸ್ ಇರ್ಬೋದು, ಬೇರೆ ಬೇರೆಯವರು ಇರ್ಬೋದು, ಪ್ರತಿಯೊಬ್ಬ ಹುತಾತ್ಮನನ್ನು ಕೂಡ ಈ ಒಂದು ಹುತಾತ್ಮರ ದಿನದ ಮೂಲಕ ನೆನೆಯುವಂಥ ಕೆಲಸ ಮಾಡಬೇಕು. ಇದು ಈ ದೇಶದ ಈ ದಿನದ ವಿಶೇಷತೆ ಕೂಡ. ಆ್ಯಂಡ್ ಈ ಉಳಿದಂತೆ ಎಲ್ಲ ಸುದ್ದಿಗಳನ್ನು ನಾವು ನೋಡಿದ್ದೇವೆ. ಇಷ್ಟೊತ್ತು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಶ್ರೇಯಾಂಕ ಹೆಸರ ನಡೆ, ಥ್ಯಾಂಕ್ ಯು, ಜೈ ಹಿಂದ್.